ಭಾರತದಲ್ಲಿ ಇದೇ ಮೊದಲ ಬಾರಿಗೆ ವಿಶ್ವ ಕಾಫಿ ಸಮ್ಮೇಳನ ಕಾಫಿ ಬೆಳೆಗಾರರು ಹಾಗೂ ಉದ್ಯಮಿಗಳಿಗೆ ಹೊಸ ಅವಕಾಶ ಸೃಷ್ಟಿ ಹಾಗೂ ಮಾರುಕಟ್ಟೆ ವಿಸ್ತರಣೆಯ ಆಶಯದೊಂದಿಗೆ ರಾಜಧಾನಿಯಲ್ಲಿ ಐದನೇ ವಿಶ್ವ ಕಾಫಿ ಸಮ್ಮೇಳನವನ್ನು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ತನಕ ಆಯೋಜಿಸಲಾಗಿದೆ ಭಾರತವು ಇದೇ ಮೊದಲ ಬಾರಿಗೆ ವಿಶ್ವ ಕಾಫಿ ಸಮ್ಮೇಳನವನ್ನು ಆಯೋಜಿಸುತ್ತಿದೆ ಭಾರತೀಯ ಕಾಫಿ ಮಂಡಳಿ ಅಂತಾರಾಷ್ಟ್ರೀಯ ಕಾಫಿ ಸಂಘಟನೆಗಳು ಹಾಗೂ ಕಾಫಿ ಉದ್ಯಮದ ಸಹಯೋಗದಲ್ಲಿ ನಗರದ ಅರಮನೆ ಆವರಣದಲ್ಲಿ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಟೆನಿಸ್ ಆಟಗಾರ ರೋಹನ್ ಬೋಹಮಣ್ಣ ಅವರು ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ ಸರ್ಕ್ಯುಲರ್ ಪುನರ್ ಬಳಕೆ ಆರ್ಥಿಕತೆ ಮತ್ತು ಪುನರುತ್ಪಾದಕ ಕೃಷಿ ಮೂಲಕ ಸುಸ್ಥಿರತೆ ಎಂಬುದು ಕಾರ್ಯಕ್ರಮದ ಪ್ರಮುಖ ವಿಷಯವಾಗಿದೆ ಹಿಂದಿನ ಆವೃತ್ತಿಗಳು ಇಂಗ್ಲೆಂಡ್ ಎರಡ್ ಸಾವಿರದ ಒಂದು ಬ್ರೆಜಿಲ್ ಎರಡು ಸಾವಿರದ ಐದು ವ್ಯಾಟಮಾಲಾ ಎರಡ್ ಸಾವಿರದ ಹತ್ತು ಮತ್ತು ಇಥಿಯೋಪಿಯಾ ಎರಡ್ ಸಾವಿರದ ಹದಿನಾರನಲ್ಲಿ ನಡೆದಿದ್ದವು ಏಷ್ಯಾದಲ್ಲಿ ಮೊದಲ ಬಾರಿಗೆ ಸಮ್ಮೇಳನ ಆಯೋಜಿಸಲಾಗುತ್ತಿದೆ ಕಾಫಿ ಮಂಡಳಿ ಇದನ್ನು ಕಾಫಿ ಆಕ್ಟ್ ಏಳು ಸಾವಿರದ ಒಂಬೈನೂರ ಮೂಲಕ ಸ್ಥಾಪಿಸಲಾಯಿತು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವ ಕಾಫಿ ಮಂಡಳಿಯು ಭಾರತದಲ್ಲಿ ಕಾಫಿ ಉತ್ಪಾದನೆಯನ್ನು ಉತ್ತೇಜಿಸುವ ಸಂಸ್ಥೆಯಾಗಿದೆ ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ ವಿಶ್ವದಲ್ಲಿ ಭಾರತವು ಕಾಫಿ ಉತ್ಪಾದನೆಯಲ್ಲಿ ಏಳನೇ ಸ್ಥಾನದಲ್ಲಿದೆ ರಫ್ತಿನಲ್ಲಿ ಐದನೇ ಸ್ಥಾನದಲ್ಲಿದೆ ದೇಶದ ರಫ್ತು ಪ್ರಮಾಣದಲ್ಲಿ ಕರ್ನಾಟಕದ ಕೊಡುಗೆಯು ಶೇಕಡ ಎಪ್ಪತ್ತರಷ್ಟಿದೆ ಕರ್ನಾಟಕ ಭಾರತದಲ್ಲಿ ಕರ್ನಾಟಕವು ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ರಾಜ್ಯದಲ್ಲಿ ಕೊಡಗು ಅತಿ ಹೆಚ್ಚು ಕಾಫಿ ಉತ್ಪಾದಿಸುತ್ತಾಗಿದೆ ರಾಜ್ಯದ ಒಟ್ಟು ಕಾಫಿ ಉತ್ಪಾದನೆಯ ಶೇಕಡ ಐವತ್ತೆರಡು ಪಾಯಿಂಟ್ ಒಂದು ಎರಡರಷ್ಟು ಹೊಂದಿದೆ ಚಿಕ್ಕಮಗಳೂರು ಎರಡನೇ ಸ್ಥಾನದಲ್ಲಿದೆ ಕಾಫಿಯ ಪ್ರಭೇದಗಳು ಕಾಫಿಯಲ್ಲಿ ಮೂರು ಪ್ರಭೇದಗಳಿವೆ ರೋಬಸ್ಟ್ ಕಾಫಿ ಇದು ಕಡಿಮೆ ಗುಣಮಟ್ಟದಾಗಿದೆ ಆದರೆ ಹೆಚ್ಚು ಇಳುವರಿ ನೀಡುವ ಪ್ರಭೇದವಾಗಿದೆ ಒಟ್ಟು ಕಾಫಿ ಬೆಳೆಯುವ ಕ್ಷೇತ್ರದಲ್ಲಿ ಶೇಕಡ ಭಾಗವು ರೋಬಸ್ಟ್ ಕಾಫಿಯದ್ದಾಗಿರ್ತದೆ ಅರೇಬಿಕಾ ಕಾಫಿ ಇದು ಗುಣಮಟ್ಟದಲ್ಲಿ ಉತ್ತಮ ದರ್ಜೆಯದ್ದಾಗಿರ್ತದೆ ಆದರೆ ಇದು ಸುಲಭವಾಗಿ ರೋಗಗಳಿಗೆ ತುತ್ತಾಗುವುದು ಮತ್ತು ಇಳುವರಿ ಕಡಿಮೆ ಕಾಫಿ ಕ್ಷೇತ್ರದಲ್ಲಿ ಶೇಕಡ ನಲವತ್ತೊಂಬತ್ತರಷ್ಟನ್ನು ಒಳಗೊಂಡಿದೆ ಲೈಬಿರಿಕೆ ಕಾಫಿ ಇದು ಬಲಿಷ್ಠ ಗಿಡವಾಗಿದ್ದು ಹೆಚ್ಚು ಹಣ್ಣುಗಳನ್ನು ಹೊಂದುತ್ತದೆ ದೇಶದಲ್ಲಿ ಇದು ಅತ್ಯಂತ ಕಡಿಮೆ ಪ್ರದೇಶವನ್ನು ಆವರಿಸಿದೆ ಭೌಗೋಳಿಕ ಅಂಶಗಳು ಕಾಫಿ ಉಷ್ಣ ವಲಯದ ಬೆಳೆಯಾಗಿದೆ ಹೀಗಾಗಿ ಇದಕ್ಕೆ ಉಷ್ಣ ಮತ್ತು ಆರ್ಧ ವಾಯುಗುಣ ಅವಶ್ಯ ಈ ಬೆಳೆಗೆ ಅಧಿಕ ಅಂದ್ರೆ ಹದಿನೈದು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವು ಅಗತ್ಯ ಕನಿಷ್ಠ ಉಷ್ಣಾಂಶ ಹಾನಿಕರ ಸುಮಾರು ನೂರ ಐವತ್ತರಿಂದ ಇನ್ನೂರು ಸೆಂಟಿಮೀಟರ್ ಗಳಷ್ಟು ವಾರ್ಷಿಕ ಮಳೆ ಅಗತ್ಯವಾಗಿರ್ತದೆ ಮತ್ತು ಆರು ವರ್ಷದುದ್ದಕ್ಕೂ ಸಮನಾಗಿ ಹಂಚಿಕೆ ಆಗಬೇಕು ಹೆಚ್ಚು ಜೈವಿಕಾಂಶ ಹಾಗೂ ಸಾರ್ವಜನಿಕಗಳನ್ನು ಒಳಗೊಂಡಿರುವ ಆಳವಾದ ಫಲವತ್ತಾದ ಮಣ್ಣು ಕಾಫಿ ಸಾಗುವಳಿಗೆ ಸೂಕ್ತವಾಗಿರ್ತವೆ ಕಾಡು ಕಡಿದು ವಿಸ್ತರಿಸಲ್ಪಟ್ಟ ಪ್ರದೇಶದ ಮಣ್ಣು ಕಾಫಿ ಬೇಸಾಯಕ್ಕೆ ಉತ್ಕೃಷ್ಟವಾದುದು ಕಾಫಿ ಗಿಡಗಳಿಗೆ ನೆರಳು ಅವಶ್ಯ ಏಕೆಂದ್ರೆ ನೇರವಾದ ಸೂರ್ಯನ ಕಿರಣಗಳು ಮತ್ತು ರಭಸವಾಗಿ ಬೀಸುವ ಮಾರುತಗಳು ಕಾಫಿ ಗಿಡಗಳಿಗೆ ಹಾನಿಕರ ಅವುಗಳನ್ನು ನೆರಳು ನೀಡುವ ಗಿಡಗಳಿಂದ ರಕ್ಷಿಸಲಾಗುತ್ತದೆ ಅವುಗಳೆಂದ್ರೆ ಸಿಲ್ವ ಓಕ್ ಮತ್ತು ಹಲಸಿನ ಮರಗಳು ಈ ಪ್ರಕಾರದ ಮರಗಳನ್ನು ಕಾಫಿ ಗಿಡಗಳ ಸಾಲುಗಳ ಮಧ್ಯದಲ್ಲಿ ಬೆಳೆಸಲಾಗ್ತದೆ ಅಖಿಲ ಭಾರತ ಹುಲಿ ಗಣತಿ ಎರಡ್ ಸಾವಿರದ ಇಪ್ಪತ್ತೆರಡು ಕೇಂದ್ರ ಅರಣ್ಯ ಪರಿಸರ ಹಾಗೂ ತಾಪಮಾನ ಬದಲಾವಣೆ ಸಚಿವಾಲಯವು ಅಖಿಲ ಭಾರತ ಹುಲಿಗಳ ಅಂದಾಜು ಎರಡ್ ಸಾವಿರದ ಇಪ್ಪತ್ತೆರಡು ಕುರಿತ ವಿವರವಾದ ವರದಿಯನ್ನು ಬಿಡುಗಡೆ ಮಾಡಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಡೀ ದೇಶದಲ್ಲಿ ಮಧ್ಯಪ್ರದೇಶ ರಾಜ್ಯ ಏಳ್ನೂರ ಎಂಬತ್ತೈದು ಹುಲಿಗಳೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನ ಉತ್ತರಾಖಂಡ ತೃತೀಯ ಹಾಗೂ ಮಹಾರಾಷ್ಟ್ರ ನಾಲ್ಕನೇ ಸ್ಥಾನದಲ್ಲಿದೆ ಒಟ್ಟಾರೆ ಭಾರತದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿದೆ ಎರಡ್ ಸಾವಿರದ ಒಂಬೈನೂರ ಅರವತ್ತೇಳು ವ್ಯಾಘ್ರಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಮೂರ್ ಸಾವಿರದ ಆರುನೂರ ಎಂಬತ್ತೆರಡಕ್ಕೆ ಏರಿಕೆ ಕಂಡಿದೆ ಭಾರತವು ಪ್ರಸ್ತುತ ಪ್ರಪಂಚದ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ಕಾಡು ಹುಲಿಗಳನ್ನು ಹೊಂದಿದೆ ಮಧ್ಯಪ್ರದೇಶ ಮಧ್ಯ ಭಾರತ ಶಿವಾಲಿಕ್ ಬೆಟ್ಟ ಗಂಗಾಬಯಲು ಪ್ರದೇಶಗಳಲ್ಲಿ ಹುಲಿಗಳ ಸಂಖ್ಯೆ ಗಣನೀಯ ಹೆಚ್ಚಳ ಆಗಿದೆ ಮಧ್ಯಪ್ರದೇಶ ಉತ್ತರಾಖಂಡ ಹಾಗೂ ಮಹಾರಾಷ್ಟ್ರದಲ್ಲಿ ಅವುಗಳ ಸಂಖ್ಯೆ ಗಮನಾರ್ಹ ಹೆಚ್ಚಳ ಆಗಿದೆ ಪಶ್ಚಿಮ ಘಟ್ಟದಲ್ಲಿ ಅವುಗಳ ಸಂಖ್ಯೆ ಸ್ಥಳೀಯವಾಗಿ ಕುಸಿತ ಆಗಿದೆ ಈ ಪ್ರದೇಶದಲ್ಲಿ ಉದ್ದೇಶಿತ ಮೇಲ್ವಿಚಾರಣೆ ಹಾಗೂ ಸಂರಕ್ಷಿತ ಪ್ರಯತ್ನಗಳು ಅಗತ್ಯ ಎಂದು ಪರಿಸರ ಸಚಿವಾಲಯ ಒತ್ತಿ ಹೇಳಿದೆ ಕಾರ್ಬೆಟ್ ಹುಲಿ ಸುರಕ್ಷಿತ ಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಇನ್ನೂರ ಅರವತ್ತಿವೆ ಎರಡನೇ ಸ್ಥಾನದಲ್ಲಿ ರಾಜ್ಯದ ಬಂಡೀಪುರ ನೂರ ಐವತ್ತು ಹಾಗೂ ನಾಗರಹೊಳೆ ನೂರ ನಲವತ್ತೊಂದು ಸುರಕ್ಷಿತ ಪ್ರದೇಶಗಳಿವೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆರುನೂರ ಹನ್ನೆರಡು ಭದ್ರಾದಲ್ಲಿ ಮುನ್ನೂರ ಮೂವತ್ತು ಬಿಆರ್ಟಿಯಲ್ಲಿ ಇನ್ನೂರ ಎಂಬತ್ತೆಂಟು ಕಾಳಿಯಲ್ಲಿ ನಾಲ್ನೂರ ನಲವತ್ತೆಂಟು ನಾಗರಹೊಳೆಯಲ್ಲಿ ಐನೂರ ಎರಡು ಕ್ಯಾಮೆರಾ ಪಾಯಿಂಟ್ ಅಳವಡಿಸಲಾಗಿತ್ತು ಇದರಲ್ಲಿ ಎಪ್ಪತ್ತಾರು ಅನನ್ಯ ಹುಲಿಗಳು ಪತ್ತೆಯಾಗಿವೆ ಈ ದತ್ತಾಂಶವನ್ನು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೆಚ್ಚಿನ ವಿಶ್ಲೇಷಣೆ ನಡೆಸಿ ಸಮಗ್ರ ವರದಿ ಸಿದ್ಧಪಡಿಸಿದೆ ಕ್ಯಾಮೆರಾ ಟ್ರ್ಯಾಪ್ ಹಾಗೂ ಕ್ಯಾಮೆರಾ ಟ್ರ್ಯಾಪ್ ಆಗದ ಹುಲಿಗಳ ಇರುವಿಕೆ ಪ್ರದೇಶಗಳಿಂದ ಸಂಗ್ರಹಿಸಿದ ದತ್ತಾಂಶಗಳ ವಿಶ್ಲೇಷಣೆ ನಡೆಸಲಾಗಿದೆ ಇದರ ಪ್ರಕಾರ ಕುದಿಗಳ ಸಂಖ್ಯೆ ಗರಿಷ್ಠ ಮಿತಿಯ ಅಂದಾಜು ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಹಾಗೂ ಅವುಗಳ ಸರಾಸರಿ ಸಂಖ್ಯೆ ಮೂರು ಸಾವಿರದ ಆರುನೂರ ಎಂಬತ್ತೆರಡು ವಾರ್ಷಿಕ ಶೇಕಡ ಆರು ಪಾಯಿಂಟ್ ಒಂದರಷ್ಟು ಬೆಳವಣಿಗೆ ಆಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹುಲಿ ಗಣತಿ ಬಗ್ಗೆ ವನ್ಯಜೀವಿ ಕಾಯ್ದೆ ಜಾರಿಗೆ ಬಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಹುಲಿ ಗಣತಿಯನ್ನು ಆರಂಭಿಸಲಾಯಿತು ಮತ್ತು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಗಣತಿ ಕಾರ್ಯ ನಡೆಸಲಾಗ್ತಿದೆ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಹುಲಿ ಗಣತಿ ನಡೆದಿದ್ದು ಭಾರತದಲ್ಲೇ ಜಾರ್ಖಂಡ್ನ ಪಲ್ಮಾ ಹುಲಿ ರಕ್ಷಿತಾರಣ್ಯದಲ್ಲಿ ಪ್ರಾಯೋಗಿಕ ಗಣತಿ ನಡೆದಿತ್ತು ಕರ್ನಾಟಕದ ಹುಲಿ ಸುರಕ್ಷಿತ ಐದು ಪ್ರದೇಶಗಳು ಬಂಡೀಪುರ ನಾಗರಹೊಳೆ ಬಿಆರ್ಟಿ ಭದ್ರಾ ಹಾಗೂ ಕಾಳಿ ಗಮನಿಸಿ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ವಿವರಿಸಲಾಗಿದೆ ಕರ್ನಾಟಕದ ಮೊದಲ ತ್ಯಾಜ್ಯದಿಂದ ಇಂಧನ ಘಟಕ ಬಿಡದಿಯಲ್ಲಿ ಬಿಡದಿಯಲ್ಲಿ ಸ್ಥಾಪನೆಯಾಗುತ್ತಿರುವ ಕರ್ನಾಟಕದ ಮೊದಲ ತ್ಯಾಜ್ಯದಿಂದ ಇಂಧನ ಘಟಕ ಅಕ್ಟೋಬರ್ ವೇಳೆಗೆ ಕಾರ್ಯಾರಂಭ ಮಾಡಲಿದೆ ಹದಿನೈದು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗಿರುವ ಸ್ಥಾವರವು ಹನ್ನೊಂದು ಪಾಯಿಂಟ್ ಐದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಇದು ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜಂಟಿ ಯೋಜನೆಯಾಗಿದೆ ತ್ಯಾಜ್ಯದಿಂದ ಶಕ್ತಿಯ ಸ್ಥಾವರಗಳಲ್ಲಿ ಉತ್ಪಾದನಾ ವೆಚ್ಚವು ಪ್ರತಿ ಯೂನಿಟ್ಗೆ ಸುಮಾರು ಎಂಟು ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸದಸ್ಕರ ನಾಮನಿರ್ದೇಶನ ಸಾಲಿನ ವಿಧಾನಮಂಡಲದ ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗಿದೆ ಸಂಸದೀಯ ಸಮಿತಿಗಳು ಅಂದಾಜು ಸಮಿತಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾನ್ ಮತಾಯಿಯವರ ಶಿಫಾರಸ್ಸಿನ ಮೇರೆಗೆ ರಚಿಸಲಾಯಿತು ಸಮಿತಿಯೆಲ್ಲ ಸದಸ್ಯರು ಮೂವತ್ತು ಲೋಕಸಭೆಯಿಂದ ಒಂದು ವರ್ಷದ ಅವಧಿಗೆ ಏಕಮತ ವರ್ಗಾವಣಾ ಪ್ರಮಾಣಾನುಗಣ ಪದ್ಧತಿಯ ಮೂಲಕ ಆಯ್ಕೆ ಕಾರ್ಯ ಬಜೆಟ್ ಅನ್ನು ಪರಿಶೀಲಿಸುತ್ತದೆ ಸಾರ್ವಜನಿಕ ಖರ್ಚು ವೆಚ್ಚಗಳ ಆರ್ಥಿಕತೆಗೆ ಸಲಹೆ ಇದು ಆರ್ಥಿಕತೆ ವೆಚ್ಚದ ಮೇಲೆ ಪರ್ಯಾಯ ನೀತಿ ರೂಪಿಸುವಲ್ಲಿ ಸಲಹೆ ನೀಡಬಹುದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಭಾರತ ಕಾಯ್ದೆ ಸಾವಿರದ ಒಂಬೈನೂರ ಸರ್ಕಾರ ಅಡಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದಕ್ಕೆ ರಚಿಸಲಾಯಿತು ಹಾಗೂ ಇಪ್ಪತ್ತೆರಡು ಹದಿನೈದು ಮಂದಿ ಲೋಕಸಭೆಯಿಂದ ಏಳು ಮಂದಿ ರಾಜ್ಯಸಭೆಯಿಂದ ಒಂದು ವರ್ಷದ ಅವಧಿಗೆ ಏಕಮತ ವರ್ಗಾವಣೆ ಪ್ರಮಾಣಾನುಗುಣ ಪದ್ಧತಿಯ ಮೂಲಕ ಆಯ್ಕೆ ಸಿಎಜೆಯ ಲೆಕ್ಕ ಪರಿಶೀಲನೆಯನ್ನು ಪರೀಕ್ಷಿಸುವುದು ಮತ್ತು ಅಕ್ರಮಗಳನ್ನು ಕಂಡುಹಿಡಿಯುವುದು ಸಿಎಜೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸ್ನೇಹಿತ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಾರೆ ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಸಮಿತಿ ಕೃಷ್ಣ ಮೆನನ್ ಸಮಿತಿಯ ಮೇರೆಗೆ ಶಿಫಾರಸ್ಸಿನ ಸಾವಿರದ ಒಂಬೈನೂರಲ್ಲಿ ರಚಿಸಲಾಯಿತು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸಂಯೋಜನೆಯಂತೆ ಇರುತ್ತದೆ ಅಧ್ಯಕ್ಷರು ಲೋಕಸಭಾದಿಂದ ಅವಧಿ ಒಂದು ವರ್ಷ ವಿಭಾಗೀಯ ಸ್ಥಾಯಿ ಸಮಿತಿಗಳು ಲೋಕಸಭೆಯ ನಿಯಮಗಳ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ಮೂರು ರಚಿಸಲಾಯಿತು ಮೂವತ್ತೊಂದು ಸದಸ್ಯರು ಇಪ್ಪತ್ತೊಂದು ಮಂದಿ ಲೋಕಸಭೆಯಿಂದ ಹತ್ತು ಮಂದಿ ರಾಜ್ಯಸಭೆಯಿಂದ ಸಭಾಧ್ಯಕ್ಷರು ನಾಮಕರಣ ಮಾಡುವರು ಮಸೂದೆಗಳನ್ನು ಪರಿಶೀಲಿಸುವುದು ಅನುದಾನ ಬೇಡಿಕೆಗಳನ್ನು ಪರಿಶೀಲಿಸುವುದು ಅನುದಾನ ಬೇಡಿಕೆಗಳನ್ನು ಪರಿಶೀಲಿಸುವುದು ಮತ್ತು ಸಂಸತ್ತಿನ ಕಾರ್ಯಾಂಗದ ಹಣಕಾಸಿನ ಹೊಣೆಗಾರಿಕೆಯನ್ನು ಖಚಿತಪಡಿಸುತ್ತದೆ ಐ ಸಾಂಕ್ರಾಮಿಕ ಕಾಯಿಲೆ ಕಂಜೆಕ್ಟಿವೈಟಿಸ್ ಹಾಗೂ ಮದ್ರಾಸ್ ಐ ಸಾಂಕ್ರಾಮಿಕ ಕಾಯಿಲೆ ವ್ಯಾಪಕವಾಗಿ ಹರಡುತ್ತಿದ್ದು ರಾಜ್ಯದಾದ್ಯಂತ ನಲವತ್ತು ಸಾವಿರದ ನಾಲ್ನೂರ ಎಪ್ಪತ್ತೇಳು ಬೇನೆ ಪ್ರಕರಣಗಳು ದಾಖಲಾಗಿವೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚು ಬಾಧಿತರಾಗಿದ್ದಾರೆ ಏನಿದು ಮದ್ರಾಸ್ ಐ ಸೋಂಕು ಕಂಜಕ್ಟಿವೈಟಿಸ್ ಇದು ಒಂದು ವೈರಸ್ ನಿಂದ ಹರಡುವ ಕಾಯಿಲೆ ಕಣ್ಣಿನ ಬಿಳಿ ಭಾಗವನ್ನು ಆವರಿಸು ಕಣ್ಣಿನ ಮುಂಭಾಗದಲ್ಲಿರುವ ಪದರದ ಸೋಂಕಿಗೆ ಇದಕ್ಕೆ ಕಂಜಕ್ಟಿವೈಟಿಸ್ ಎಂದು ಕರೆಯುತ್ತಾರೆ ಅಡಿನೋ ವೈರಸ್ ಈ ಕಾಯಿಲೆಗೆ ಕಾರಣವಾಗಿದೆ ಈ ಕಾಯಿಲೆಯಿಂದ ನಮ್ಮ ಕಣ್ಣಿನ ಬಿಳಿಗುಡ್ಡೆಯ ಹೊರ ಪದರು ಸೋಂಕಿನಿಂದ ಉಯೂತವಾಗಿ ಕೆಂಪು ಆಗ್ತದೆ ಇದು ಕಾನ್ಜಕ್ಟಿವ ಉರಿಯೂತವಾಗಿದೆ ಇದು ತೆಳುವಾದ ಪಾರದರ್ಶಕ ಅಂಗಾಂಶದ ಪದರವಾಗಿದ್ದು ಅದು ಕಣ್ಣಿನ ಬಿಳಿ ಭಾಗವನ್ನು ಆವರಿಸುತ್ತದೆ ಮತ್ತು ಕಣ್ಣು ರೆಪ್ಪೆಗಳ ಒಳ ಮೇಲ್ಮೈಯನ್ನು ಬಾಧಿಸುತ್ತದೆ ಹರಡುವಿಕೆ ಮದ್ರಾಸೈ ವೈರಸ್ನಿಂದ ಹರಡುವ ರೋಗವಾಗಿದ್ದು ಒಬ್ಬರಿಂದೊಬ್ಬರಿಗೆ ಸ್ಪರ್ಶದಿಂದ ಹರಡುತ್ತದೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ರೋಗ ಉಲ್ಬಣಿಸುತ್ತದೆ ಇದು ಕಣ್ಣಿನಿಂದ ಸ್ರವಿಸುವ ಮೂಲಕ ಹರಡುತ್ತದೆ ಕಾಂಜೆಕ್ಟಿವೈಟಿಸ್ ನಿಂದ ಬಳಲುತ್ತಿರುವ ಜನರ ಸಾಮಾನ್ಯ ಅಭ್ಯಾಸವೆಂದರೆ ಅವರ ಕಣ್ಣನ್ನು ಸ್ಪರ್ಶಿಸುವುದು ಅದಾಗ್ಯೂ ಇದು ಸ್ರವಿಸುವಿಕೆಯೊಂದಿಗೆ ಸಂಪರ್ಕಕ್ಕೆ ಬರುವ ಇನ್ನೊಬ್ಬ ವ್ಯಕ್ತಿ ಅಥವಾ ವಸ್ತುವಿಗೆ ಸಾಂಕ್ರಾಮಿಕ ವೈರಸ್ ಹರಡುವಿಕೆಗೆ ಕಾರಣವಾಗಬಹುದು ಮದ್ರಾಸ್ ಲಕ್ಷಣಗಳು ಕಾಯಿಲೆ ಲಕ್ಷಣಗಳು ಕಣ್ಣು ಕೆಂಪಾಗುವಿಕೆ ನೀರು ಸೋರುವಿಕೆ ಅತಿಯಾದ ಕಣ್ಣೀರು ಕಣ್ಣಿನಲ್ಲಿ ತುರಿಕೆ ಸತತ ಕಣ್ಣು ನೋವು ಹಾಗೂ ಚುಚ್ಚುವಿಕೆ ಬೆಳಕನ್ನು ನೋಡಲು ಸಾಧ್ಯವಾಗದಿರುವುದು ದೃಷ್ಟಿ ಮುಸುಕಾಗುವುದು ಮಂಜಾಗುವುದು ಎರಡು ರೆಪ್ಪೆಗಳು ಕೀವು ಮಿಶ್ರಿತ ದ್ರವದಿಂದ ಅಂಟಿರುವುದು ರೆಪ್ಪೆ ಊದಿಕೊಳ್ಳುವುದು ಮುನ್ನೆಚ್ಚರಿಕಾ ಕ್ರಮಗಳೇನು ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಆಗಾಗ್ಗೆ ತೊಳೆಯಿರಿ ವಿಶೇಷವಾಗಿ ನಿಮ್ಮ ಕಣ್ಣುಗಳನ್ನು ಸ್ಪರ್ಶಿದ ನಂತರ ಕಾನ್ಜೆಕ್ಟಿವೈಟಿಸ್ ಹೊಂದಿರುವ ಯಾರೊಂದಿಗಾದರೂ ಸಂಪರ್ಕಕ್ಕೆ ಬಂದ ನಂತರ ಕೈ ಸ್ವಚ್ಛವಾಗಿ ಕೆಎಂಎಫ್ಗೆ ಶಿವರಾಜ್ ಕುಮಾರ್ ನೂತನ ರಾಯಭಾರಿ ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳದ ಎಫ್ ನಂದಿನಿ ಉತ್ಪನ್ನಗಳಿಗೆ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಅವರು ನೂತನ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಈ ಹಿಂದೆ ರಾಜ್ಕುಮಾರ್ ಅವರು ಯಾವುದೇ ಸಂಭಾವನೆ ಪಡೆಯದೆ ನಂದಿನಿ ಬ್ರ್ಯಾಂಡ್ಗಳ ರಾಯಭಾರಿಯಾಗಿದ್ರು ಪುನೀತ್ ರಾಜ್ಕುಮಾರ್ ಸಹ ಹಲವು ವರ್ಷಗಳ ಕಾಲ ನಂದಿನಿ ಉತ್ಪನ್ನಗಳಿಗೆ ಪ್ರಚಾರ ಎಂ ಕೆಎಂಎಫ್ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ಸಹಕಾರಿ ತತ್ವಗಳ ಮೇಲೆ ಕಾರ್ಯನಿರ್ವಹಿಸುವ ಹಾಲು ಉತ್ಪಾದಕರ ಸಂಘದ ಒಕ್ಕೂಟವಾಗಿದೆ ಕರ್ನಾಟಕದ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಬ್ಯಾಂಕ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ ಕರ್ನಾಟಕದಲ್ಲಿ ಡೈರಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗ್ರಾಮ ಮಟ್ಟ ಡೈರಿ ಸಹಕಾರಿ ಸಂಸ್ಥೆಗಳ ಸಹಯೋಗದೊಂದಿಗೆ ಕರ್ನಾಟಕದಲ್ಲಿ ಪ್ರಾರಂಭಿಸಿತು ಭಾರತದಲ್ಲಿ ಡೈರಿ ಸಹಕಾರ ಸಂಘಗಳಲ್ಲಿ ಇದು ಎರಡನೇ ದೊಡ್ಡ ಡೈರಿ ಸಹಕಾರಿಯಾಗಿದೆ ದಕ್ಷಿಣ ಭಾರತದಲ್ಲಿ ಇದು ಸಂಗ್ರಹಣೆ ಮತ್ತು ಮಾರಾಟದ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರನ್ನಾಗಿ ಜೇವರ್ಗಿ ಶಾಸಕ ಮಾಜಿ ಸಿಎಂ ಎನ್ ಧರ್ಮಸಿಂಗ್ ಅವರ ಪುತ್ರ ಡಾ ಅಜಯ್ ಸಿಂಗ್ ಅವರನ್ನು ಸರ್ಕಾರ ನೇಮಕ ಮಾಡಿ ಗುರುವಾರ ಆದೇಶ ಹೊರಡಿಸಿದೆ ಕೆಕೆಆರ್ಡಿಬಿ ಎರಡ್ ಸಾವಿರದ ಹದಿಮೂರರಲ್ಲಿ ಸರ್ಕಾರವು ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಮುನ್ನೂರ ಎಪ್ಪತ್ತೊಂದು ಜೆ ಕಲ್ಲಂ ಅಡಿಯಲ್ಲಿ ಕೆಕೆಆರ್ಡಿಬಿ ಮಂಡಳಿಯು ರಚನೆಯಾಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಕಲಬುರಗಿಯಲ್ಲಿ ಸ್ಥಾಪಿಸಲಾಯಿತು ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಸದರಿ ಮಂಡಳಿಗೆ ಸದಸ್ಯರಾಗಿದ್ದು ಇದರಲ್ಲಿ ರಾಜ್ಯ ಸರ್ಕಾರವು ಮಾಡಿದ ಒಬ್ಬ ಸಚಿವರು ಮಂಡಳಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಮೂಲ ಉದ್ದೇಶ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಏಳು ಜಿಲ್ಲೆಗಳಲ್ಲಿ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ತ್ವರಿತಗತಿಯ ಬೆಳವಣಿಗೆ ಮತ್ತು ಸಾಮಾಜಿಕ ನ್ಯಾಯಬದ್ಧತೆ ನೀತಿ ಆಯೋಗದ ಡೆಲ್ಟಾ ಶ್ರೇಯಾಂಕ ದೇಶದ ಅತಿ ಹಿಂದುಳಿದ ಜಿಲ್ಲೆಗಳಲ್ಲಿ ಗುರುತಿಸಿಕೊಂಡಿರುವ ನೂರ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರಮುಖ ಆರು ಕ್ಷೇತ್ರಗಳಲ್ಲಿ ಜೂನ್ ತಿಂಗಳಲ್ಲಿ ತೋರಿದ ಸುಧಾರಣೆಯ ಪ್ರಕ್ರಿಯೆಯನ್ನು ಪರಿಗಣಿಸಿ ಭಾರತ ಪರಿವರ್ತನಾ ರಾಷ್ಟೀಯ ಸಂಸ್ಥೆ ರಾಯಚೂರು ಜಿಲ್ಲೆಗೆ ಮೊದಲ ಸ್ಥಾನ ನೀಡಿದೆ ಶಿಕ್ಷಣ ಉದ್ಯೋಗ ಕೃಷಿ ಮೂಲಭೂತ ಸೌಕರ್ಯ ಸೇರಿದಂತೆ ಐದು ಅಂಶಗಳ ಪ್ರಗತಿಯ ಆಧಾರದ ಮೇಲೆ ನೀತಿ ಆಯೋಗ ದೇಶದಲ್ಲಿಯೇ ರಾಯಚೂರು ಜಿಲ್ಲೆಗೆ ಮೊದಲ ಸ್ಥಾನ ದಾಖಲಿಸಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಸರ್ಕಾರದ ಪ್ರಾತಿನಿಧಿಕ ನೀತಿ ನಿರೂಪಣಾ ಸಂಸ್ಥೆಯಾಗಿದೆ ಇದು ಕೊಡುವ ಡೆಲ್ಟಾ ಶ್ರೇಯಾಂಕದಲ್ಲಿ ರಾಯಚೂರು ಮೊದಲ ಸ್ಥಾನ ಪಡೆದರೆ ಯಾದಗಿರಿ ಎರಡನೇ ಸ್ಥಾನ ಪಡೆದಿದೆ ಮಹತ್ವಾಕಾಂಕ್ಷಿಯ ಜಿಲ್ಲೆ ಯೋಜನೆಯ ಬಗ್ಗೆ ದೇಶದ ಹಿಂದುಳಿದ ನೂರ ಹನ್ನೆರಡು ಜಿಲ್ಲೆಗಳಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿಗೊಂಡಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವುದು ಗುರಿಯಾಗಿದೆ ಜನರ ಆರೋಗ್ಯ ಮತ್ತು ಪೌಷ್ಟಿಕ ಕೃಷಿ ಮತ್ತು ಜಲಸಂಪನ್ಮೂಲ ಶಿಕ್ಷಣ ಆರ್ಥಿಕ ಸೇರ್ಪಡೆ ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳಿಗೆ ನಲವತ್ತೊಂಬತ್ತು ಸೂಚ್ಯಂಕ ನೀಡಲಾಗಿದೆ ಇವುಗಳಲ್ಲಿ ಪ್ರಗತಿ ಸಾಧಿಸಿದರೆ ಉತ್ತಮ ಶ್ರೇಯಾಂಕ ಸಿಗುತ್ತದೆ ನೀತಿ ಆಯೋಗವು ಶಿಕ್ಷಣ ಆರೋಗ್ಯ ಕೃಷಿ ಮೂಲಸೌಕರ್ಯ ಹಾಗೂ ಹಣಕಾಸು ಹೀಗೆ ಒಟ್ಟು ಐದು ಕ್ಷೇತ್ರಗಳಲ್ಲಿ ಒಂದು ತಿಂಗಳಲ್ಲಿ ಹೊಂದಿದ ಸುಧಾರಣೆಯ ವೇಗವನ್ನು ಅವಲೋಕಿಸಿ ದೇಶದ ನೂರ ಹನ್ನೆರಡು ಜಿಲ್ಲೆಗಳ ಪೈಕಿ ಕರ್ನಾಟಕದ ಎರಡು ಜಿಲ್ಲೆಗಳನ್ನು ಯೋಜನೆಗೆ ಆಯ್ಕೆ ಮಾಡಿದೆ ದೇಶದ ಕೆಲವು ಹಿಂದುಳಿದ ಜಿಲ್ಲೆಗಳನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ ಇದು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ನಾವೀನ್ಯತೆಗಳು ಮತ್ತು ಉತ್ಪನ್ನಗಳನ್ನು ಉತ್ತೇಜಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಡಿಎಸ್ಟಿ ಪ್ರಮುಖ ಉಪಕ್ರಮವಾಗಿದೆ ತುಳು ತುಳು ಭಾಷೆ ಸೇರಿದಂತೆ ಯಾವುದೇ ಭಾಷೆಯನ್ನು ಸಂವಿಧಾನದ ಎಂಟನೇ ಅನುಸೂಚಿಗೆ ಸೇರಿಸಲು ಯಾವುದೇ ನಿರ್ದಿಷ್ಟ ಮಾನದಂಡಗಳಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ತುಳು ಭಾಷೆಯನ್ನು ರಾಜ್ಯದಲ್ಲಿ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡುವ ಕುರಿತು ಅಧ್ಯಯನ ನಡೆಸಿ ವರದಿ ನೀಡಲು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ನೇತೃತ್ವದ ತಂಡವನ್ನು ರಚಿಸಲಾಗಿದೆ ಪಂಚದ್ರಾವಿಡ ಭಾಷೆಗಳಲ್ಲಿ ತುಳು ಭಾಷೆಯೂ ಒಂದಾಗಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಜನರು ತುಳು ಭಾಷೆ ಮಾತನಾಡುತ್ತಾರೆ ಸಾಂವಿಧಾನಿಕ ನಿಬಂಧನೆಗಳು ಒಂದು ರಾಜ್ಯದ ಬಳಕೆ ಅಥವಾ ಸರ್ಕಾರದ ವ್ಯವಹಾರಗಳ ಉದ್ದೇಶಕ್ಕಾಗಿ ಯಾವ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಮಾಡಬೇಕು ಎಂಬ ಬಗ್ಗೆ ಸಂವಿಧಾನದ ಮುನ್ನೂರ ನಲವತ್ತೈದನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಇದನ್ವಯ ಒಂದು ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಒಂದು ಭಾಷೆ ಅಥವಾ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಅಧಿಕೃತ ಭಾಷೆಗಳನ್ನಾಗಿ ಮಾಡಬಹುದು ಇದರ ಹೊರತಾಗಿ ಹಿಂದಿ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಬಳಸಬಹುದು ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಆ ರಾಜ್ಯದ ಸರ್ಕಾರಿ ವ್ಯವಹಾರಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನು ಸಂವಿಧಾನ ಜಾರಿಗೆ ಬಂದ ನಂತರವೂ ಬಳಸ್ತಿದ್ರೆ ಅದೇ ಭಾಷೆಯನ್ನು ಮುಂದುವರಿಸುವ ಸಂಬಂಧ ಕಾನೂನನ್ನು ರೂಪಿಸುವ ಅವಕಾಶ ಈ ವಿಧಿಯಡಿ ಕಲ್ಪಿಸಲಾಗಿದೆ ಎರಡು ರಾಜ್ಯಗಳ ಅಥವಾ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸರ್ಕಾರಿ ವ್ಯವಹಾರಕ್ಕಾಗಿ ಯಾವ ಭಾಷೆಯನ್ನು ಬಳಸಬೇಕು ಎಂಬ ಬಗ್ಗೆ ಸಂವಿಧಾನದ ಮುನ್ನೂರ ನಲವತ್ತಾರನೇ ವಿಧಿಯಲ್ಲಿ ವಿವರಿಸಲಾಗಿದೆ ವ್ಯವಹಾರ ನಡೆಸುವ ಸಂದರ್ಭದಲ್ಲಿ ಕೇಂದ್ರದ ಅಧಿಕೃತ ಭಾಷೆ ಯಾವುದು ಇರುತ್ತದೆಯೋ ಆ ಭಾಷೆಯಲ್ಲಿ ವ್ಯವಹಾರ ನಡೆಸಬೇಕು ಯಾವುದಾದರೂ ರಾಜ್ಯದಲ್ಲಿ ಒಂದು ಭಾಷೆಯನ್ನು ಮಾತನಾಡುವ ಜನರು ದೊಡ್ಡ ಮಟ್ಟದಲ್ಲಿದ್ದರೆ ಅವರು ಅದೇ ಭಾಷೆಯನ್ನು ಆ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಇಚ್ಛಿಸಿದರೆ ಅರ್ಥಾತ್ ಅದೇ ಭಾಷೆಯಲ್ಲಿ ವ್ಯವಹಾರ ನಡೆಸಲು ಬಯಸಿದ್ದೇ ಆದಲ್ಲಿ ಸಂವಿಧಾನದ ಮುನ್ನೂರ ನಲವತ್ತೇಳನೇ ವಿಧಿ ಅವರು ಈ ಬಗ್ಗೆ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಬೇಕಾಗುತ್ತದೆ ರಾಷ್ಟ್ರಪತಿಗಳು ಇದನ್ನು ಒಪ್ಪಿದ್ದೇ ಕಾನೂನು ಪ್ರಕ್ರಿಯೆಯ ಮೂಲಕ ಆ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿಸಬಹುದು ಶೋರ್ ಬ್ಲೂ ಪ್ಯಾಕ್ ಯೋಜನೆ ಪ್ಲಾಸ್ಟಿಕ್ ಸಮುದ್ರ ಸೇರದಂತೆ ನಿಗ್ರಹಿಸುವ ಮತ್ತು ಪಶ್ಚಿಮ ಘಟ್ಟದ ಜೀವವೈವಿಧ್ಯ ಸಂರಕ್ಷಿಸುವ ನಿಟ್ಟಿನಲ್ಲಿ ವಿಶ್ವ ಬ್ಯಾಂಕ್ ಪ್ರಸ್ತಾಪಿತ ಕೆಶೋರ್ ಬ್ಲೂ ಪ್ಯಾಕ್ ಯೋಜನೆಗೆ ಸಮರ್ಪಕವಾದ ವಿಸ್ತೃತ ಯೋಜನಾ ವರದಿ ಅರಣ್ಯ ಅರಣ್ಯಜೀವಿಶಾಸ್ತ ಮತ್ತು ಪರಿಸರ ಸಚಿವರು ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಕೇಶೋರ್ ಕರ್ನಾಟಕ ಸಾಗರ ಸಂಪನ್ಮೂಲಗಳ ಮೇಲ್ಮೈ ಸುಸ್ಥಿರ ಕೊಯ್ಲು ಕಾರ್ಯಕ್ರಮ ಪರಿಸರ ಸಂರಕ್ಷಣೆಯಲ್ಲಿ ಮತ್ತು ವನ್ಯಜೀವಿಗಳ ಸಂಖ್ಯೆ ಹೆಚ್ಚಳವನ್ನು ಖಾತ್ರಿಪಡಿಸುವಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಕರಾವಳಿಯಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿಯಂತ್ರಿಸುವ ಮೊದಲ ರಾಜ್ಯವಾಗಿದೆ ಕೇಶೋರ್ ಕರ್ನಾಟಕ ಸಾಗರ ಸಂಪನ್ಮೂಲಗಳ ಮೇಲ್ಮೈ ಸುಸ್ಥಿರ ಕೊಯ್ಲು ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನು ಬ್ಲೂ ಪ್ಲಾಸ್ಟಿಕ್ ಯೋಜನೆ ಎಂದು ಕರೆಯುತ್ತಾರೆ ರಾಜ್ಯದ ಪರಿಸರ ಮತ್ತು ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಅರಬ್ಬಿ ಸಮುದ್ರದಲ್ಲಿನ ಪ್ಲಾಸ್ಟಿಕ್ ಅನ್ನು ತೆರವುಗೊಳಿಸಲು ಐದು ವರ್ಷಗಳ ಉಪಕ್ರಮವನ್ನು ಕೈಗೊಂಡಿದೆ ಬ್ಲೂ ಪ್ಯಾಕ್ ಯೋಜನೆ ಒಟ್ಟು ಮೊತ್ತ ರೂಪಾಯಿಯಾಗಿದ್ದು ಇದರಲ್ಲಿ ಶೇಕಡ ಇಪ್ಪತ್ತರಷ್ಟನ್ನು ವಿಶ್ವ ಬ್ಯಾಂಕ್ ಸಾಲದ ರೂಪದಲ್ಲಿ ನೀಡಲಿದೆ ರಾಜ್ಯ ಸರ್ಕಾರ ಶೇಕಡ ಮೂವತ್ತರಷ್ಟು ಬಯಸಬೇಕಾಗ್ತದೆ ಪ್ರಾಥಮಿಕ ಯೋಜನಾ ವರದಿಗೆ ನೀತಿ ಆಯೋಗ ಮತ್ತು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಬೆಂಬಲವಿದೆ ಈ ಯೋಜನೆಯು ತೇಲುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮಾತ್ರವಲ್ಲದೆ ಹುದುಗಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೆರವುಗೊಳಿಸಲಿದೆ ಜಲಚರಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಮೈಕ್ರೋಪ್ಲಾಸ್ಟಿಕ್ ಸಮಸ್ಯೆಯನ್ನು ಪರಿಹರಿಸಲು ಇದು ಸಹಾಯ ಮಾಡುತ್ತದೆ ಈ ಕಾರ್ಯಕ್ರಮವು ನದಿ ಮುಖಜಗಳು ಮ್ಯಾಂಗ್ರೋವ್ಗಳು ಕರಾವಳಿ ಮತ್ತು ಅರಣೀಕರಣದ ರಕ್ಷಣೆಯನ್ನು ಒಳಗೊಂಡಿರ್ತದೆ ಕರ್ನಾಟಕ ಸುವರ್ಣ ಮಹೋತ್ಸವ ಆಚರಣೆಗೆ ಸಿದ್ಧತೆ ನವೆಂಬರ್ ಒಂದರಿಂದ ಒಂದು ವರ್ಷ ಕಾಲ ಕರ್ನಾಟಕ ನಾಮಕರಣ ಸುವರ್ಣ ಮಹೋತ್ಸವ ಆಚರಿಸಲಾಗುವುದು ಕಾರ್ಯಕ್ರಮದ ಸಿದ್ಧತೆಗಾಗಿ ಕಂದಾಯ ವಿಭಾಗವಾರು ಸಾಹಿತಿಗಳು ಮತ್ತು ಕಲಾವಿದರ ಸಭೆ ನಡೆಸಿ ಸಲಹೆ ಪಡೆಯಲಾಗುವುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದರು ಸುವರ್ಣ ಮಹೋತ್ಸವದ ಅಂಗವಾಗಿ ಒಂದು ವರ್ಷ ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಲಾಗಿದೆ ಕರ್ನಾಟಕದ ನಾಲ್ಕು ದಿಕ್ಕುಗಳಿಂದ ಜ್ಯೋತಿಯನ್ನು ತರುವುದು ಹಾಗೂ ಗ್ರಾಮೀಣ ಭಾಗದಲ್ಲಿ ಕಾರ್ಯಕ್ರಮ ಸೇರಿದಂತೆ ಹಲವು ಸಲಹೆಯನ್ನು ನೀಡಿದ್ದಾರೆ ಭುವನೇಶ್ವರಿ ತಾಯಿಯ ಕಂಚಿನ ಪ್ರತಿಮೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭುವನೇಶ್ವರಿ ತಾಯಿಯ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗುವುದು ಮೂರು ಕೋಟಿ ವೆಚ್ಚದಲ್ಲಿ ಈ ಪ್ರತಿಮೆಯನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ ಗ್ರಾಮ ಪಂಚಾಯಿತಿಗೆ ಒಂದು ಶಿಲಾಫಲಕ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ವೀರರಿಗೆ ಗೌರವ ಸಲ್ಲಿಸಲು ಗ್ರಾಮ ಪಂಚಾಯಿತಿಗೆ ಒಂದು ಶಿಲಾಫಲಕ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ ಆಜಾದಿ ಅಮೃತ ಮಹೋತ್ಸವದ ಅಂಗವಾಗಿ ಶಿಲಾಫಲಕಂ ಯೋಜನೆಯಡಿ ಈ ಫಲಕ ಅಳವಡಿಸಲಾಗುತ್ತದೆ ನೆಲ ನಮ್ಮ ದೇಶ ಎಂಬ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದ್ದು ಇದರ ಅಂಗವಾಗಿ ಸರ್ವೋಚ್ಚ ತ್ಯಾಗ ಮಾಡಿದ ಎಲ್ಲ ಧೈರ್ಯಶಾಲಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಭಾಗವಾಗಿ ಈ ಕಾರ್ಯಕ್ರಮ ಕೈಗೆತ್ತಿಕೊಳ್ಳಲಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರು ರಕ್ಷಣಾ ಸಿಬ್ಬಂದಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಧಿಕಾರಿಗಳು ಸಿಬ್ಬಂದಿ ರಾಜ್ಯ ಪೊಲೀಸರು ಸೇರಿದಂತೆ ಕರ್ತವ್ಯದ ಸಾಲಿನಲ್ಲಿ ಪ್ರಾಣತ್ಯಾಗ ಮಾಡಿದ ವೀರರ ಹೆಸರನ್ನ ಶಿಲಾಫಲಕದಲ್ಲಿ ಬರೆದು ಅಮೃತ ಸರೋವರಗಳ ಸ್ಥಳಗಳಲ್ಲಿ ಅಥವಾ ಅಮೃತ ಸರೋವರದ ಅನುಪಸ್ಥಿತಿಯಲ್ಲಿ ಇತರ ಸೂಕ್ತವಾದ ಜಲಮೂಲಗಳಲ್ಲಿ ಸ್ಥಾಪಿಸಲು ನಿರ್ದೇಶನ ನೀಡಲಾಗಿದೆ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೈದನೇ ವರ್ಷದ ಸಂಭ್ರಮದಲ್ಲಿ ಆಜಾದೀಕ ಅಮೃತ ಮಹೋತ್ಸವ ಪ್ರಯುಕ್ತ ದೇಶದಾದ್ಯಂತ ಮೇರಿ ಮಾಟಿ ಮೇರಿ ದೇಶ ನನ್ನ ಮಣ್ಣು ನನ್ನ ದೇಶ ಅಭಿಯಾನ ನಡೆಸಲಾಗುತ್ತಿದೆ ಮಕ್ಕಳಲ್ಲಿ ದೇಶಭಕ್ತಿಯ ಕಿಚ್ಚನ್ನು ಹಚ್ಚಲು ಪೂರಕವಾಗುವಂತಹ ಕಾರ್ಯಕ್ರಮವನ್ನು ಈ ಅಭಿಯಾನಕ್ಕಾಗಿಯೇ ರೂಪಿಸಲಾಗಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸೆಪ್ಟೆಂಬರ್ ಹದಿನೈದರಿಂದ ಜಾರಿಗೊಳಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿರುತ್ತದೆ ಈ ಯೋಜನೆಗೆ ಒಳಪಡುವ ಎಲ್ಲಾ ಸರ್ಕಾರಿ ಅಧಿಕಾರಿ ನೌಕರರು ತಮ್ಮ ತಮ್ಮ ಅವಲಂಬಿತ ಕುಟುಂಬದ ಸದಸ್ಯರುಗಳ ಮಾಹಿತಿಯನ್ನು ನೋಂದಣಿ ಮಾಡಿಕೊಳ್ಳಲು ಎಚ್ಆರ್ಎಂಎಸ್ ತಂತ್ರಾಂಶ ಹಾಗೂ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮತ್ತೊಮ್ಮೆ ಅವಕಾಶ ಕಲ್ಪಿಸಿದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತೆರಡರಂದು ಕರ್ನಾಟಕ ರಾಜ್ಯ ಸಮಿತಿ ಕಮಿಟಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ನೀಡಿತು ಗುರಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಕ್ಕೆ ನಗದುರಹಿತ ವೈದ್ಯಕೀಯ ಸೌಲಭ್ಯ ಒದಗಿಸುವುದು ಫಲಾನುಭವಿಗಳು ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬ ಯೋಜನೆಯ ಉದ್ದೇಶಗಳು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಎಲ್ಲಾ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರನ್ನು ಒಳಗೊಂಡಿರುತ್ತದೆ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ರಾಜ್ಯ ನೌಕರರು ಮತ್ತು ಅವರ ಕುಟುಂಬಗಳಿಗೆ ನೀಡಲಾಗುವುದು ಈ ಮೂಲಕ ಜೀವನ ಮತ್ತು ಆರೋಗ್ಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಒಟ್ಟು ಏಳು ಮಾರಣಾಂತಿಕ ಕಾಯಿಲೆಗಳಾದ ಹೃದಯ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಯುರಾಲಜಿ ಸುಟ್ಟ ಪ್ರಕರಣ ಪಾಲಿಟ್ರಾಮಾ ಪ್ರಕರಣ ಮಕ್ಕಳ ಮತ್ತು ನವಜಾತ ಮಕ್ಕಳ ಶಸ್ತ್ರಚಿಕಿತ್ಸೆಗಳು ಈ ಯೋಜನೆಯಡಿ ಒಳಗೊಳ್ಳುತ್ತವೆ ಸರ್ಕಾರಿ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು ವಿಶ್ವಾಸ್ ಲೋನ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ತಂತ್ರಾಂಶ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಬರುವ ನಿಗಮಗಳು ನೀಡುವ ಸಾಲ ಹಾಗೂ ಸಾಲ ಮರುಪಾವತಿಯಲ್ಲಿ ಪಾರದರ್ಶಕತೆ ತರಲು ರೂಪಿಸಲಾಗಿರುವ ವಿಶ್ವ ತಂತ್ರಾಂಶಕ್ಕೆ ಚಾಲನೆ ನೀಡಲಾಯಿತು ನಿಗಮಗಳಿಂದ ನೀಡಲಾಗುವ ಸಾಲ ನೀಡಿಕೆ ಹಾಗೂ ಸಾಲ ಮರುಪಾವತಿಗೆ ಈ ನೂತನ ತಂತ್ರಾಂಶ ಹೆಚ್ಚಿನ ಅನುಕೂಲವಾಗಲಿದ್ದು ದಲ್ಲಾಳಿಗಳ ಹಾವಳಿ ತಪ್ಪಲಿದೆ ಪಾರದರ್ಶಕತೆ ಇರಲಿದ್ದು ಇಲಾಖೆಗೆ ಯಾವುದೇ ವಂಚನೆ ಮಾಡಲು ಸಾಧ್ಯವಿಲ್ಲ ಫಲಾನುಭವಿಯಿಂದ ಪಡೆಯಲಾದ ಮರುಪಾವತಿ ಮೊತ್ತವೂ ದುರ್ಬಳಕೆಯಾಗದೆ ನಿಗಮದ ಮರುಪಾವತಿ ಖಾತೆಗೆ ನೇರವಾಗಿ ಜಮೆಯಾಗಲಿದೆ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆಯಡಿ ಕಾರ್ಪೊರೇಟ್ ಸಂಸ್ಥೆಗಳು ಕೊಡಮಾಡುವ ದೇಣಿಗೆಯನ್ನು ಆನ್ಲೈನ್ನಲ್ಲಿ ಸಂಗ್ರಹಕ್ಕೆ ಸೃಷ್ಟಿಯಾಗಿರುವ ಆಕಾಂಕ್ಷಾ ವೇದಿಕೆಗೆ ಚೈತನ್ಯ ತುಂಬಲು ಸರ್ಕಾರ ಮುಂದಾಗಿದೆ ಆಕಾಂಕ್ಷಾ ವೇದಿಕೆ ರಾಜ್ಯ ಮಟ್ಟದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಯೋಜನೆಗಳನ್ನು ಸುಗಮವಾಗಿ ಮುಂದುವರಿಸಲು ಸರ್ಕಾರ ಮತ್ತು ದಾನಿಗಳ ನಡುವೆ ಪಾರದರ್ಶಕ ಸೇತುವೆಯಾಗಿ ಕಾರ್ಯನಿರ್ವಹಿಸಲು ಯೋಜನಾ ಇಲಾಖೆಯು ಸಿಎಸ್ಆರ್ ಅನುದಾನವನ್ನು ಪಡೆಯಲು ಆಕಾಂಕ್ಷ ಪೋರ್ಟಲ್ ಅನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಪ್ರಾರಂಭಿಸಿದ್ರು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುಎನ್ಡಿಪಿ ಈ ಪೋರ್ಟಲ್ ಸೃಜನೆಯಲ್ಲಿ ನೆರವು ನೀಡಿದೆ ಪೋರ್ಟಲ್ನಿಂದ ಸಿಎಸ್ಆರ್ ನಿಧಿ ಅಗತ್ಯವಿರುವ ಕಾರ್ಯಗಳಿಗೆ ಬಳಸಿಕೊಳ್ಳಲು ಅನುಕೂಲವಾಗಲಿದೆ ಹಾಗೂ ಯಾವ ಕಂಪನಿ ಎಷ್ಟು ಹಣ ನೀಡಿದೆ ಯಾವುದಕ್ಕೆ ಬಳಕೆಯಾಗಿದೆ ಎನ್ನುವ ಮಾಹಿತಿ ಒಂದೇ ವೇದಿಕೆಯಲ್ಲಿ ಸರ್ಕಾರಕ್ಕೆ ದೊರೆಯಲಿದೆ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಇಂತಹ ಪೋರ್ಟಲ್ ಅನ್ನು ಸಿದ್ದಪಡಿಸಲಾಗಿದ್ದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧನೆಗೆ ಇದು ಪೂರಕವಾಗಿದೆ ಬಿಸಿಯೂಟದಲ್ಲಿ ಡಬಲ್ ಸಾಲ್ಟ್ ಬಳಕೆ ಸಾಧ್ಯ ಇಲ್ಲದ ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಡಬಲ್ ಸಾಲ್ಟ್ ಮತ್ತು ಜೇನುತುಪ್ಪ ನೀಡಲು ಸಾಧ್ಯವಿಲ್ಲ ಎಂದು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ ಇತ್ತೀಚಿಗಷ್ಟೇ ಕೇಂದ್ರವು ಪಿಎಂ ಪೋಷಣ್ ಯೋಜನೆಯಡಿ ಶಾಲಾ ಮಕ್ಕಳಿಗೆ ಮತ್ತಷ್ಟು ಪೌಷ್ಟಿಕಾಂಶ ಕಲ್ಪಿಸಿಕೊಡುವ ಉದ್ದೇಶದಿಂದ ಅಡುಗೆಗೆ ಡಬಲ್ ಸಾಲ್ಟ್ ಬಳಸಲು ರಾಜ್ಯ ಸರ್ಕಾರಕ್ಕೆ ಸೂಚಿಸಿತ್ತು ಅಲ್ಲದೆ ಜೇನುತುಪ್ಪದಲ್ಲಿ ಹೆಚ್ಚಿನ ಪ್ರಮಾಣ ಪೌಷ್ಟಿಕಾಂಶ ಇರುವುದರಿಂದ ಅದನ್ನು ನೀಡಿ ಎಂದು ತಿಳಿಸಿತ್ತು ಏನಿದು ಡಬಲ್ ಸಾಲ್ಟ್ ಸೋಡಿಯಂ ಪೊಟ್ಯಾಷಿಯಂ ಅಮೋನಿಯಂ ಮತ್ತಿತರ ಲವಣಾಂಶಗಳು ಜಾಸ್ತಿ ಹೊಂದಿರುವ ಅಂದ್ರೆ ಒಂದಕ್ಕಿಂತ ಹೆಚ್ಚು ಲವಣಗಳಿರುವ ಉಪ್ಪನ್ನು ಡಬಲ್ ಸಾಲ್ಟ್ ಎಂದು ಹೇಳಲಾಗ್ತದೆ ಪ್ರಸ್ತುತ ಒಡಿಶಾ ರಾಜ್ಯದಲ್ಲಿ ಮಾತ್ರ ಡಬಲ್ ಸಾಲ್ಟ್ ಬಳಕೆಯಲ್ಲಿದೆ ಎಂದು ತಿಳಿದು ಬಂದಿದೆ ಡಬಲ್ ಸಾಲ್ಟ್ ಲವಣಗಳು ಘನವಸ್ತುಗಳಲ್ಲಿ ಮಾತ್ರ ಇರ್ತವೆ ನೀರಿನಲ್ಲಿ ಕರಗಿದಾಗ ಎರಡು ಉಪ್ಪು ಎರಡು ಪ್ರತ್ಯೇಕ ಲವಣಗಳ ಮಿಶ್ರಣವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸಂಪೂರ್ಣವಾಗಿ ಸಳ ಅಯಾನುಗಳಾಗಿ ವಿಭಜನೆ ವಿಭಜನೆಯಾಗುತ್ತದೆ ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಕರ್ನಾಟಕದ ಹದಿನೈದು ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿಪಡಿಸಲಾಗುತ್ತಿದೆ ಇವುಗಳಲ್ಲಿ ಮೈಸೂರು ಭಾಗದ ಅರಸೀಕೆರೆ ಮತ್ತು ಹರಿಹರ ರೈಲು ನಿಲ್ದಾಣಗಳಲ್ಲಿ ಸಾಂಕೇತಿಕವಾಗಿ ಚಾಲನೆ ನೀಡಲಾಗುತ್ತಿದೆ ಕರ್ನಾಟಕದಲ್ಲಿ ನೈಋತ್ವ ರೈಲ್ವೆಯ ಹುಬ್ಬಳ್ಳಿ ವಿಭಾಗದ ಆರು ಮತ್ತು ಮೈಸೂರು ವಿಭಾಗದ ಎರಡು ನಿಲ್ದಾಣಗಳು ಸೇರಿವೆ ಹುಬ್ಬಳ್ಳಿ ವಿಭಾಗದ ಆಳ್ನಾವರ ಘಟಪ್ರಭ ಗೋಕಾಕ್ ರೋಡ್ ಗದಗ ಕೊಪ್ಪಳ ಮತ್ತು ಬಳ್ಳಾರಿ ಹಾಗೂ ಮೈಸೂರು ವಿಭಾಗದ ಅರಸೀಕೆರೆ ಮತ್ತು ಹರಿಹರ ರೈಲು ನಿಲ್ದಾಣಗಳಾಗಿವೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ರೈಲು ನಿಲ್ದಾಣಗಳ ಮತ್ತು ಪ್ರಯಾಣಿಕರ ಸೌಲಭ್ಯಗಳನ್ನು ನವೀಕರಿಸಲಾಗುವುದು ಈ ಯೋಜನೆಯಿಂದ ರೈಲ್ವೆ ನಿಲ್ದಾಣಗಳನ್ನು ಆಧುನಿಕ ಮತ್ತು ಸುಸಜ್ಜಿತ ಸಾರಿಗೆ ಕೇಂದ್ರಗಳಾಗಿ ಪರಿವರ್ತಿಸಲಾಗುವುದು ಸ್ಥಳೀಯ ಉತ್ಪನ್ನಗಳ ಮಾರಾಟಕ್ಕೆ ಮಳಿಗೆಗಳು ಊಟದ ವಿಶೇಷ ಕೊಠಡಿ ಮತ್ತು ಇತರೆ ವಾಣಿಜ್ಯ ಮಳಿಗೆಗಳ ಸ್ಥಾಪನೆಯಿಂದ ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯಗಳುಳ್ಳ ವಾತಾವರಣ ಸೃಷ್ಟಿಯಾಗಲಿದೆ ಅಲ್ಲದೆ ಉದ್ಯೋಗಾವಕಾಶವೂ ಸೃಷ್ಟಿಯಾಗಲಿದೆ ಸಣ್ಣ ನಿಲ್ದಾಣಗಳನ್ನು ಗುರುತಿಸಿ ಭವಿಷ್ಯದಲ್ಲಿ ನಗರಗಳನ್ನು ಸಂಪರ್ಕಿಸುವ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದು ಯೋಜನೆಯ ಉದ್ದೇಶವಾಗಿದೆ ಎರಡು ಸಾವಿರದ ಇಪ್ಪತ್ಮೂರರ ಬಜೆಟ್ನಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ದೇಶದಾದ್ಯಂತ ಸಾವಿರದ ಇನ್ನೂರ ಎಪ್ಪತ್ತೈದು ನಿಲ್ದಾಣಗಳನ್ನು ಪುನರಾಭಿವೃದ್ಧಿಗೊಳಿಸಲಾಗುವುದು ಎಂದು ಘೋಷಿಸಲಾಗಿತ್ತು ಏನೆಲ್ಲ ಬದಲಾವಣೆ ನಿಲ್ದಾಣದ ದ್ವಾರ ಸಂಚಾರ ಪ್ರದೇಶ ಪ್ರಯಾಣಿಕರ ವಿಶ್ರಾಂತಿ ಕೊಠಡಿ ಶೌಚಾಲಯ ದಿವ್ಯಾಂಗ ಪ್ರಯಾಣಿಕರಿಗೆ ಅನುಕೂಲವಾಗುವ ಲಿಫ್ಟ್ ಮತ್ತು ಎಸ್ಕಲೇಟ್ ನಿಲ್ದಾಣದ ಸ್ವಚ್ಛತೆ ಉಚಿತ ವೈಫೈ ಸ್ಥಳೀಯವಾಗಿ ತಯಾರಿಸಿದ ವಸ್ತುಗಳನ್ನು ಒಂದು ನಿಲ್ದಾಣ ಒಂದು ಉತ್ಪನ್ನ ಮಳಿಗೆ ಮೂಲಕ ಪ್ರಯಾಣಿಕರಿಗೆ ತಲುಪಿಸುವ ವ್ಯವಸ್ಥೆ ಎಕ್ಸಿಕ್ಯೂಟಿವ್ ಲಾಂಚ್ ನಿಲ್ದಾಣದ ವಿನ್ಯಾಸ ಸೇರಿದಂತೆ ಅನೇಕ ಸೌಕರ್ಯಗಳನ್ನು ಅಳವಡಿಸಲಾಗ್ತಿದೆ ಅಂಗಾಂಗ ದಾನ ಕರ್ನಾಟಕಕ್ಕೆ ದೇಶದಲ್ಲಿ ಮೂರನೇ ಸ್ಥಾನ ಸಂಸತ್ತಿನಲ್ಲಿ ಮಂಡಿಸಿದ ರಾಷ್ಟ್ರೀಯ ಅಂಗಾಂಶ ಕಸಿ ಸಂಸ್ಥೆಯ ಅಂಶಗಳಿಂದ ಮೃತ ಅಂಗಾಂಗ ದಾನಿಗಳ ಸಂಖ್ಯೆಯಲ್ಲಿ ಮತ್ತು ಮೃತ ದಾನಿಗಳ ಕಸಿಯಲ್ಲಿ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಮೂರನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಐದು ಮೃತ ದಾನಿಗಳಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಐವತ್ತೊಂದಕ್ಕೆ ರಾಜ್ಯವು ಶೇಕಡ ನಲವತ್ತ್ ಅಂಗಾಂಗ ದಾನಿಗಳ ಹೆಚ್ಚಳವನ್ನು ಕಂಡಿದೆ ಏಳ್ನೂರ ಐವತ್ತೊಂಬತ್ತು ಅಂಗಗಳು ಮತ್ತು ಅಂಗಾಂಶಗಳನ್ನು ಒಟ್ಟಾರೆಯಾಗಿ ಅವರಿಂದ ಪಡೆಯಲಾಗಿದೆ ಜೀವಸಾರ್ಥಕತೆ ಸಾರ್ಥಕತೆಯು ಒಂದು ಸಂಸ್ಥೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮಾನವ ಅಂಗಾಂಶ ಕಸಿಯ ಕಾಯ್ದೆಯನ್ನು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ನೇಮಿಸಲಾಗಿದೆ ಈ ಸಂಸ್ಥೆಯ ಗುರಿ ಎಂದರೆ ನಿಧನ ಹೊಂದಿರುವ ದಾನಿಯ ಅಂಗ ಕಸಿಗೆ ಸಮನ್ವಯತೆಯನ್ನು ಸಾಧಿಸುವುದು ಮತ್ತು ಸಾರ್ವಜನಿಕರನ್ನು ಅಂಗಾಂಗ ದಾನಕ್ಕಾಗಿ ಸುಕ್ಷಿತರನ್ನಾಗಿ ಮಾಡುವುದು ರಾಜ್ಯದಲ್ಲಿ ಮರಣ ಹೊಂದಿದ ದಾನಿಗಳ ಕಸಿ ಚಟುವಟಿಕೆಯನ್ನು ಸಂಘಟಿಸುವ ರಾಜ್ಯ ಅಂಗ ಮತ್ತು ಅಂಗಾಂಶ ಕಸಿ ಪ್ರಾಧಿಕಾರ ಎಂದು ಗುರುತಿಸಲ್ಪಟ್ಟ ಸರ್ಕಾರಿ ಸಂಸ್ಥೆಯಾದ ಜೀವನ ಸಾರ್ಥಕತೆಯ ಅಂಕಿಅಂಶಗಳು ಬೆಂಗಳೂರಿನ ಆಸ್ಟರ್ ಆರ್ವಿ ಆಸ್ಪತ್ರೆಯಲ್ಲಿ ಹೆಚ್ಚು ಸಂಖ್ಯೆಯ ದಾನಿಗಳನ್ನು ಹೊಂದಿದೆ ಜೀವಸಾರ್ಥಕತೆ ಹೆಸರಿನಿಂದ ನೋಂದಾಯಿಸಲಾಗಿದ್ದ ಸುಟೋ ಅಂಗಾಂಗ ದಾನಕ್ಕೆ ಉತ್ತೇಜನ ನೀಡುವುದು ಹಾಗೂ ಮೃತ ದಾನಿಗಳಿಂದ ಅಂಗಾಂಗ ಒದಗಿಸುವ ಕಾರ್ಯವನ್ನು ಮಾಡುತ್ತಿದೆ ಜಲದೋಸ್ ಐಐ ಮತ್ತು ಕ್ಯೂಪ್ಲೇನ್ ಯುಎವಿ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬರೇಟರೀಸ್ ಅಭಿವೃದ್ಧಿಪಡಿಸಿದ ಜಲದೋಸ್ತ್ ಮತ್ತು ಕ್ಯೂಪ್ಲೇನ್ ಎಂಬ ಎರಡು ತಂತ್ರಜ್ಞಾನಗಳನ್ನು ಆಗಸ್ಟ್ ಎರಡರಂದು ಅನಾವರಣಗೊಳಿಸಲಾಯಿತು ಜಲದೋಸ್ತ್ ಐ ಜಲದೋಸ್ ನೀರಿನ ಮೇಲೆ ಕಾರ್ಯನಿರ್ವಹಿಸುವ ಏರ್ಬೋಟ್ ಜಲಮೂಲಗಳಿಂದ ಹೆಚ್ಚುವರಿ ಜಲವಾಸಿ ಕಳೆ ಮತ್ತು ತೇಲುವ ತ್ಯಾಜ್ಯವನ್ನು ತೆಗೆದುಹಾಕಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಏರ್ಪೋರ್ಟ್ ಐ ಅನ್ನು ಅಭಿವೃದ್ಧಿಪಡಿಸಿದ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಈಗ ಏರ್ಬೋಟ್ನ ನವೀಕರಿಸಿದ ಆವೃತ್ತಿಯೊಂದಿಗೆ ಹೊರತಂದಿದೆ ಆಳವಿಲ್ಲದ ಮತ್ತು ಪ್ರವಾಹದ ನೀರಿನಲ್ಲಿ ಪ್ರಯಾಣಿಸಲು ಏರ್ ಪ್ರೊಫೆಲೆಕ್ಷನ್ ಮತ್ತು ಥ್ರಸ್ಟ್ ತಂತ್ರಜ್ಞಾನವನ್ನು ಬಳಸುವ ಏರ್ಪೋರ್ಟ್ ತೇನು ತ್ಯಾಜ್ಯ ಉತ್ಪನ್ನಗಳನ್ನು ಕಳೆಗಳನ್ನು ಕತ್ತರಿಸಲು ಮತ್ತು ಸಮರ್ಥವಾಗಿದೆ ಎಂಕೆಐ ಇದನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹುಲಸೂರು ಕೆರೆಯಲ್ಲಿ ಮೊದಲು ಪ್ರಾರಂಭಿಸಲಾಯಿತು ಕ್ಯೂಪ್ಲೇನ್ ಎರಡನೆಯ ತಂತ್ರಜ್ಞಾನವು ಕ್ಯೂಪ್ಲೇನ್ ಆಗಿದೆ ಇದು ಹಗುರವಾದ ಸಂಪೂರ್ಣ ವಿದ್ಯುತ್ ಮಾನವರಹಿತ ವೈಮಾನಿಕ ವಾಹನ ಲಂಬ ಟೇಕ್ ಆಫ್ ಉಡ್ಡಯನ ಮತ್ತು ಲ್ಯಾಂಡಿಂಗ್ ಸಾಮರ್ಥ್ಯವನ್ನು ಹೊಂದಿರುವ ಹಗುರವಾದ ಎಲೆಕ್ಟ್ರಿಕ್ ಮಾನವರಹಿತ ವಾಯುವಾಹನ ಯುಎವಿ ಆಗಿದೆ ಉದ್ದೇಶ ಕಣ್ಗಾವಲು ವೈಮಾನಿಕ ಮ್ಯಾಪಿಂಗ್ ಮತ್ತು ಪರಿಸರ ಮೇಲ್ವಿಚಾರಣೆಗಾಗಿ ಸ್ವಾಯತ್ತ ಹಾರಾಟಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಯುಎವಿ ತರ್ಟಿ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಮತ್ತು ಎಪ್ಪತ್ತು ನಿಮಿಷಗಳವರೆಗೆ ಸಹಿಷ್ಣುತೆಯನ್ನು ಹೊಂದಿದೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಬಗ್ಗೆ ಇದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆಯಾದ ಭಾರತದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯ ಒಂದು ಘಟಕವಾಗಿದೆ ದೇಶದ ನಾಗರಿಕ ವಲಯದಲ್ಲಿ ಇದು ಏಕೈಕ ಸರ್ಕಾರಿ ಏರೋಸ್ವೇಸ್ ಡಿ ಪ್ರಯೋಗಾಲಯವಾಗಿದೆ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನರೇಗಾ ಯೋಜನೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆಗೆ ಸರ್ಕಾರ ಮುಂದಾಗಿದೆ ಕೂಸಿನ ಮನೆ ಸ್ಥಾಪನೆಯ ಉದ್ದೇಶ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾಲ್ಕು ಸಾವಿರ ವಿಹಾರಗಳ ಕೂಸಿನ ಮನೆ ಕಾರ್ಯಾರಂಭಗೊಳ್ಳಲಿವೆ ನರೇಗಾಡಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳಾ ಕೂಲಿ ಕಾರ್ಮಿಕರ ಮತ್ತು ಗ್ರಾಮೀಣ ಭಾಗದಲ್ಲಿ ಇತರೆ ಕೆಲಸಗಳಲ್ಲಿ ತೊಡಗಿರುವ ತಾಯಂದಿರ ಆರು ತಿಂಗಳಿಂದ ಮೂರು ವರ್ಷದ ಶಿಶುಗಳನ್ನು ವ್ಯವಸ್ಥಿತವಾಗಿ ಪೋಷಣೆ ಮಾಡುವ ಉದ್ದೇಶದಿಂದ ಕೂಸಿನ ಮನೆ ಯೋಜನೆ ಜಾರಿಗೆ ತರಲಾಗಿದೆ ಕಾರ್ಮಿಕರ ಮಹಿಳೆಯರು ಕೆಲಸ ಮಾಡುವ ವೇಳೆ ಮಹಿಳೆಯವರು ಅವರ ಮಕ್ಕಳನ್ನು ನೋಡಿಕೊಳ್ತಾರೆ ಮಕ್ಕಳನ್ನು ನೋಡಿಕೊಳ್ಳುವ ಮಹಿಳೆಗೂ ವೇತನವನ್ನು ನೀಡಲಾಗ್ತದೆ ಆರೈಕೆಗಾಗಿ ವಿಶೇಷವಾಗಿ ಹತ್ತನೇ ತರಗತಿ ಪಾಸ್ ಆದ ನರೇಗಾ ಮಹಿಳಾ ಕೂಲಿ ಕಾರ್ಮಿಕರನ್ನು ಬಳಸಲಾಗ್ತದೆ ಅವರನ್ನು ಕೇರ್ ಟೇಕರ್ಸ್ ಎಂದು ಗುರುತಿಸಲಾಗಿದೆ ಶಿಶು ವಿಹಾರಗಳಲ್ಲಿ ಮಕ್ಕಳಿಗೆ ಆರೋಗ್ಯಕರ ಆಹಾರವನ್ನು ನೀಡಲಾಗುವುದು ಮಕ್ಕಳು ಆರು ವರ್ಷವಾದ ಬಳಿಕ ಅವರನ್ನು ಶಾಲೆಗೆ ಸೇರಿಸಲು ಶಿಶು ವಿಹಾರಗಳು ಸಹಾಯ ಮಾಡ್ತವೆ ಮಕ್ಕಳ ಪಾಲನೆಗಾಗಿ ಬಹುತೇಕ ಪೋಷಕರು ಮನೆಯಲ್ಲಿಯೇ ಉಳಿಯುತ್ತಾರೆ ಅಂತವರಿಗೆ ಕೂಲಿ ಕೆಲಸ ಉದ್ಯೋಗಕ್ಕೆ ಹೋಗಲು ಅವಕಾಶ ಕಲ್ಪಿಸಲಾಗುವುದು ಕಾರ್ಮಿಕರ ವಲಸೆ ತಪ್ಪಿಸುವುದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣ ನೀಡುವುದು ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ಸೃಷ್ಟಿಸುವುದು ಕೂಸಿನ ಮನೆ ಸ್ಥಾಪನೆಯ ಆಶಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಅಬನೀಂದ್ರನಾಥ ಟಾಗೂರ್ ಸಂದರ್ಭ ಅಬನೀಂದ್ರನಾಥ ಠಾಗೂರ್ ಅವರ ನೂರ ಐವತ್ತೆರಡನೇ ಜನ್ಮದಿನವನ್ನು ಇತ್ತೀಚೆಗೆ ಆಚರಿಸಲಾಯಿತು ಅವನೀಂದ್ರನಾಥ್ ಠಾಗೂರ್ ಅವರ ಬಗ್ಗೆ ಅವನೀಂದ್ರನಾಥ್ ಠಾಗೂರ್ ಅವರು ರವೀಂದ್ರನಾಥ್ ಟಾಗೂರ್ ಅವರ ಸೋದರಳಿಯರಾಗಿದ್ದು ಇವರು ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ ನ ಪ್ರಮುಖ ಕಲಾವಿದರಲ್ಲಿ ಒಬ್ಬರು ಭಾರತೀಯ ಕಲೆಗಳಲ್ಲಿ ಸ್ವದೇಶಿ ಮೌಲ್ಯಗಳ ಅಳವಡಿಕೆಗಳನ್ನು ಬೆಂಬಲಿಸುವವರಲ್ಲಿ ಇವರು ಪ್ರಮುಖರು ಭಾರತೀಯ ಕಲೆ ಮತ್ತು ಸಂಸ್ಕೃತಿಗೆ ಅವನೀಂದ್ರನಾಥ್ ಠಾಗೂರ್ ಅವರ ಕೊಡುಗೆಗಳು ಇವರು ಮೊದಲಿಗೆ ಇಂಡಿಯನ್ ಸೊಸೈಟಿ ಆಫ್ ಓರಿಯೆಂಟಲ್ ಆರ್ಟ್ ಅನ್ನು ಸ್ಥಾಪಿಸಿದ್ರು ನಂತರ ಬೆಂಗಾಲ್ ಸ್ಕೂಲ್ ಆಫ್ ಆರ್ಟ್ ಅನ್ನು ಸ್ಥಾಪಿಸಿದರು ಇವರು ಭಾರತೀಯ ಕಲೆ ಹಾಗೂ ಕಲಾ ಪ್ರಕಾರಗಳು ಭೌತವಾದಕ್ಕೆ ಹೆಚ್ಚು ಒತ್ತು ನೀಡುವ ಪಾಶ್ಚಿಮಾತ್ಯಕ್ಕೆ ವಿರುದ್ಧವಾಗಿ ಭಾರತೀಯ ಆಧ್ಯಾತ್ಮಿಕತೆಗೆ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡುತ್ತವೆ ಎಂದು ನಂಬಿದ್ರು ಮೊಘಲ್ ಮತ್ತು ರಜಪೂತ ವರ್ಣಚಿತ್ರಗಳನ್ನು ಆಧುನೀಕರಿಸುವ ಇವರ ಕಲ್ಪನೆಯು ಅಂತಿಮವಾಗಿ ಆಧುನಿಕ ಭಾರತೀಯ ಚಿತ್ರಕಲೆಗೆ ಕಾರಣವಾಯಿತು ಅವರ ಈ ಕಲ್ಪನೆಯು ಅವರ ಬಂಗಾಳದ ಕಲಾಶಾಲೆಯಲ್ಲಿ ಜನ್ಮ ತಾಳಿತು ಅವರ ಹೆಚ್ಚಿನ ಕೃತಿಗಳು ಹಿಂದೂ ತತ್ವಶಾಸ್ತ್ರವನ್ನು ಆಧರಿಸಿವೆ ಇವರ ನಂತರ ಕೃತಿಗಳಲ್ಲಿ ಚೈನೀಸ್ ಮತ್ತು ಜಪಾನೀಸ್ ಕ್ಯಾಲಿಗ್ರಾಫಿಕ್ ಸಂಪ್ರದಾಯಗಳನ್ನು ಬಳಸಿ ತಮ್ಮದೇ ಶೈಲಿಯಲ್ಲಿ ಸಂಯೋಜಿಸಲು ಪ್ರಾರಂಭಿಸಿದರು ಆಧುನಿಕ ಪ್ಯಾನ್ ಏಷ್ಯನ್ ಕಲಾ ಸಂಪ್ರದಾಯ ಮತ್ತು ಪೂರ್ವ ಕಲಾ ಹಾಗೂ ಆಧ್ಯಾತ್ಮಿಕ ಸಂಸ್ಕೃತಿಯ ಅಂಶಗಳನ್ನು ಒಂದುಗೂಡಿಸುವುದು ಈ ಕ್ರಮದ ಹಿಂದಿನ ಉದ್ದೇಶವಾಗಿತ್ತು ಇವರ ಪ್ರಸಿದ್ಧ ವರ್ಣಚಿತ್ರಗಳೆಂದರೆ ಭಾರತ ಮಾತಾ ದಿ ಪಾಸಿಂಗ್ ಆಫ್ ಶಹಜಹಾನ್ ಮೈ ಮದರ್ ಫೇರಿಲ್ಯಾಂಡ್ ಜರ್ನೀಸ್ ಆ್ಯಂಡ್ ಸುಮಾರು ಸಾವಿರದ ಒಂಬೈನೂರ ಹದಿಮೂರು ಸಾಹಿತ್ಯಕ್ಕಿವರ ಕೊಡುಗೆಗಳು ಇವರು ಹೆಚ್ಚಾಗಿ ಮಕ್ಕಳ ಕುರಿತ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳೆಂದರೆ ಬುಡೋ ಆಂಗ್ಲ ಕಿರೇರ್ ಪುತುಲ್ ಹಾಗೂ ರಾಜ್ಕಹನಿ ಮುಂತಾದವುಗಳು ಬಂಗಾಳಿಯ ಮಕ್ಕಳ ಸಾಹಿತ್ಯಕ್ಕೆ ಉತ್ತಮ ಉದಾಹರಣೆಗಳಾಗಿವೆ ಅರೇಬಿಯನ್ ನೈಟ್ ಸರಣಿಯು ಅವರ ಗಮನಾರ್ಹ ಕೃತಿಗಳಲ್ಲಿ ಒಂದಾಗಿದೆ ಭಾರತೀಯ ಬೌದ್ಧ ಸಂಸ್ಕೃತಿ ಮತ್ತು ಪರಂಪರೆ ಕೇಂದ್ರ ಸುದ್ದಿಯಲ್ಲಿದೆ ಏಕೆ ನೇಪಾಳದ ಲುಂಬಿನಿಯಲ್ಲಿ ಭಾರತೀಯ ಬೌದ್ಧ ಸಂಸ್ಕೃತಿ ಹಾಗೂ ಪರಂಪರೆ ಕೇಂದ್ರದ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಭಾರತೀಯ ಬೌದ್ಧ ಸಂಸ್ಕೃತಿ ಹಾಗೂ ಪರಂಪರೆ ಕೇಂದ್ರದ ಬಗ್ಗೆ ಒಂದು ಪಾಯಿಂಟ್ ಆರು ಸೊನ್ನೆ ಶತಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿರುವ ಪರಂಪರೆ ಕೇಂದ್ರವು ಕಮಲದ ಆಕಾರವನ್ನು ಹೊಂದಿದ್ದು ನೆಟ್ಝೀರೋ ನಿವ್ವಳ ಶೂನ್ಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಿರ್ಮಿಸಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಡಿಪಾಯ ಹಾಕಲಾಯಿತು ಭಾರತ ಮತ್ತು ನೇಪಾಳ ರಾಷ್ಟ್ರಗಳು ಪರಸ್ಪರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹಂಚಿಕೊಳ್ತವೆ ಹಾಗೂ ಲುಂಬಿನಿಯಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನೊಳಗೊಂಡ ಒಳಗೊಂಡ ಮಠಗಳನ್ನು ನಿರ್ಮಿಸುವುದರಿಂದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ ಲುಂಬಿನಿಯ ಮಹತ್ವ ಲುಂಬಿನಿಯು ಜಗತ್ತಿನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಜಗತ್ತಿನ ಪ್ರಸಿದ್ಧ ಧರ್ಮಗಳು ನೆಲೆಸಿರುವ ಸ್ಥಳವಾಗಿದೆ ಹಾಗೂ ಮುನ್ನೂರಿಂದ ಬೌದ್ಧ ಯಾತ್ರಾ ಕೇಂದ್ರಗಳ ಬಗೆಗಿನ ಪ್ರಮುಖ ಪುರಾವೆಗಳನ್ನು ಒಳಗೊಂಡಿದೆ ಸಿದ್ಧಾರ್ಥ ಗೌತಮ ಭಗವಾನ್ ಬುದ್ಧರು ಆರುನೂರ ಇಪ್ಪತ್ತ್ ಪ್ರಸಿದ್ಧ ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದ್ರು ಶೀಘ್ರದಲ್ಲಿ ಉದ್ಯಾನವು ಪ್ರಸಿದ್ಧ ತೀರ್ಥಯಾತ್ರ ಸ್ಥಳವಾಯಿತು ಚಕ್ರವರ್ತಿ ಅಶೋಕನು ಸಹ ಈ ತೀರ್ಥಯಾತ್ರಿಕರಲ್ಲಿ ಒಬ್ಬರಾಗಿದ್ರು ಅವರ ಭೇಟಿಯ ಸ್ಮರಣಾರ್ಥವಾಗಿ ಒಂದು ಸ್ತಂಭವನ್ನು ಸ್ಥಾಪಿಸಿದ್ರು ಈ ಸ್ಥಳವೇ ಬೌದ್ಧರ ಯಾತ್ರಾ ಸ್ಥಳವಾಗಿ ಬೆಳೆದಿದೆ ಈ ಸ್ಥಳದಲ್ಲಿ ಭಗವಾನ್ ಬುದ್ಧರ ಜನ್ಮ ವೃತ್ತಾಂತಕ್ಕೆ ಸಂಬಂಧಿಸಿದ ಕುರುಹುಗಳು ದೊರೆತಿವೆ ಅರಬಿಂದೋ ಘೋಷ್ ಸುದ್ದಿಯಲ್ಲಿದೆ ಏಕೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ಮೂರರಂದು ಶ್ರೀ ಅರಬಿಂದ ಅವರ ನೂರ ಐವತ್ತೊಂದನೇ ಜನ್ಮದಿನವನ್ನು ಆಚರಿಸಲಾಯಿತು ಶ್ರೀ ಅರಬಿಂದ ಅವರು ಆಗಸ್ಟ್ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತೆರಡರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದರು ಶ್ರೀ ಅರಬಿಂದ ಅವರ ಬಗ್ಗೆ ಅರಬಿಂದ ಅವರು ಯೋಗಿ ದಾರ್ಶನಿಕ ತತ್ವಜ್ಞಾನಿ ಕವಿ ಹಾಗೂ ಭಾರತೀಯ ರಾಷ್ಟ್ರೀಯತಾವಾದಿಯಾಗಿದ್ದು ಆಧ್ಯಾತ್ಮಿಕ ವಿಕಾಸದ ಮೂಲಕ ಭೂಮಿಯ ಮೇಲೆ ದೈವಿಕ ಜೀವನದ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ್ರು ಇವರು ಪಾಂಡಿಚೇರಿಯಲ್ಲಿ ಆಧ್ಯಾತ್ಮಿಕ ಅನ್ವೇಷಕರ ಸಮುದಾಯವನ್ನು ಸ್ಥಾಪಿಸಿದ್ರು ಇದು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶ್ರೀ ಅರಬಿಂದೋ ಆಶವಾಗಿ ರೂಪುಗೊಂಡಿತು ಇವರು ಕಾಂಗ್ರೆಸ್ ಅಧಿವೇಶನಗಳಲ್ಲಿ ಭಾಗವಹಿಸುವುದರ ಜೊತೆ ಜೊತೆಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಕಲ್ಕತ್ತಾದ ಅನುಶೀಲನ ಸಮಿತಿಯ ಸ್ಥಾಪನೆಗೆ ಸಹಾಯ ಮಾಡಿದ್ರು ಅವರು ಹಾಗೂ ಅವರ ಸಹೋದರರಾದ ಕ್ರಾಂತಿಕಾರಿ ಬ್ಯಾಲಿನ್ ಘೋಷ್ ಅವರು ಜುಗಂತರ್ ನಿಯತಕಾಲಿಕೆಯಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು ಈ ಲೇಖನಗಳು ಅನೇಕ ಯುವಕರನ್ನು ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದವು ಇವರು ಪತ್ರಕರ್ತರಾಗಿದ್ರು ಹಾಗೂ ಒಂದೇ ಮಾತ್ರ ಮತ್ತು ಇತರ ಪತ್ರಿಕೆಗಳ ಸಂಪಾದಕರಾಗಿದ್ರು ಅಲಿಪೋರ್ ಪಿತೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರವಿಂದ್ ಅವರನ್ನು ಮೇ ಸಾವಿರದ ಎಂಟರಲ್ಲಿ ಬಂಧಿಸಲಾಯಿತು ಹದಿನಾಲ್ಕರಲ್ಲಿ ಇವರು ಆರ್ಯ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದ್ರು ಇವರು ಯಥೇಚ್ಛವಾಗಿ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು ಇವರು ಶ್ರೇಷ್ಠ ಸಾಹಿತ್ಯ ಸಾಧನೆ ಎಂದರೆ ಸಾವಿತ್ರಿ ಈ ಗ್ರಂಥವು ಸುಮಾರು ಇಪ್ಪತ್ನಾಲ್ಕು ಸಾವಿರ ಸಾಲುಗಳುಳ್ಳ ಮಹಾಕಾವ್ಯವಾಗಿದೆ ಇವರು ಸಮಗ್ರ ಯೋಗ ಎಂಬ ಯೋಗವನ್ನು ಅಭಿವೃದ್ಧಿಪಡಿಸಿದ್ರು ಅರಬಿಂದೋ ಅವರ ರಾಷ್ಟ್ರೀಯತೆಯ ಸಿದ್ಧಾಂತ ಶ್ರೀ ಅರಬಿಂದೋ ಘೋಷ್ ಅವರನ್ನು ಭಾರತೀಯ ರಾಷ್ಟ್ರೀಯತೆಯ ಪ್ರವಾದಿ ಎಂದು ಕರೆಯಲಾಗ್ತದೆ ಇವರು ಬಂಕಿಮ ಚಂದ್ರ ಚಟರ್ಜಿ ಗಂಗಾಧರ್ ತಿಲಕರು ಹಾಗೂ ದಯಾನಂದ ಸರಸ್ವತಿಯವರೊಂದುಗೂಡಿ ಭಾರತದಲ್ಲಿ ರಾಷ್ಟ್ರೀಯತೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ರು ಶ್ರೀ ಅರಬಿಂದೋ ಅವರ ರಾಷ್ಟ್ರೀಯತೆಯ ಸಿದ್ಧಾಂತವು ವೇದಾಂತ ತತ್ವಜ್ಞಾನವನ್ನು ಆಧರಿಸಿದ್ದು ಮಾನವ ಹಾಗೂ ದೇವರಲ್ಲಿ ಏಕತ್ವ ಹಾಗೂ ಏಕತೆಯ ಬಗ್ಗೆ ತಿಳಿಸುತ್ತದೆ ಭಾರತವು ತನ್ನ ಲಕ್ಷಾಂತರ ಮಹಿಳಾ ಏಕೀಕೃತ ಶಕ್ತಿ ಹಾಗೂ ಶಕ್ತಿಯನ್ನು ಪ್ರತಿನಿಧಿಸುವ ಮಾತೆಂದು ಘೋಷಿಸಿದರು ಭಾರತ ಮಾತೆ ತನ್ನ ಜನರ ಅನಂತ ಶಕ್ತಿಯನ್ನು ಪ್ರತಿನಿಧಿಸ್ತಾಳೆ ಎಂದು ನುಡಿದರು ಅವರು ಭಾರತವನ್ನು ದೇವರೊಂದಿಗೆ ಹೋಲಿಸಿ ದೇವರನ್ನು ಸ್ವತಂತ್ರಗೊಳಿಸುವುದು ದಿವ್ಯ ಎಂದು ಸಮರ್ಥಿಸಿದರು ಗ್ರಾಮವು ತನ್ನ ಸ್ವಾಯತ್ತತೆ ಹಾಗೂ ಸ್ವಯಂ ಆಡಳಿತವನ್ನು ಕಾಯ್ದುಕೊಳ್ಳಬೇಕೆಂದು ತಿಳಿಸಿದರು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಒಗ್ಗಟ್ಟನ್ನು ಉತ್ತೇಜಿಸಲು ಪ್ರಯತ್ನಿಸಬೇಕೆಂದು ಕರೆ ಕೊಟ್ಟರು ಒಂದು ಆದರ್ಶ ರಾಷ್ಟ್ರೀಯ ಸ್ವರಾಜ್ಯವು ಸ್ವಾವಲಂಬಿ ಸ್ವಾಯತ್ತ ಹಾಗೂ ಸ್ವಯಂ ಆಡಳಿತವುಳ್ಳ ಹಳೆಯ ಗ್ರಾಮ ಸಮುದಾಯಕ್ಕೆ ಆಗಬೇಕು ಇತಿಹಾಸ ಕಲೆ ಮತ್ತು ಸಂಸ್ಕೃತಿ ಕ್ವಿಟ್ ಇಂಡಿಯಾ ಚಳುವಳಿ ದಿನ ಎರಡ್ ಸಾವಿರದ ಇಪ್ಪತ್ಮೂರು ಸುದ್ದಿಯಲ್ಲಿದೆ ಏಕೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಆಗಸ್ಟ್ ಚಳುವಳಿ ಅಥವಾ ಭಾರತ ಬಿಟ್ಟು ತೊಲಗಿ ಆಂದೋಲನ ಎಂದು ಕರೆಯಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ಮೂರನೇ ವರ್ಷವು ಕ್ವಿಟ್ ಇಂಡಿಯಾ ಚಳುವಳಿಯ ಎಂಬತ್ತೊಂದನೇ ವಾರ್ಷಿಕೋತ್ಸವವಾಗಿದೆ ಸಾವಿರದ ಒಂಬೈನೂರ ಈ ದಿನದಂದು ಗಾಂಧಿಯವರು ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಪ್ರಸಿದ್ಧ ಭಾಷಣದೊಂದಿಗೆ ನಾಡಿನ ಜನತೆಗೆ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟರು ಇಂದು ಜನಪ್ರಿಯವಾಗಿ ಆಗಸ್ಟ್ ಕ್ರಾಂತಿ ಮೈದಾನ ಎಂದು ಕರೆಯಲಾಗುತ್ತದೆ ಮುಂಬೈನ ಮೇಯರ್ ಆಗಿ ಸೇವೆ ಸಲ್ಲಿಸಿದ ಸಮಾಜವಾದಿ ಹಾಗೂ ವ್ಯಾಪಾರಿ ಸಂಘವಾದಿ ಯೂಸುಫ್ ಮೆಹರನ್ನಲ್ಲಿ ಅವರು ಕ್ವಿಟ್ ಇಂಡಿಯಾ ಘೋಷವಾಕ್ಯವನ್ನು ನೀಡಿದ್ರು ಸೈಮನ್ ಬ್ಯಾಕ್ ಎಂಬ ಘೋಷವಾಕ್ಯವನ್ನು ಸಹ ಇವರೇ ನೀಡಿದ್ರು ಕ್ವಿಟ್ ಇಂಡಿಯಾ ಚಳವಳಿಗೆ ಕಾರಣವೇನು ಕ್ರಿಪ್ಸ್ ಮಿಷನ್ನ ಸಫಲತೆ ಸಂಪೂರ್ಣ ಸ್ವಾತಂತ್ರ್ಯದ ಬದಲಿಗೆ ಡೊಮಿನಿಯನ್ ಸ್ಥಾನಮಾನ ಹಾಗೂ ದೇಶ ವಿಭಜನೆಯ ಪ್ರಸ್ತಾಪವು ಈ ಮಿಷನ್ನ ವಿಫಲತೆಗೆ ಕಾರಣವಾಯಿತು ಪೂರ್ವ ಇಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿತು ಎರಡನೇ ಮಹಾಯುದ್ಧದಲ್ಲಿ ಭಾರತದಿಂದ ಬೇಷರತ್ತಾದ ಬೆಂಬಲದ ಬ್ರಿಟಿಷರ ಊಹೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸರಿಯಾಗಿ ಪರಿಗಣಿಸಲಿಲ್ಲ ಬ್ರಿಟಿಷ್ ವಿರೋಧಿ ಭಾವನೆಯ ವ್ಯಾಪಕತೆ ಬ್ರಿಟಿಷ್ ವಿರೋಧಿ ಭಾವನೆಗಳು ಮತ್ತು ಪೂರ್ಣ ಸ್ವರಾಜ್ಯದ ಬೇಡಿಕೆಯು ಭಾರತೀಯ ಜನಸಾಮಾನ್ಯರಲ್ಲಿ ಜನಪ್ರಿಯತೆಯನ್ನು ಗಳಿಸಿತು ಚಳುವಳಿಯ ಬೇಡಿಕೆಗಳು ಯಾವುವು ಬ್ರಿಟಿಷರು ತಕ್ಷಣವೇ ಭಾರತದಲ್ಲಿನ ತಮ್ಮ ಆಳ್ವಿಕೆಯನ್ನು ಕೊನೆಗೊಳಿಸಿದಲ್ಲಿ ಫ್ಯಾಸಿಸಂ ವಿರುದ್ಧದ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಸಹಕಾರ ನೀಡುವುದಾಗಿ ತಿಳಿಸಿದರು ಬ್ರಿಟಿಷರು ಹಿಂತಿರುಗಿದ ನಂತರ ತಾತ್ಕಾಲಿಕ ಸರ್ಕಾರವನ್ನು ರಚಿಸುವುದಾಗಿ ಹೇಳಿದರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಮುಖ ವ್ಯಕ್ತಿಗಳು ಅರುಣಾ ಆಸಫ್ ಅಲಿ ವಿಟ್ ಇಂಡಿಯಾ ನಿರ್ಣಯದ ಅಂಗವಾಗಿ ಇವರು ಆಗಸ್ಟ್ ಒಂಬತ್ತರಂದು ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ಕಾಂಗ್ರೆಸ್ ಧ್ವಜವನ್ನು ಹಾರಿಸಿದರು ಅರುಣಾ ಆಸಫ್ ಅಲಿ ಅವರನ್ನು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಅಭಿಯಾನದ ನಾಯಕಿ ಎಂದು ಹೆಸರಿಸಲಾಗಿದೆ ಇವರನ್ನು ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಇಂಡಿಪೆಂಡೆನ್ಸ್ ಎಂದು ಕರೆಯಲಾಗುತ್ತದೆ ಪದ್ಮ ವಿಭೂಷಣ ಮತ್ತು ಭಾರತ ರತ್ನ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ಉಷಾ ಮೆಹ್ತಾ ಉಷಾ ಮೆಹತರಂತಹ ಮಹಿಳಾ ನಾಯಕಿಯರು ಭೂಗತ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಲು ಸಹಾಯ ಮಾಡಿದರು ಇದು ಚಳುವಳಿಯ ಬಗ್ಗೆ ಜಾಗೃತಿಗೆ ಕಾರಣವಾಯಿತು ಚಿತ್ತು ಪಾಂಡೆ ಇವರು ಪೂರ್ವ ಉತ್ತರ ಪ್ರದೇಶದ ಭಾಗದಲ್ಲಿ ಸಮಾನಾಂತರ ಸರ್ಕಾರವನ್ನು ರಚಿಸಿದರು ರಾಜ್ ಬಿಹಾರಿ ಘೋಷ್ ಇವರು ಕ್ರಾಂತಿಕಾರಿ ಚಳವಳಿಗಾರರಾಗಿದ್ದು ಜೂನ್ ಎರಡ್ ಸಾವಿರದ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು ಯು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಭಾರತ ಇತಿಹಾಸದಲ್ಲಿ ಎಂಟನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡರ ಉಲ್ಲೇಖದೊಂದಿಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಎಐಸಿಸಿಯ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಿತು ಹೆಚ್ಚಿನ ಭಾರತೀಯರನ್ನು ಒಳಗೊಳ್ಳಲು ವೈಸ್ ರಾಯ್ನ ಕಾರ್ಯಕಾರಿ ಸಮಿತಿಯನ್ನು ವಿಸ್ತರಿಸಲಾಯಿತು ಆಪ್ಷನ್ ಸಿ ಏಳು ಪ್ರಾಂತೀಯ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಿದ್ರು ಡಿ ಎರಡನೇ ಮಹಾಯುದ್ಧದ ನಂತರ ಭಾರತದ ಒಕ್ಕೂಟದೊಂದಿಗೆ ಪೂರ್ಣ ಡೊಮೇನಿಯನ್ ಸ್ಥಾನಮಾನವನ್ನು ನೀಡಲಾಗುವುದೆಂದು ಕ್ರಿಪ್ಸ್ ಮಿಷನ್ನ ಪ್ರಸ್ತಾಪ ಉತ್ತರ ಎ ಎಐಸಿಸಿಯ ಭಾರತ ಬಿಟ್ಟು ತೊಲಗಿ ನಿರ್ಣಯವನ್ನು ಅಂಗೀಕರಿಸಿತು ಗೀತಾ ಮಿತ್ತಲ್ ಸಮಿತಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಡಿವೈ ಚಂದ್ರಚೂಡ್ ಅವರು ಇತ್ತೀಚೆಗೆ ಹಿಂಸಾಚಾರ ಪೀಡಿತ ಮಣಿಪುರದ ಮೇಲ್ವಿಚಾರಣೆಗಾಗಿ ಹೈಕೋರ್ಟ್ನ ಮೂರು ಮಾಜಿ ಮಹಿಳಾ ನ್ಯಾಯಮೂರ್ತಿಗಳನ್ನು ನೇಮಿಸುವುದಾಗಿ ಹೇಳಿದ್ರು ಕೋರ್ಟ್ನ ಆದೇಶದ ಮೇರೆಗೆ ಈ ಪೀಠವು ಭಾರತ ಮುಖ್ಯ ನ್ಯಾಯಮೂರ್ತಿಯವರನ್ನೊಳಗೊಂಡಿದ್ದು ಒಳಗೊಂಡಿದ್ದು ಮಣಿಪುರದ ನೊಂದ ಜನರಿಗೆ ಸಹಾಯ ಮಾಡಲು ಈ ಕೆಳಗಿನ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಸಮಸ್ಯೆಗೆ ಪರಿಹಾರ ಒದಗಿಸಲು ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುವುದು ಆ ಆರು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಲು ಆರು ಜನ ಶ್ರೇಣಿ ಅಧಿಕಾರಿಗಳನ್ನು ನೇಮಿಸುವುದು ಹಲವು ಬಗೆಯ ತನಿಖೆಗಳನ್ನು ನಡೆಸುವುದು ಇತರ ರಾಜ್ಯದ ಐದು ಅಧಿಕಾರಿಗಳನ್ನು ಭಾಗವಾಗಿ ನೇಮಿಸುವುದು ಸಮಿತಿಯ ಬಗ್ಗೆ ಜಮ್ಮು ಮತ್ತು ಕಾಶ್ಮೀರದ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಗೀತಾ ಮಿತ್ತಲ್ ಅವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದು ನ್ಯಾಯಮೂರ್ತಿ ಶಾಲಿನಿ ಫುನ್ಸಲ್ಕರ್ ಜೋಶಿ ಮತ್ತು ನ್ಯಾಯಮೂರ್ತಿ ಆಶಾ ಮೆನನ್ ಅವರು ಈ ಸಮಿತಿಯ ಸದಸ್ಯರಾಗಿದ್ದಾರೆ ಈ ಸಮಿತಿಯು ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದು ಪುನರ್ವಸತಿ ಪರಿಹಾರ ಊರಿನ ಪುನರ್ ಸ್ಥಾಪನೆ ಧಾರ್ಮಿಕ ಪೂಜಾ ಸ್ಥಳಗಳು ಉತ್ತಮ ಪರಿಹಾರ ಕಾರ್ಯಗಳು ಇತ್ಯಾದಿಗಳನ್ನು ಮೇಲ್ವಿಚಾರಣೆ ಮಾಡುವುದು ಹಿಂಸಾಚಾರದ ಸಂದರ್ಭದಲ್ಲಿ ದಾಖಲಾದ ಪ್ರಕರಣದ ಒಟ್ಟಾರೆ ತನಿಖೆಯನ್ನು ಮೇಲ್ವಿಚಾರಣೆ ಮಾಡಲು ನಿವೃತ್ತ ಮಹಾರಾಷ್ಟ್ರ ಕೇಡರ್ ಅಧಿಕಾರಿ ದತ್ತಾತ್ರೇಯ ಪಡಸಲ್ಲಿಕರ್ ಅವರನ್ನು ನೇಮಿಸಲು ನ್ಯಾಯಾಲಯವು ಉದ್ದೇಶಿಸಿದೆ ರಾಷ್ಟ್ರ ಡಿಜಿಟಲ್ ನಾಗರಿಕ ವೇದಿಕೆ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟವು ರಾಷ್ಟ್ರ ಡಿಜಿಟಲ್ ನಾಗರಿಕ್ ಫೋರಂ ಅನ್ನು ರಚಿಸುವುದಾಗಿ ಘೋಷಿಸಿದೆ ರಾಷ್ಟ್ರ ಡಿಜಿಟಲ್ ನಾಗರಿಕ ವೇದಿಕೆಯ ಬಗ್ಗೆ ಇದು ಆನ್ಲೈನ್ ವೇದಿಕೆಯಾಗಿದ್ದು ವ್ಯಾಪಾರಿಗಳು ಮತ್ತು ಗ್ರಾಹಕರು ಮತ್ತು ಸಮಾಜದ ಇತರ ವರ್ಗಗಳ ಹಕ್ಕುಗಳನ್ನು ನಿರ್ವಹಿಸುವ ಮೂಲಕ ಡಿಜಿಟಲ್ ವ್ಯಾಪಾರ ಆರ್ಥಿಕತೆಯನ್ನು ಹೆಚ್ಚಿಸಲು ನೀತಿಯನ್ನು ರೂಪಿಸಲಿದೆ ವೇದಿಕೆಯು ದತ್ತಾಂಶ ನಿಯಮಗಳ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ ಮತ್ತು ಸೂಚನಾ ಸಾಮಗ್ರಿಗಳ ಮೂಲಕ ನಾವೀನ್ಯತೆಯೊಂದಿಗೆ ತೊಡಗಿಸಿಕೊಳ್ಳಲು ನಾಗರಿಕರ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸಲು ಸಹಾಯ ಮಾಡುತ್ತದೆ ಉದ್ದೇಶ ಮುಕ್ತ ಸುರಕ್ಷಿತ ವಿಶ್ವಾಸಾರ್ಹ ಮತ್ತು ಜವಾಬ್ದಾರಿಯುತ ಅಂತರ್ಜಾಲ ವ್ಯವಸ್ಥೆಯನ್ನು ನಿರ್ವಹಿಸಿ ಟ್ರಿಲಿಯನ್ ಡಾಲರ್ ಡಿಜಿಟಲ್ ಆರ್ಥಿಕತೆಯನ್ನು ರಚಿಸುವ ಭಾರತ ಸರ್ಕಾರದ ಗುರಿಗೆ ಉತ್ತೇಜನ ನೀಡುವುದು ಈ ವೇದಿಕೆಯು ಐದು ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅವುಗಳೆಂದರೆ ಗ್ರಾಹಕ ರಕ್ಷಣೆ ಮತ್ತು ಆನ್ಲೈನ್ ಸುರಕ್ಷತೆಗೆ ಸಂಬಂಧಿಸಿದಂತೆ ಸಮರ್ಥ ಕುಂದುಕೊರತೆ ಪರಿಹಾರಗಳು ಡಿಜಿಟಲ್ ವಂಚನೆಗಳು ಮತ್ತು ಆನ್ಲೈನ್ ಜಗತ್ತಿನಲ್ಲಿ ತಾರತಮ್ಯ ಮತ್ತು ಸ್ಪರ್ಧಾತ್ಮಕ ವಿರೋಧಿ ಅಭ್ಯಾಸಗಳನ್ನು ನಿರುತ್ಸಾಹಗೊಳಿಸಿ ಎಲ್ಲರಿಗೂ ಸಮಾನ ಅವಕಾಶ ಸೃಷ್ಟಿಸುವುದು ಹೂಡಿಕೆಯ ಮೂಲಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ತೆರಿಗೆ ವಂಚನೆ ಮತ್ತು ಮನಿ ಲಾಂಡರಿಂಗ್ನಂತಹ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡಲು ಬ್ಲಾಕ್ ಚೈನ್ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಧ್ಯಯನ ಮಾಡುವುದು ಸಹಕಾರ ಇಪ್ಪತ್ತೆರಡು ಸುದ್ದಿಯಲ್ಲಿದೆ ಏಕೆ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮವು ಈ ಹಿಂದೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಹಣಕಾಸು ವರ್ಷದಲ್ಲಿ ಸಹಕಾರ ಇಪ್ಪತ್ತೆರಡು ಎಂಬ ಹೆಸರಿನ ತನ್ನದೇ ಆದ ಉಪಕ್ರಮವನ್ನು ಪ್ರಾರಂಭಿಸಿತು ಸಹಕಾರ ಇಪ್ಪತ್ತೆರಡು ಕುರಿತು ಮಾಹಿತಿ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಉಪಕ್ರಮವು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಫೋಕಸ್ ಇನ್ನೂರ ಇಪ್ಪತ್ತೆರಡು ಭಾರತದ ಇನ್ನೂರ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿನ ಸಹಕಾರಿಗಳಿಗೆ ಈ ಕೇಂದ್ರೀಕೃತ ನೆರವು ಆಯೋಗ ಗುರುತಿಸಿದ ನೂರ ಹದಿನೇಳು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳ ಕೇಂದ್ರ ಮತ್ತು ಇತರ ಸಹಕಾರಿಗಳನ್ನು ಅಪ್ನಾ ಕಿಸಾನ್ ಸಂಪನ್ಮೂಲ ಕೇಂದ್ರಗಳಾಗಿ ಪರಿವರ್ತಿಸುವುದು ಆಕ್ಟ್ ಈಸ್ಟ್ ಪೂರ್ವ ಮತ್ತು ಈಶಾನ್ಯ ಸಹಕಾರಿಗಳು ಸಹಕಾರಿ ಸಂಸ್ಥೆಗಳ ಮೂಲಕ ಮಾರುಕಟ್ಟೆಗೆ ಶ್ರೇಷ್ಠತೆಯ ಕೇಂದ್ರಗಳು ಸಹಕಾರ ಪ್ರಜ್ಞ ರಾವ್ ಇನಾಮದಾರ್ ನ್ಯಾಷನಲ್ ಅಕಾಡೆಮಿ ಫಾರ್ ಕೋಆಪರೇಟಿವ್ ರಿಸರ್ಚ್ ಡೆವಲಪ್ಮೆಂಟ್ ಮೂಲಕ ಸಾಮರ್ಥ್ಯ ಅಭಿವೃದ್ಧಿ ರಾಷ್ಷೀಯ ಸಹಕಾರಿ ಅಭಿವೃದ್ದಿ ನಿಗಮ ರಾಷ್ಟೀಯ ಸಹಕಾರಿ ಅಭಿವೃದ್ದಿ ನಿಗಮವನ್ನು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಶಾಸನಬದ್ಧ ನಿಗಮವಾಗಿ ಸ್ಥಾಪಿಸಲಾಯಿತು ನೋಡಲ್ ಸಚಿವಾಲಯ ಸಹಕಾರ ಸಚಿವಾಲಯ ಕಾರ್ಯಗಳು ಉತ್ಪಾದನೆ ಸಂಸ್ಕರಣೆ ಮಾರುಕಟ್ಟೆ ಸಂಗ್ರಹಣೆ ಕೃಷಿ ಉತ್ಪನ್ನಗಳು ಆಹಾರ ಪದಾರ್ಥಗಳು ಕೆಲವು ಇತರ ಅಧಿಸೂಚಿತ ಸರಕುಗಳ ರಫ್ತು ಮತ್ತು ಆಮದುಗಳಿಗಾಗಿ ಯೋಜನೆ ಪ್ರಚಾರ ಮತ್ತು ಹಣಕಾಸು ಒದಗಿಸುವುದು ಇದರ ಕೆಲಸವಾಗಿದೆ ಕೋಳಿ ಸಾಕಣೆ ಡೈರಿ ಮೀನುಗಾರಿಕೆ ರೇಷ್ಮೆ ಕೃಷಿ ಕೈಮಗ್ಗ ಇತ್ಯಾದಿ ಚಟುವಟಿಕೆಗಳ ಆದಾಯವನ್ನು ಉತ್ಪಾದಿಸುವ ಜೊತೆಗೆ ಸಹಕಾರಿಗಳ ಮೂಲಕ ಗ್ರಾಹಕ ಸರಕುಗಳ ಪೂರೈಕೆ ಮತ್ತು ಸಂಗ್ರಹಣೆ ಸಂಸ್ಕರಣೆ ಮಾರಾಟ ಮತ್ತು ಸಣ್ಣ ಅರಣ್ಯ ಉತ್ಪನ್ನಗಳ ರಫ್ತು ಮಾಡಲಾಗುವುದು ರಾಷ್ಟ ಡಿಜಿಟಲ್ ನಾಗರಿಕ ವೇದಿಕೆ ಸುದ್ದಿಯಲ್ಲಿದೆ ಏಕೆ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಸುದ್ದಿಯಲ್ಲಿದೆ ಎಕೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂರನೇ ವಾರ್ಷಿಕೋತ್ಸವದಂದು ಕೇಂದ್ರ ಶಿಕ್ಷಣ ಸಚಿವರು ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಸಚಿವರಾದ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಉಲ್ಲಾಸ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು ಇದು ಸಮಾಜದಲ್ಲಿ ಎಲ್ಲರಿಗೂ ಜೀವಮಾನದ ಕಲಿಕೆಯನ್ನು ಅರ್ಥ ಮಾಡಿಸುವುದು ಎಂದರ್ಥ ಗುರಿ ಮೂಲಭೂತ ಸಾಕ್ಷರತೆ ಮತ್ತು ವಿಮರ್ಶಾತ್ಮಕ ಜೀವನ ಕೌಶಲ್ಯಗಳಲ್ಲಿನ ಅಂತರವನ್ನು ಕಡಿಮೆ ಮಾಡುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಲುಪುವ ಕಲಿಕೆಯ ಪರಿಸರ ವ್ಯವಸ್ಥೆಯನ್ನು ಬೆಳೆಸುವ ಮೂಲಕ ಭಾರತದಾದ್ಯಂತ ಶಿಕ್ಷಣ ಮತ್ತು ಸಾಕ್ಷರತೆಯನ್ನು ಕ್ರಾಂತಿಗೊಳಿಸುವುದು ಶಾಲೆಗೆ ಹೋಗುವ ಅವಕಾಶವನ್ನು ಕಳೆದುಕೊಂಡಿರುವ ಹದಿನೈದು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಮೂಲಭೂತ ಶಿಕ್ಷಣ ಡಿಜಿಟಲ್ ಮತ್ತು ಆರ್ಥಿಕ ಸಾಕ್ಷರತೆ ಮತ್ತು ನಿರ್ಣಾಯಕ ಜೀವನ ಕೌಶಲ್ಯಗಳನ್ನು ನೀಡುವುದು ಕ್ರಿಯಾತ್ಮಕ ಸಾಕ್ಷರತೆ ವೃತ್ತಿಪರ ಕೌಶಲ್ಯಗಳು ಮತ್ತು ಆರ್ಥಿಕ ಸಾಕ್ಷರತೆ ಕಾನೂನು ಸಾಕ್ಷರತೆ ಡಿಜಿಟಲ್ ಸಾಕ್ಷರತೆ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಲು ನಾಗರಿಕರ ಸಬಲೀಕರಣದಂತಹ ಅನೇಕ ಪ್ರಮುಖ ಪ್ರಮುಖ ಜೀವನ ಕೌಶಲ್ಯಗಳನ್ನು ಉತ್ತೇಜಿಸಲು ಇದು ಕೇಂದ್ರೀಕರಿಸುತ್ತದೆ ಸ್ವಯಂ ಸೇವಕತ್ವದ ಮೂಲಕ ಇದನ್ನು ಕಾರ್ಯಗತಗೊಳಿಸಲಾಗುತ್ತದೆ ಕಲಿಯವರಿಗೆ ವೈವಿಧ್ಯಮಯ ಕಲಿಕಾ ಸಂಪನ್ಮೂಲಗಳಲ್ಲಿ ತೊಡಗಿಸಿಕೊಳ್ಳಲು ಡಿಜಿಟಲ್ ಹೆಬ್ಬಾಗಿಲಾಗಿ ಕಾರ್ಯನಿರ್ವಹಿಸಲಿದೆ ಮಹತ್ವ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಹನ್ನೆರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಇದರಲ್ಲಿ ಹುಡುಗಿಯರಿಗಿಂತ ಹುಡುಗರ ಸಂಖ್ಯೆ ಹೆಚ್ಚಾಗಿದೆ ಉಪಕ್ರಮವು ಈ ವಿದ್ಯಾರ್ಥಿಗಳಿಗೆ ಮುಕ್ತ ಮೂಲ ಕಲಿಕೆಯ ವೇದಿಕೆಯನ್ನು ಒದಗಿಸುವ ಮೂಲಕ ಕಲಿಕೆಗೆ ಮಳೆ ತರುವ ಸಾಮರ್ಥ್ಯವನ್ನು ಹೊಂದಿದೆ ಪ್ರಶ್ನೆ ಸಂವಿಧಾನದ ಕೆಳಗಿನ ಯಾವ ನಿಬಂಧನೆಗಳು ಭಾರತದ ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತವೆ ರಾಜನೀತಿಯ ನಿರ್ದೇಶನ ತತ್ವಗಳು ಆಪ್ಷನ್ ಎರಡು ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಮೂರು ಐದನೇ ಅನುಸೂಚಿ ನಾಲ್ಕು ಆರನೇ ಅನುಸೂಚಿ ಐದು ಏಳನೇ ಅನುಸೂಚಿ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಎ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಬಿ ಮೂರು ನಾಲ್ಕು ಮತ್ತು ಐದು ಮಾತ್ರ ಆಪ್ಷನ್ ಸಿ ಒಂದು ಎರಡು ಮತ್ತು ಐದು ಮಾತ್ರ ಆಪ್ಷನ್ ಡಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಉತ್ತರ ಡಿ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ರಾಷ್ಟ್ರ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಕ್ರಾಂತಿಗೊಳಿಸುವ ಗುರಿಯನ್ನು ಹೊಂದಿರುವ ಪರಿವರ್ತಕ ದೃಷ್ಟಿಯಾಗಿದೆ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತು ಶಿಕ್ಷಣಕ್ಕೆ ಭಾರತದ ವಿಧಾನದಲ್ಲಿ ಒಂದು ಮಾದರಿ ಬದಲಾವಣೆಯನ್ನು ಸೂಚಿಸುತ್ತದೆ ಮೂವತ್ನಾಲ್ಕು ವರ್ಷಗಳ ಅಂತರದ ನಂತರ ಪರಿಚಯಿಸಲಾದ ಈ ನೀತಿಯು ಇಪ್ಪತ್ತೊಂದನೇ ಶತಮಾನದ ಸವಾಲುಗಳನ್ನು ಎದುರಿಸುವ ಗುರಿಯನ್ನು ಹೊಂದಿದ್ದು ರಾಷ್ಟ್ರವನ್ನು ಉಜ್ವಲ ಭವಿಷ್ಯಕ್ಕೆ ಕೊಂಡೊಯ್ಯಲು ಭಾರತದ ಯುವಕರನ್ನು ಸಶಕ್ತಗೊಳಿಸುತ್ತದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಮುಖ್ಯಾಂಶಗಳು ಹತ್ತು ಮತ್ತು ಎರಡು ಬೋರ್ಡ್ ಯೋಜ ರಚನೆಯನ್ನು ಕೈಬಿಡಲಾಗಿದೆ ಹೊಸ ಶಾಲೆಯ ರಚನೆಯ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಆಗಿರ್ತದೆ ಐದು ಪೂರ್ವ ಶಾಲೆ ಆರರಿಂದ ಎಂಟು ಮಾಧ್ಯಮಿಕ ಶಾಲೆ ಎಂಟರಿಂದ ಹನ್ನೊಂದು ಪ್ರೌಢಶಾಲೆ ಹನ್ನೆರಡರಿಂದ ಪದವಿ ಯಾವುದೇ ಪದವಿ ನಾಲ್ಕು ವರ್ಷಗಳು ಆರನೇ ತರಗತಿಯ ನಂತರ ವೃತ್ತಿಪರ ಶಿಕ್ಷಣ ಲಭ್ಯವಿದೆ ಎಂಟರಿಂದ ಹನ್ನೊಂದುವರೆಗೆ ವರೆಗೆ ವಿದ್ಯಾರ್ಥಿಗಳು ವಿಷಯಗಳನ್ನು ಆಯ್ಕೆ ಮಾಡಬಹುದು ಎಲ್ಲ ಉನ್ನತ ಶಿಕ್ಷಣವನ್ನು ಕೇವಲ ಒಂದು ಪ್ರಾಧಿಕಾರದಿಂದ ನಿಯಂತ್ರಿಸಲಾಗುತ್ತದೆ ಯುಜಿಸಿ ಎಐಸಿಟಿಇ ವಿಲೀನಗೊಳ್ಳುತ್ತದೆ ಎಲ್ಲ ವಿಶ್ವವಿದ್ಯಾಲಯ ಸರ್ಕಾರ ಖಾಸಗಿ ಮುಕ್ತ ವೃತ್ತಿಪರ ಇತ್ಯಾದಿಗಳಿಗೆ ಒಂದೇ ಶ್ರೇಣಿ ಮತ್ತು ನಿಯಮಗಳಿವೆ ದೇಶದ ಎಲ್ಲಾ ರೀತಿಯ ಶಿಕ್ಷಕರಿಗೆ ಹೊಸ ಶಿಕ್ಷಕರ ತರಬೇತಿ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಯಾವುದೇ ಕಾಲೇಜುಗಳು ಮಾನ್ಯತೆ ಮತ್ತು ಅದರ ರೇಟಿಂಗ್ ಆಧರಿಸಿ ಸ್ವಾಯತ್ತ ಹಕ್ಕು ಹಾಗೂ ಅನುದಾನ ಪಡೆಯುತ್ತವೆ ಯಾವುದೇ ಕೋರ್ಸ್ನಿಂದ ಬಹುಪ್ರವೇಶ ಮತ್ತು ನಿರ್ಗಮನ ಎಲ್ಲಾ ಶಾಲೆಗಳಲ್ಲಿ ಪರೀಕ್ಷೆಗಳು ಸೆಮಿಸ್ಟರ್ ಆಧಾರದಲ್ಲಿ ವರ್ಷಕ್ಕೆ ಎರಡು ಬಾರಿ ನಡೆಯುತ್ತವೆ ವಿದ್ಯಾರ್ಥಿಗಳ ಪ್ರಾಯೋಗಿಕ ಮತ್ತು ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಗಮನ ಯಾವುದೇ ಪದವಿ ವಿದ್ಯಾರ್ಥಿ ಒಂದು ವರ್ಷ ವಿದ್ಯಾಭ್ಯಾಸ ಕಡಿತಗೊಳಿಸಿದರೆ ಅಂದ ವಿದ್ಯಾರ್ಥಿಗೆ ಸಾಮಾನ್ಯ ಪ್ರಮಾಣ ಪತ್ರ ನೀಡಲಾಗ್ತದೆ ಎರಡು ವರ್ಷ ಪೂರ್ಣಗೊಳಿಸಿದ ವಿದ್ಯಾರ್ಥಿಗೆ ಡಿಪ್ಲೊಮಾ ಪ್ರಮಾಣ ಪತ್ರ ನೀಡಲಾಗ್ತದೆ ಹಾಗೂ ಕೋರ್ಸ್ ಪೂರ್ಣಗೊಳಿಸಿದ ವಿದ್ಯಾರ್ಥಿಗೆ ಪದವಿ ಪ್ರಮಾಣ ಪತ್ರ ನೀಡಲಾಗ್ತದೆ ಇದರಿಂದ ಮಧ್ಯದಲ್ಲೇ ಕಾಲೇಜ್ ತೊರೆದ ವಿದ್ಯಾರ್ಥಿ ಯಾವುದೇ ವರ್ಷವೂ ವ್ಯರ್ಥವಾಗುವುದಿಲ್ಲ ಮಹಿಳಾ ಸಮ್ಮಾನ್ ಯೋಜನೆ ಸುದ್ದಿಯಲ್ಲಿದೆ ಏಕೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಮತ್ತು ಹಣಕಾಸು ಸಚಿವಾಲಯ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಎರಡ್ ಸಾವಿರದ ಇಪ್ಪತ್ಮೂರನ್ನು ಕೆ ಕಾರ್ಯಗತಗೊಳಿಸಲು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಅರ್ಹ ಖಾಸಗಿ ವಲಯದ ಬ್ಯಾಂಕ್ಗಳಿಗೆ ಅಧಿಕಾರ ನೀಡಿದೆ ಯೋಜನೆ ಕುರಿತು ಮಾಹಿತಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಈ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರ ಯೋಜನೆಯನ್ನು ಘೋಷಿಸಿತ್ತು ಉದ್ದೇಶ ಎಲ್ಲಾ ಹೆಣ್ಮಕ್ಳು ಮತ್ತು ಮಹಿಳೆಯರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಹೆಣ್ಮಕ್ಳು ಸೇರಿದಂತೆ ಯಾವುದೇ ವಯಸ್ಸಿನ ಮಹಿಳೆಯರು ಎರಡು ವರ್ಷಗಳ ಅವಧಿಗೆ ಕನಿಷ್ಠ ಒಂದು ಸಾವಿರದಿಂದ ಮತ್ತು ಗರಿಷ್ಠ ಎರಡು ಲಕ್ಷದವರೆಗೆ ಯೋಜನೆಯಲ್ಲಿ ಹಣ ಠೇವಣಿ ಮಾಡಬಹುದಾಗಿದೆ ಅರ್ಹತೆ ಯೋಜನೆಯಡಿ ತನಗಾಗಿ ಖಾತೆ ತೆರೆಯಲ್ಲಿ ಯಾವುದೇ ಮಹಿಳೆ ಅರ್ಜಿ ಸಲ್ಲಿಸಬಹುದಾಗಿದೆ ಅಪ್ರಾಪ್ತ ಬಾಲಕಿಯ ಪರವಾಗಿ ಪಾಲಕರು ಅರ್ಜಿ ಸಲ್ಲಿಸಬಹುದು ಅಂಚೆ ಕಚೇರಿ ಮತ್ತು ಅಧಿಕೃತ ಬ್ಯಾಂಕ್ಗಳಲ್ಲಿ ಈ ಖಾತೆಯನ್ನು ತೆರೆಯಬಹುದು ಯೋಜನೆ ಅಡಿಯಲ್ಲಿ ಠೇವಣಿಗೆ ವಾರ್ಷಿಕ ಶೇಕಡ ಏಳು ಪಾಯಿಂಟ್ ಐದರ ಬಡ್ಡಿ ದರವನ್ನು ನೀಡಲಾಗುತ್ತದೆ ಎರಡು ವರ್ಷಗಳ ಮೆಚುರಿಟಿ ಅವಧಿಯನ್ನು ಹೊಂದಿರುವ ಯೋಜನೆ ಇದಾಗಿದೆ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಶಿಕ್ಷಣ ಹಾಕುವ ಕಾಯ್ದೆಯ ಪ್ರಕಾರ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗೆ ಅರ್ಹತೆ ಹೊಂದಲು ಒಬ್ಬ ವ್ಯಕ್ತಿಯು ಸಂಬಂಧಪಟ್ಟ ರಾಜ್ಯ ಶಿಕ್ಷಕರ ಶಿಕ್ಷಣ ಮಂಡಳಿಯು ನಿಗದಿಪಡಿಸಿದ ಕನಿಷ್ಠ ಅರ್ಹತೆಯನ್ನು ಹೊಂದಿರಬೇಕು ಈ ಕಾಯ್ದೆಯ ಪ್ರಕಾರ ಪ್ರಾಥಮಿಕ ತರಗತಿಗಳಿಗೆ ಬೋಧನೆ ಮಾಡಲು ಒಬ್ಬ ಅಭ್ಯರ್ಥಿಯು ಶಿಕ್ಷಕರ ಶಿಕ್ಷಣದ ರಾಷ್ಟ್ರೀಯ ಮಂಡಳಿಯ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮೂರು ಭಾರತದಲ್ಲಿ ತೊಂಬತ್ತು ಪರ್ಸೆಂಟ್ ಹೆಚ್ಚು ಶಿಕ್ಷಕರ ಶಿಕ್ಷಣ ಸಂಸ್ಥೆಗಳು ನೇರವಾಗಿ ರಾಜ್ಯ ಸರ್ಕಾರಗಳ ಅಡಿಯಲ್ಲಿದೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಎರಡು ಮಾತ್ರ ಆಪ್ಷನ್ ಸಿ ಒಂದು ಮತ್ತು ಮೂರು ಆಪ್ಷನ್ ಡಿ ಮೂರು ಮಾತ್ರ ಉತ್ತರ ಬಿ ಎರಡು ಮಾತ್ರ ಸ್ಮೈಲ್ ಸೆವೆಂಟಿ ಫೈವ್ ಯೋಜನೆ ಸುದ್ದಿಯಲ್ಲಿದೆ ಏಕೆ ಈ ಯೋಜನೆಯನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಗಿತ್ತು ಹಾಗೂ ಈ ಯೋಜನೆಯ ಕಾರ್ಯಕ್ಷಮತೆಯನ್ನು ಇತ್ತೀಚೆಗೆ ವಿಶ್ಲೇಷಿಸಲಾಗಿದೆ ಏನಿದು ಯೋಜನೆ ಸ್ಮೈಲ್ ಸರ್ಟಿಫೈಯ ಉದ್ದೇಶವು ನಮ್ಮ ನಗರಗಳು ಅಥವಾ ಪಟ್ಟಣ ಮತ್ತು ಪುರಸಭೆಯ ಪ್ರದೇಶಗಳನ್ನು ಭಿಕ್ಷಾಟನೆ ಮುಕ್ತವನ್ನಾಗಿ ಮಾಡುವುದು ಮತ್ತು ವಿವಿಧ ಪಾಲುದಾರರ ಸಂಘಟಿತ ಕ್ರಿಯೆಯ ಮೂಲಕ ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಸಮಗ್ರ ಪುನರ್ವಸತಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದು ಅನುಷ್ಠಾನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಬಡತನ ಮತ್ತು ಭಿಕ್ಷುಕರ ನಿರಂತರ ಸಮಸ್ಯೆಯನ್ನು ಗುರುತಿಸಿ ಭಾರತ ಸರ್ಕಾರವು ಸ್ಮೈಲ್ ಅನ್ನು ರೂಪಿಸಿದೆ ಭಿಕ್ಷುಕರಿಗಾಗಿ ಒಂದು ಸಮಗ್ರ ಯೋಜನೆ ಸ್ಮೈಲ್ ಎಂದರೆ ಜೀವನ ಮತ್ತು ಉದ್ಯಮಕ್ಕಾಗಿ ಕಡೆಗಣಿಸಿದ ವ್ಯಕ್ತಿಗಳಿಗೆ ಬೆಂಬಲ ನೀಡುವುದು ಇದರ ಅಡಿಯಲ್ಲಿ ಭಿಕ್ಷಾಟನೆಯಲ್ಲಿ ತೊಡಗಿರುವ ವ್ಯಕ್ತಿಗಳಿಗೆ ಸಮಗ್ರ ಪುನರ್ವಸತಿ ಮಾಡಲಾಗ್ತದೆ ಯೋಜನೆಯು ಗುರುತಿಸುವಿಕೆ ಪುನರ್ವಸತಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವುದು ಸಮಾಲೋಚನೆ ಶಿಕ್ಷಣ ಯೋಗ್ಯ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ಅಥವಾ ಉದ್ಯಮಶೀಲತೆಗಾಗಿ ಕೌಶಲ್ಯ ಅಭಿವೃದ್ಧಿಯನ್ನು ಒಳಗೊಂಡಿದೆ ಗರಿಮಾ ಗೆಹರು ಇದು ಆಹಾರ ಬಟ್ಟೆ ಕೌಶಲ್ಯ ಅಭಿವೃದ್ಧಿ ಅವಕಾಶಗಳು ಮನರಂಜನಾ ಚಟುವಟಿಕೆಗಳು ಮತ್ತು ವೈದ್ಯಕೀಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯಡಿಯಲ್ಲಿ ವಸತಿ ಸೌಲಭ್ಯವಾಗಿದೆ ಭಾರತದಲ್ಲಿ ಭಿಕ್ಷಾಟನೆ ಮಾಡುವವರು ಬಗ್ಗೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ನಾಲ್ಕು ಲಕ್ಷ ಭಿಕ್ಷುಕರಿದ್ದಾರೆ ಪಶ್ಚಿಮ ಬಂಗಾಳವು ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಹಾಗೂ ಉತ್ತರ ಪ್ರದೇಶ ಮತ್ತು ಬಿಹಾರ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಭಿಕ್ಷಾಟನೆಗೆ ಸಂಬಂಧಿಸಿದ ಕಾನೂನುಗಳು ಭಿಕ್ಷಾಟನೆಗೆ ಸಂಬಂಧಿಸಿದ ಯಾವುದೇ ಕೇಂದ್ರೀಯ ಕಾಯ್ದೆ ಭಾರತದಲ್ಲಿಲ್ಲ ಆದಾಗ್ಯೂ ಅನೇಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಸ್ವಂತ ಕಾನೂನುಗಳಿಗೆ ಆಧಾರವಾಗಿ ಬಾಂಬೆ ಪ್ರಿವೆನ್ಷನ್ ಆಫ್ ಬಿಗ್ಗರಿ ಆಕ್ಟ್ ಸಾವಿರದ ಒಂಬೈನೂರ ಕೆಲ ವಿಭಾಗಗಳನ್ನು ಬಳಸಿಕೊಂಡಿದೆ ಈ ಕಾಯ್ದೆ ಭಿಕ್ಷಾಟನೆಯನ್ನು ಅಪರಾಧ ಎಂದು ಪರಿಗಣಿಸುತ್ತದೆ ಉಲ್ಲಾಸ್ ಸಂಪುಟ ಕಾರ್ಯದರ್ಶಿ ಸುದ್ದಿಯಲ್ಲಿದೆ ಏಕೆ ಕೇಂದ್ರ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ಮತ್ತೆ ಒಂದು ವರ್ಷ ಅದೇ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ ಅವರ ಸೇವಾವಧಿಯನ್ನು ಮತ್ತೆ ಒಂದು ವರ್ಷ ವಿಸ್ತರಿಸಲು ಕೇಂದ್ರ ಸರ್ಕಾರವು ನಿಯಮವನ್ನು ಸಡಿಲಿಸಿದೆ ಸಂಪುಟ ಕಾರ್ಯದರ್ಶಿ ಕುರಿತು ಮಾಹಿತಿ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯಿಂದ ಹಿರಿತನ ಮತ್ತು ಅರ್ಹತೆ ಆಧಾರದ ಮೇಲೆ ನೇಮಿಸಲಾಗುತ್ತದೆ ಕ್ಯಾಬಿನೆಟ್ ಕಾರ್ಯದರ್ಶಿಯು ಭಾರತ ಸರ್ಕಾರದ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೊಂದು ಮತ್ತು ಭಾರತ ಸರ್ಕಾರದ ನಿಯಮಗಳು ಆಡಳಿತಕ್ಕೆ ಜವಾಬ್ದಾರರಾಗಿರ್ತಾರೆ ಕ್ಯಾಬಿನೆಟ್ ಕಾರ್ಯದರ್ಶಿಯು ಕ್ಯಾಬಿನೆಟ್ ಕಾರ್ಯದರ್ಶಿಯ ಕಚೇರಿಯೊಂದಿಗೆ ನಾಗರಿಕ ಸೇವಾ ಮಂಡಳಿ ಸಂಸ್ಥೆಗಳ ಆಗಿರ್ತಾರೆ ಇವರು ನಾಗರಿಕ ಸೇವಾ ಮಂಡಳಿ ಕ್ಯಾಬಿನೆಟ್ ಕಾರ್ಯದರ್ಶಿ ಮತ್ತು ಎಲ್ಲ ನಾಗರಿಕ ಸೇವೆಗಳ ಪದ ನಿಮಿತ್ತ ಮುಖ್ಯಸ್ಥರಾಗಿರ್ತಾರೆ ಪ್ರಧಾನಮಂತ್ರಿ ನೇರ ಉಸ್ತುವಾರಿಯಲ್ಲಿ ಎರಡು ವರ್ಷಗಳ ನಿಶ್ಚಿತ ಅಧಿಕಾರಾವಧಿಗೆ ನೇಮಕಗೊಂಡಿರ್ತಾರೆ ಕಾರ್ಯಗಳು ಇವರು ಸರ್ಕಾರದ ಇಲಾಖೆಗಳಲ್ಲಿ ವ್ಯವಹಾರದ ಸುಗಮ ವಹಿವಾಟನ್ನು ನೋಡಿಕೊಳ್ತಾರೆ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕ್ಯಾಬಿನೆಟ್ ಸೆಕ್ರೆಟರಿಯೇಟರ್ನ ಕಾರ್ಯದರ್ಶಿಗಳು ಕ್ಯಾಬಿನೆಟ್ ಸಭೆಗಳಿಗೆ ಕಾರ್ಯಸೂಚಿಯನ್ನು ಸಿದ್ಧಪಡಿಸುವುದು ಆಪ್ಷನ್ ಎ ಎರಡು ಕ್ಯಾಬಿನೆಟ್ ಸಮಿತಿಗಳಿಗೆ ಕಾರ್ಯದರ್ಶಿ ನೆರವು ಮೂರು ಸಚಿವಾಲಯಗಳಿಗೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಎ ಒಂದು ಮಾತ್ರ ಆಪ್ಷನ್ ಬಿ ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಸಿ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಉತ್ತರ ಸಿ ಮತ್ತು ಎರಡು ಮಾತ್ರ ಆಂತರಿಕ ಸೇವೆಗಳ ಸಂಸ್ಥೆಯ ಕಾಯ್ದೆ ಸುದ್ದಿಯಲ್ಲಿದೆ ಏಕೆ ರಾಜ್ಯಸಭೆಯ ಆಂತರಿಕ ಸೇವೆಗಳ ಸಂಸ್ಥೆ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನು ಅಂಗೀಕರಿಸಿದೆ ಇದನ್ನು ಆಗಸ್ಟ್ ನಾಲ್ಕರಂದು ಲೋಕಸಭೆಯು ಅಂಗೀಕರಿಸಿತ್ತು ಈ ಕಾಯ್ದೆಯು ಆಂತರಿಕ ಸೇವಾ ಸಂಸ್ಥೆಗಳ ಕಮಾಂಡರ್ ಇನ್ ಚೀಫ್ ಮತ್ತು ಆಫೀಸರ್ ಇನ್ ಕಮಾಂಡ್ಗೆ ಅವರಲ್ಲಿ ಸೇವೆ ಸಲ್ಲಿಸುತ್ತಿರುವ ಇತರ ಸೇವೆಗಳ ಸಿಬ್ಬಂದಿಯ ಮೇಲೆ ಶಿಸ್ತು ಮತ್ತು ಆಡಳಿತಾತ್ಮಕ ಅಧಿಕಾರವನ್ನು ನೀಡುತ್ತದೆ ಆಂತರಿಕ ಸೇವೆಗಳ ಸಂಸ್ಥೆಗಳ ಮಸೂದೆ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಮುಖ ನಿಬಂಧನೆಗಳು ಅನ್ವಯ ಇದು ಸೈನ್ಯ ನೌಕಾಪಡೆ ಮತ್ತು ವಾಯುಪಡೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಇಂಟರ್ ಸರ್ವಿಸಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಥವಾ ಅದಕ್ಕೆ ಲಗತ್ತಿಸಲಾದ ಕೇಂದ್ರ ಸರ್ಕಾರವು ಸೂಚಿಸಿದಂತೆ ಇತರ ಪಡೆಗಳ ಸಿಬ್ಬಂದಿಗಳಿಗೆ ಅನ್ವಯಿಸುತ್ತದೆ ಈ ಕಾಯ್ದೆಯು ಎಲ್ಲ ರೀತಿಯ ಶಿಸ್ತಿರ ಮತ್ತು ಆಡಳಿತಾತ್ಮಕ ಅಧಿಕಾರಗಳನ್ನು ಇಂಟರ್ ಸರ್ವಿಸಸ್ ಸಂಸ್ಥೆಗಳ ಕಮಾಂಡರ್ ಇನ್ ಚೀಫ್ ಮತ್ತು ಆಫೀಸರ್ ಇನ್ ಕಮಾಂಡರ್ಗೆ ನೀಡುತ್ತದೆ ತಮ್ಮ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಥವಾ ಅದಕ್ಕೆ ಲಗತ್ತಿಸಲಾದ ಸಿಬ್ಬಂದಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುಮಾದೊಡ್ತದೆ ಪ್ರಸ್ತುತ ಕಮಾಂಡರ್ ಇನ್ ಚೀಫ್ ಅಥವಾ ಇಂಟರ್ ಸರ್ವಿಸ್ ಸಂಸ್ಥೆಗಳ ಆಫೀಸರ್ ಇನ್ ಕಮಾಂಡರ್ಗಳು ಇತರ ಸೇವೆಗಳಿಗೆ ಸೇರಿದ ಸಿಬ್ಬಂದಿಯ ಮೇಲೆ ಶಿಸ್ತು ಅಥವಾ ಆಡಳಿತಾತ್ಮಕ ಅಧಿಕಾರವನ್ನು ಚಲಾಯಿಸಲು ಅಧಿಕಾರ ಹೊಂದಿಲ್ಲ ಅಂತರ ಸೇವೆಗಳ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಥವಾ ಲಗತ್ತಿಸಲಾದ ಸೇವಾ ಸಿಬ್ಬಂದಿಗಳು ಆಯಾ ಸೇವಾ ಕಾಯ್ದೆಗಳಿಂದ ನಿಯಂತ್ರಿಸಲ್ಪಡ್ತಾರೆ ಈ ಮಸೂದೆಯು ಅಂತರ ಸೇವಾ ಸಂಸ್ಥೆಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ ಮಸೂದೆಯು ರಕ್ಷಣಾ ಪಡೆಗಳ ನಡುವೆ ಉತ್ತಮ ಸಮನ್ವಯ ಮತ್ತು ಮಿಲಿಟರಿಯೊಳಗೆ ಉತ್ತಮ ಜಂಟಿ ಮತ್ತು ಏಕೀಕರಣವನ್ನು ತರುತ್ತದೆ ಪಿಎಂ ಯುವ ಸಾಧಕರ ವಿದ್ಯಾರ್ಥಿ ವೇತನ ಸುದ್ದಿಯಲ್ಲಿದೆ ಏಕೆ ವೈಬ್ರೆಂಟ್ ಇಂಡಿಯಾಕ್ಕಾಗಿ ಪಿಎಂ ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಪ್ರಶಸ್ತಿ ಯೋಜನೆ ಯೋಜನೆಯ ಕುರಿತು ಮಾಹಿತಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ವಿದ್ಯಾರ್ಥಿ ವೇತನ ಯೋಜನೆಯನ್ನು ಜಾರಿಗೆ ತಂದಿದ್ದು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಗುರಿ ಇತರೆ ಹಿಂದುಳಿದ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಡಿನೋಟಿಫೈಡ್ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟುಗಳು ವರ್ಗಗಳಿಗೆ ಸೇರಿದ ಅರ್ಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು ಪಿ ಎಂ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಅವಾರ್ಡ್ ಯೋಜನೆಯಡಿ ಶಾಲೆಗೆ ಅಗತ್ಯವಿರುವಂತೆ ಬೋಧನಾ ಶುಲ್ಕ ಇತ್ಯಾದಿಗಳಿಗೆ ಅನುದಾನವನ್ನು ಒದಗಿಸಲಾಗುವುದು ಪ್ರತಿ ವಿದ್ಯಾರ್ಥಿಗೆ ವಾರ್ಷಿಕ ಎಪ್ಪತ್ತೈದು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಯಾರೆಲ್ಲ ಈ ವಿದ್ಯಾರ್ಥಿ ವೇತನ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಬಹುದು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ ಇತರೆ ಹಿಂದುಳಿದ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಭಾರತೀಯ ಪ್ರಜೆಗಳಾಗಿರಬೇಕು ವಿದ್ಯಾರ್ಥಿಗಳು ಎಯಿಂದ ಗುರುತಿಸಲ್ಪಟ್ಟ ಉನ್ನತ ದರ್ಜೆಯ ಶಾಲೆಗಳಲ್ಲಿ ಓದುತ್ತಿರಬೇಕು ಎಲ್ಲ ಮೂಲಗಳಿಂದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿರಬಾರದು ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಇದು ಆರ್ಥಿಕವಾಗಿ ದುರ್ಬಲ ವಿಭಾಗದ ವಿದ್ಯಾರ್ಥಿಗಳಿಗೆ ರೂಪಿಸಲಾದ ವಿದ್ಯಾರ್ಥಿ ವೇತನ ಯೋಜನೆಯಾಗಿದೆ ಎರಡು ಶಿಕ್ಷಣ ಸಚಿವಾಲಯ ಯೋಜನೆಯನ್ನು ರೂಪಿಸಿದೆ ಮೂರು ಭಾರತದಾದ್ಯಂತ ಗುರುತಿಸಲಾದ ಶಾಲೆಗಳಲ್ಲಿ ಮತ್ತು ತರಗತಿಗಳಲ್ಲಿ ಓದ್ತಿರುವ ವಿದ್ಯಾರ್ಥಿಗಳು ಯೋಜನೆಗೆ ಅರ್ಹರಾಗಿರ್ತಾರೆ ನಾಲ್ಕು ಯೋಜನೆಯಡಿಯಲ್ಲಿ ಸ್ಕಾಲರ್ಶಿಪ್ಗಳು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಇರ್ತದೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಆಪ್ಷನ್ ಇ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಬಿ ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಡಿ ಮೇಲೆ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಕೋವಿಡ್ ನೈನ್ಟೀನ್ ಪರಿಹಾರಕ್ಕಾಗಿ ಎಂಪಿ ಲಾರ್ಡ್ಸ್ ನಿಧಿ ಹಂಚಿಕೆ ಸುದ್ದಿಯಲ್ಲಿದೆ ಏಕೆ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಲಿಖಿತ ಉತ್ತರದ ಸಂದರ್ಭದಲ್ಲಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಕುರಿತು ಮೌಲ್ಯಯುತ ಒಳನೋಟಗಳನ್ನು ಒದಗಿಸಿದೆ ಏನಿದು ಸಂಸದರ ನಿಧಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ದೇಶದ ಎಲ್ಲ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರಿಗೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿ ಅನುದಾನ ನೀಡುತ್ತದೆ ಲೋಕಸಭೆ ಸದಸ್ಯ ಐದು ವರ್ಷದ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಸಬಹುದು ರಾಜ್ಯಸಭೆ ಸದಸ್ಯರು ತಾವು ಪ್ರತಿಯುವ ರಾಜ್ಯದಲ್ಲಿ ಈ ಅನುದಾನ ಬಳಕೆ ಮಾಡಿಕೊಳ್ಳಬಹುದು ಸಾವಿರದ ಒಂಬೈನೂರ ತೊಂಬತ್ ಮೂರು ಮತ್ತು ತೊಂಬತ್ನಾಲ್ಕನೇ ಸಾಲಿನಲ್ಲಿ ಆರಂಭವಾದ ಈ ಯೋಜನೆಯ ಮೊತ್ತವನ್ನು ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಪ್ರತಿ ವರ್ಷ ಐದು ಕೋಟಿಗೆ ಹೆಚ್ಚಿಸಲಾಯಿತು ಹೇಗೆ ಬಳಕೆ ಕೇಂದ್ರ ಸರ್ಕಾರ ಈ ಅನುದಾನವನ್ನು ಜಿಲ್ಲಾಧಿಕಾರಿ ಮೂಲಕ ನಿರ್ವಹಿಸುತ್ತದೆ ಪ್ರತಿ ವರ್ಷ ಎರಡು ಕಂತುಗಳಲ್ಲಿ ಹಣ ಬಿಡುಗಡೆ ಮಾಡುತ್ತದೆ ಸಂಸದರು ಶಿಫಾರಸು ಮಾಡಿದ ಕಾಮಗಾರಿಗಳಿಗೆ ಜಿಲ್ಲಾಧಿಕಾರಿ ಅನುಮೋದನೆ ನೀಡಿ ಅನುದಾನ ಬಳಕೆ ಕುರಿತು ಪ್ರಮಾಣ ಪತ್ರ ಸಲ್ಲಿಕೆಯಾದ ಬಳಿಕ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ತನ್ನ ಕ್ಷೇತ್ರವಲ್ಲದೆ ಹತ್ತು ಲಕ್ಷದಷ್ಟು ಹಣವನ್ನು ಬೇರೆ ಕಡೆ ಬಳಸಲು ಸಂಸದರಿಗೆ ಅವಕಾಶ ಕಲ್ಪಿಸಲಾಗಿದೆ ಯೋಜನೆ ಕುರಿತು ಇನ್ನಷ್ಟು ಮಾಹಿತಿ ಎಂಪಿ ಲಾರ್ಡ್ಸ್ ಕೇಂದ್ರ ವಲಯದ ಯೋಜನೆಯಾಗಿದ್ದು ಭಾರತ ಸರ್ಕಾರದಿಂದ ಸಂಪೂರ್ಣವಾಗಿ ದರ ಸಹಾಯ ಪಡೆಯುತ್ತದೆ ಕುಡಿಯುವ ನೀರು ಪ್ರಾಥಮಿಕ ಶಿಕ್ಷಣ ಸಾರ್ವಜನಿಕ ಆರೋಗ್ಯ ನೈರ್ಮಲ್ಯ ಮತ್ತು ರಸ್ತೆಗಳು ಮುಂತಾದ ಕ್ಷೇತ್ರಗಳಲ್ಲಿ ಬಾಳಿಕೆ ಬರುವ ಸಾಮುದಾಯಿಕ ಸ್ವತ್ತುಗಳ ಸೃಷ್ಟಿಗೆ ಒತ್ತು ನೀಡುವ ಅಭಿವೃದ್ಧಿ ಸ್ವರೂಪದ ಕಾಮಗಾರಿಗಳನ್ನು ಶಿಫಾರಸು ಮಾಡಲು ಸಂಸದರಿಗೆ ಅನುವು ಮಾಡಿಕೊಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಈ ಯೋಜನೆಯಡಿಯಲ್ಲಿ ಸಂಸದರು ಪ್ರತಿ ವರ್ಷ ಪರಿಷ್ಠ ಜಾತಿ ಜನಸಂಖ್ಯೆಯ ಪ್ರದೇಶಗಳಿಗೆ ವರ್ಷಕ್ಕೆ ಕನಿಷ್ಠ ಹದಿನೈದು ಪ್ರತಿಶತದಷ್ಟು ಮತ್ತು ಎಸ್ಸಿ ಎಸ್ ಟಿ ಜನಸಂಖ್ಯೆಯು ವಾಸಿಸುವ ಪ್ರದೇಶಗಳಿಗೆ ಏಳು ಪಾಯಿಂಟ್ ಐದು ಪ್ರತಿಶತದಷ್ಟು ವೆಚ್ಚವನ್ನು ಶಿಫಾರಸು ಮಾಡಬೇಕು ರಾಜ್ಯಸಭೆಯ ಚುನಾಯಿತ ಸದಸ್ಯರು ತಾವು ಚುನಾಯಿತರಾದ ರಾಜ್ಯದಲ್ಲಿ ಎಲ್ಲಿಯಾದರೂ ಕೆಲಸವನ್ನು ಶಿಫಾರಸು ಮಾಡಬಹುದು ಲೋಕಸಭೆ ಮತ್ತು ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ದೇಶದ ಯಾವ ಸ್ಥಳವನ್ನಾದರೂ ಆಯ್ಕೆ ಮಾಡಬಹುದಾಗಿರುತ್ತದೆ ಲೋಕಸಭಾ ಸದಸ್ಯರು ತಮ್ಮ ಕ್ಷೇತ್ರಗಳಲ್ಲಿ ಕಾಮಗಾರಿಗಳನ್ನು ಶಿಫಾರಸು ಮಾಡಬಹುದು ಕೇಂದ್ರ ಅಂಕಿಅಂಶ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯ ಯೋಜನೆ ಜವಾಬ್ದಾರಿ ಹೊತ್ತಿದೆ ಯೋಜನೆಯಡಿ ಬಿಡುಗಡೆ ಆದ ಹಣವು ಲ್ಯಾಬ್ಸ್ ಆಗುವುದಿಲ್ಲ ನಂತರದ ವರ್ಷಗಳಿಗೆ ಬಳಸಲಾಗ್ತದೆ ಕಾಮಗಾರಿಗಳ ಅರ್ಹತೆ ಮಂಜೂರಾತಿ ಹಣ ಮತ್ತು ಅನುಷ್ಠಾನ ಸಂಸ್ಥೆಗಳನ್ನು ಆಯ್ಕೆ ಮಾಡಲು ಕಾಮಗಾರಿಗಳಿಗೆ ಆದ್ಯತೆ ನೀಡಲು ಒಟ್ಟಾರೆ ಕಾರ್ಯಗತಗೊಳಿಸುವಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಯೋಜನೆಯನ್ನು ನೆಲಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡಲು ಜಿಲ್ಲಾ ಪ್ರಾಧಿಕಾರವು ಅಧಿಕಾರವನ್ನು ಹೊಂದಿದೆ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಶೇಕಡ ಹತ್ತರಷ್ಟು ಯೋಜನೆಗಳನ್ನು ಪ್ರತಿ ವರ್ಷ ಜಿಲ್ಲಾ ಪ್ರಾಧಿಕಾರದಿಂದ ಪರಿಶೀಲನೆ ನಡೆಸಬೇಕು ಪ್ರಶ್ನೆ ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಿಧಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಒಂದು ಆರೋಗ್ಯ ಶಿಕ್ಷಣ ಇತ್ಯಾದಿ ಮೂಲ ಮೂಲಸೌಕರ್ಯಗಳಂತ ಬಾಳಿಕೆ ಬರುವ ಆಸ್ತಿಗಳನ್ನು ರಚಿಸಲು ಎಂಪಿ ಲಾರ್ಸನ್ ನಿಧಿಗಳನ್ನು ಬಳಸಬೇಕು ಎರಡು ಪ್ರತಿ ಸಂಸದರ ನಿಧಿಯ ನಿರ್ದಿಷ್ಟ ಭಾಗವು ಜನಸಂಖ್ಯೆಗೆ ಪ್ರಯೋಜನವನ್ನು ನೀಡಬೇಕು ಆಪ್ಷನ್ ಮೂರು ಪಿ ಲಾರ್ಡ್ಸ್ ನಿಧಿಗಳನ್ನು ವಾರ್ಷಿಕ ಆಧಾರದ ಮೇಲೆ ಮಂಜೂರು ಮಾಡಲಾಗ್ತದೆ ಮತ್ತು ಬಳಕೆಯಾಗದ ಹಣವನ್ನು ಮುಂದಿನ ವರ್ಷಕ್ಕೆ ಬಳಸಲಾಗುವುದಿಲ್ಲ ಆಪ್ಷನ್ ನಾಲ್ಕು ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಿರುವ ಶೇಕಡ ಹತ್ತರಷ್ಟು ಯೋಜನೆಗಳನ್ನು ಪ್ರತಿ ವರ್ಷ ಜಿಲ್ಲಾ ಪ್ರಾಧಿಕಾರದಿಂದ ಪರಿಶೀಲನೆ ನಡೆಸಬೇಕು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಎ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಬಿ ಮೂರು ಮತ್ತು ನಾಲ್ಕು ಮಾತ್ರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಡಿ ಒಂದು ಎರಡು ಮತ್ತು ನಾಲ್ಕು ಮಾತ್ರ ಆಪ್ಷನ್ ಡಿ ಒಂದು ಎರಡು ಮತ್ತು ನಾಲ್ಕು ಮಾತ್ರ ಇದರ ಹಿಂದುಳಿದ ವರ್ಗಗಳ ಉಪವರ್ಗೀಕರಣ ಸುದ್ದಿಯಲ್ಲಿದೆ ಏಕೆ ನ್ಯಾಯಮೂರ್ತಿ ಜಿರೋಹಿಣಿ ನೇತೃತ್ವದ ಇತರ ಹಿಂದುಳಿದ ವರ್ಗಗಳ ಜಾತಿ ಗುಂಪುಗಳ ಉಪವರ್ಗೀಕರಣ ಆಯೋಗವು ಸುಮಾರು ಆರು ವರ್ಷಗಳ ನಂತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ ತನ್ನ ಬಹುನಿರೀಕ್ಷಿತ ವರದಿಯನ್ನು ಸಲ್ಲಿಸಿದೆ ಮುನ್ನೂರ ನಲವತ್ತನೇ ವಿಧಿಯ ಬಗ್ಗೆ ಈ ವಿಧಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ಆಯೋಗವನ್ನು ನೇಮಿಸಲು ಷರತ್ತುಗಳನ್ನು ವಿಧಿಸುತ್ತದೆ ಆಯೋಗವನ್ನು ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ ಎರಡರಂದು ಸಂವಿಧಾನದ ಮುನ್ನೂರ ನಲವತ್ತನೇ ಅಡಿಯಲ್ಲಿ ಸ್ಥಾಪಿಸಲಾಯಿತು ರಾಷ್ಟ್ರಪತಿಗಳು ಆದೇಶದ ಮೂಲಕ ಭಾರತದ ಪ್ರದೇಶದೊಳಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಲು ಸೂಕ್ತವೆಂದು ಭಾವಿಸುವ ವ್ಯಕ್ತಿಗಳನ್ನು ಒಳಗೊಂಡ ಆಯೋಗವನ್ನು ನೇಮಿಸಬಹುದು ಸಾಂವಿಧಾನಿಕ ಆಧಾರ ಸಂವಿಧಾನದ ಹದಿನಾಲ್ಕನೇ ವಿಧಿಯು ಕಾನೂನು ಮುಂದೆ ಸಮಾನತೆಯನ್ನು ಖಾತ್ರಿಪಡಿಸುತ್ತದೆ ಅಂದ್ರೆ ಅಸಮಾನರನ್ನು ಸಮಾನರಾಗಿ ಪರಿಗಣಿಸಲಾಗುವುದಿಲ್ಲ ಮುಂದುವರಿದ ವರ್ಗಗಳಿಗೆ ಸರಿಸಮಾನವಾಗಿ ತರಲು ಸಮಾನತೆ ಉನ್ನತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ವಿಧಿ ಹದಿನಾರು ನಾಲ್ಕು ಯಾವುದೇ ಹಿಂದುಳಿದ ವರ್ಗದ ನಾಗರಿಕರ ಪರವಾಗಿ ನೇಮಕಾತಿಗಳು ಅಥವಾ ಹುದ್ದೆಗಳ ಮೀಸಲಾತಿಗಾಗಿ ರಾಜ್ಯವು ಯಾವುದೇ ನಿಬಂಧನೆಯನ್ನು ಮಾಡಬಹುದು ಉಪವರ್ಗೀಕರಣದ ಅವಶ್ಯಕತೆ ಇತರೆ ಹಿಂದುಳಿದ ವರ್ಗಗಳ ಉಪವರ್ಗೀಕರಣವು ಇತರ ಹಿಂದುಳಿದ ವರ್ಗಗಳ ಸಮುದಾಯಗಳಲ್ಲಿ ಹೆಚ್ಚು ಹಿಂದುಳಿದವರು ಶಿಕ್ಷಣ ಸಂಸ್ಥೆಗಳು ಮತ್ತು ಸರ್ಕಾರಿ ಉದ್ಯೋಗಗಳಿಗೆ ಮೀಸಲಾತಿಯ ಪ್ರಯೋಜನಗಳನ್ನು ಪಡೆಯುವುದನ್ನು ಖಚಿತಪಡಿಸಬಹುದು ಪ್ರಸ್ತುತ ಮೀಸಲಾತಿ ಯಾವುದೇ ಉಪವರ್ಗೀಕರಣವಿಲ್ಲ ಮತ್ತು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಏಕಶಿಲೆಯ ಘಟಕವಾಗಿದೆ ಎನ್ನಬಹುದು ಪ್ರಶ್ನೆ ಭಾರತದಲ್ಲಿ ಈ ಕೆಳಗಿನ ಸಂಸ್ಥೆಗಳನ್ನು ಪರಿಗಣಿಸಿ ಹಿಂದುಳಿದ ವರ್ಗಗಳ ರಾಷ್ಟೀಯ ಆಯೋಗ ಆಪ್ಷನ್ ಎ ಆಪ್ಷನ್ ಬಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಆಪ್ಷನ್ ಸಿ ರಾಷ್ಟೀಯ ಕಾನೂನು ಆಯೋಗ ಆಪ್ಷನ್ ಡಿ ರಾಷ್ಟೀಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ಮೇಲ್ನ ಸಂಸ್ಥೆಗಳಲ್ಲಿ ಎಷ್ಟು ಸಾಂವಿಧಾನಿಕ ಸಂಸ್ಥೆಗಳಿವೆ ಆಪ್ಷನ್ ಎ ಕೇವಲ ಒಂದು ಆಪ್ಷನ್ ಬಿ ಕೇವಲ ಎರಡು ಆಪ್ಷನ್ ಬಿ ಕೇವಲ ಮೂರು ಆಪ್ಷನ್ ಡಿ ನಾಲ್ಕು ಉತ್ತರ ಎ ಎಲ್ಲ ರಾಜ್ಯಶಾಸ್ತ್ರದ ಪ್ರಚಲಿತ ಘಟನೆಗಳು ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿ ಸುದ್ದಿಯಲ್ಲಿದೆ ಏಕೆ ಕೇಂದ್ರ ಗೃಹ ಸಚಿವರು ಇತ್ತೀಚೆಗೆ ನವದೆಹಲಿಯಲ್ಲಿ ಸಂಸತ್ತಿನ ಅಧಿಕೃತ ಭಾಷೆಯ ಸಮಿತಿಯ ಮೂವತ್ತೆಂಟನೇ ಸಭೆಯ ಅಧ್ಯಕ್ಷತೆ ವಹಿಸಿದರು ಕುರಿತು ಮಾಹಿತಿ ಅಧಿಕೃತ ಭಾಷೆಯ ಸಂಸತ್ತಿನ ಸಮಿತಿಯು ಭಾರತ ಸಂವಿಧಾನದ ಮುನ್ನೂರ ನಲವತ್ನಾಲ್ಕು ನಾಲ್ಕರ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆಯಾಗಿದೆ ಇದನ್ನು ಅಧಿಕೃತ ಭಾಷೆಗಳ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ಮೂರರ ಸೆಷನ್ ನಾಲ್ಕರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ರಾಷ್ಟಪತಿಗಳ ಹಿಂದಿನ ಅನುಮೋದನೆಯೊಂದಿಗೆ ಸಂಸತ್ತಿನ ಎರಡೂ ಸದನಗಳಲ್ಲಿ ನಿರ್ಣಯವನ್ನು ಮಂಡಿಸಿದಾಗ ಮತ್ತು ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟಾಗ ಸಮಿತಿಯನ್ನು ರಚಿಸಲಾಗುವುದು ಎಂದು ವಿಭಾಗವು ಹೇಳುತ್ತದೆ ರಚನೆ ಸಮಿತಿಯು ಮೂವತ್ತು ಸದಸ್ಯರನ್ನು ಒಳಗೊಂಡಿರುತ್ತದೆ ಲೋಕಸಭೆಯಿಂದ ಇಪ್ಪತ್ತು ಮತ್ತು ರಾಜ್ಯಸಭೆಯಿಂದ ಹತ್ತು ಸದಸ್ಯರನ್ನು ಕ್ರಮವಾಗಿ ಲೋಕಸಭೆಯ ಸ್ಪೀಕರ್ ಮತ್ತು ರಾಜ್ಯಸಭೆಯ ಸಭಾಪತಿಗಳು ನಾಮನಿರ್ದೇಶನ ಮಾಡುತ್ತಾರೆ ಸಮಿತಿಯುತರ ಸದಸ್ಯರಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತದೆ ಸಮಿತಿಯ ನಿರ್ದೇಶಕರ ನೇತೃತ್ವದಲ್ಲಿ ಕಾರ್ಯದರ್ಶಿಯನ್ನು ಹೊಂದಿದೆ ವರದಿ ಸಮಿತಿಗಳು ತಮ್ಮ ವರದಿಗಳನ್ನು ರಾಷ್ಟಪತಿಗಳಿಗೆ ಸಲ್ಲಿಸುತ್ತವೆ ರಾಷ್ಟಪತಿಗಳು ಸಂಸತ್ತಿನ ಪ್ರತಿ ಸದನದ ಮುಂದೆ ವರದಿಯನ್ನು ಸಲ್ಲಿಸಬೇಕು ಮತ್ತು ಅದನ್ನು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಬೇಕು ಸಮಿತಿಯ ಕಾರ್ಯಗಳು ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಬಳಸುವುದಕ್ಕೆ ಸಂಬಂಧಿಸಿದ ಸಾಂವಿಧಾನಿಕ ನಿಬಂಧನೆಗಳ ಅನುಷ್ಠಾನದ ಮೇಲ್ವಿಚಾರಣೆ ಮಾಡುವುದು ಅಧಿಕೃತ ಭಾಷಾ ನೀತಿಗೆ ಸಂಬಂಧಿಸಿದಂತೆ ವಿವಿಧ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಂದ ಪಡೆದ ಕುಂದುಕೊರತೆಗಳು ಮತ್ತು ಸಲಹೆಗಳನ್ನು ಸಮಿತಿಯು ಪರಿಶೀಲಿಸುತ್ತದೆ ಸರ್ಕಾರಿ ಕಾರ್ಯಚಟುವಟಿಕೆಗಳಲ್ಲಿ ಹಿಂದಿ ಬಳಕೆಯನ್ನು ಹೆಚ್ಚಿಸಲು ಕ್ರಮಗಳನ್ನು ಶಿಫಾರಸು ಮಾಡುವುದು ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ಹಿಂದಿ ಬಳಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುವುದು ಸಮಿತಿಯ ಗಮನಾರ್ಹ ಸಾಧನೆಗಳು ಅಧಿಕೃತ ದಾಖಲೆಗಳಲ್ಲಿ ಅಂತಾರಾಷ್ಟೀಯ ಅಂಕಿಗಳ ಜೊತೆಗೆ ದೇವಾನಾಗರಿ ಅಂಕಿಗಳನ್ನು ಅಳವಡಿಸಿಕೊಳ್ಳುವಂತೆ ಶಿಫಾರಸು ಮಾಡಿದೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಪದಗಳಿಗೆ ಸಾಮಾನ್ಯ ಹಿಂದಿ ಪರಿಭಾಷೆಯನ್ನು ಬಳಸಲು ಸಲಹೆ ನೀಡಿದೆ ಇಂದು ಅಧಿಕೃತ ದಾಖಲೆಗಳು ಮತ್ತು ಸಾಹಿತ್ಯವನ್ನು ಇಂಗ್ಲಿಷ್ನಿಂದ ಹಿಂದಿಗೆ ಮತ್ತು ಪ್ರತಿಯಾಗಿ ಭಾಷಾಂತರಿಸಲು ಅನುಕೂಲವಾಗುವಂತೆ ರಾಷ್ಟ್ರೀಯ ಅನುವಾದ ಕೇಂದ್ರ ಸ್ಥಾಪನೆಯನ್ನು ಪ್ರಸ್ತಾಪಿಸಿತು ರಾಜತಾಂತ್ರಿಕ ನ್ಯಾಯಾಂಗ ಪ್ರಕ್ರಿಯೆ ಪತ್ರ ವ್ಯವಹಾರ ರೈಲ್ವೆ ಟಿಕೆಟ್ಗಳು ಪಾಸ್ಪೋರ್ಟ್ಗಳು ಕರೆನ್ಸಿ ನೋಟ್ಗಳು ಇತ್ಯಾದಿಗಳಲ್ಲಿ ಹಿಂದಿ ಬಳಕೆಯನ್ನು ಪ್ರತಿಪಾದಿಸಿದೆ ಯುಪಿಎಸ್ಸಿ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಪ್ಪತ್ತೊಂದನೇ ಫೆಬ್ರವರಿಯನ್ನು ಯುನಿಸೆಫ್ ಅಂತಾರಾಷ್ಟೀಯ ಮಾತೃಭಾಷಾ ದಿನ ಎಂದು ಘೋಷಿಸಿದೆ ಪಾಕಿಸ್ತಾನ ಸಂವಿಧಾನ ಸಭೆಯಲ್ಲಿ ಬಾಂಗ್ಲಾರಾಷ್ಟೀಯ ಭಾಷೆಗಳಲ್ಲಿ ಒಂದಾಗಬೇಕೆಂಬ ಬೇಡಿಕೆಯನ್ನು ಎತ್ತಲಾಯಿತು ಮೇಲೆ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಎ ಮಾತ್ರ ಆಪ್ಷನ್ ಬಿ ಎರಡು ಮಾತ್ರ ಆಪ್ಷನ್ ಸಿ ಒಂದು ಮತ್ತು ಎರಡು ಆಪ್ಷನ್ ಡಿ ಎರಡು ಅಲ್ಲ ಆಪ್ಷನ್ ಬಿ ಎರಡು ಮಾತ್ರ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ತಂಬಾಕು ನಿಯಂತ್ರಣ ಕ್ರಮಗಳ ಕುರಿತು ಸಮಗ್ರ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯು ಈ ಮೇಲಿನ ಕ್ರಮಗಳನ್ನು ಪರಿಚಯಿಸಿದ ನಂತರ ಜಾಗತಿಕವಾಗಿ ಸಾಧಿಸಿದ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿದೆ ಕ್ರಮಗಳು ತಂಬಾಕು ಬಳಕೆ ಮತ್ತು ಆರೋಗ್ಯದ ಮೇಲೆ ಅದರ ಹಾನಿಕಾರಕ ಪರಿಣಾಮಗಳನ್ನು ಎದುರಿಸಲು ವಿಶ್ವ ಆರೋಗ್ಯ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ತಂತ್ರಗಳಾಗಿವೆ ಏನಿದು ಕ್ರಮ ಈ ಕ್ರಮಗಳು ಎರಡ್ ಸಾವಿರದ ಎಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಘೋಷಿಸಿದ ಆರು ಪ್ರಮುಖ ಮತ್ತು ಪರಿಣಾಮಕಾರಿ ತಂಬಾಕು ನಿಯಂತ್ರಣ ವಿಧಾನಗಳನ್ನು ಒಳಗೊಂಡಿರುವ ಯೋಜನೆಯಾಗಿದೆ ಈ ಕ್ರಮದಡಿಯಲ್ಲಿನ ಆರು ತಂತ್ರಗಳು ಇಂತಿವೆ ತಂಬಾಕು ಬಳಕೆ ಮತ್ತು ತಡೆಗಟ್ಟುವ ನೀತಿಗಳನ್ನು ಮೇಲ್ವಿಚಾರಣೆ ಮಾಡುವುದು ತಂಬಾಕು ಹೊಗೆಯಿಂದ ಜನರನ್ನು ರಕ್ಷಿಸುವುದು ಧೂಮಪಾನವನ್ನು ತೊರೆಯಲು ಸಹಾಯ ನೀಡುವುದು ತಂಬಾಕಿನ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡುವುದು ತಂಬಾಕು ಜಾಹೀರಾತು ಪ್ರಚಾರ ಮತ್ತು ಪ್ರಾಯೋಜಕತ್ವದ ಮೇಲಿನ ನಿಷೇಧಗಳನ್ನು ಜಾರಿಗೊಳಿಸುವುದು ತಂಬಾಕು ಮೇಲಿನ ತೆರಿಗೆಯನ್ನು ಹೆಚ್ಚಿಸುವುದು ವರದಿಯ ಪ್ರಮುಖ ಮುಖ್ಯಾಂಶಗಳು ಪ್ರಪಂಚದಾದ್ಯಂತ ಧೂಮಪಾನದ ಪ್ರಮಾಣವು ಎರಡ್ ಸಾವಿರದ ಏಳರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಎಂಟು ಪರ್ಸೆಂಟ್ ರಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹದಿನೇಳು ಪರ್ಸೆಂಟಕ್ಕೆ ಇಳಿಕೆಯಾಗಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಐದು ಪಾಯಿಂಟ್ ಆರು ಶತಕೋಟಿ ಕೋಟಿ ಜನರನ್ನು ಕನಿಷ್ಠ ಒಂದು ಕ್ರಮದೊಂದಿಗೆ ರಕ್ಷಿಸಲು ತಂಬಾಕು ನಿಯಂತ್ರಣ ಪ್ರಮುಖ ಪಾತ್ರವನ್ನು ವಹಿಸಿದೆ ಕನಿಷ್ಠ ಒಂದು ಕ್ರಮವನ್ನು ಅಳವಡಿಸುವ ದೇಶಗಳ ಸಂಖ್ಯೆಯು ಎರಡು ಸಾವಿರದ ಎಂಟರಲ್ಲಿ ನಲವತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಐವತ್ತೊಂದಕ್ಕೆ ಏರಿದೆ ಮತ್ತು ನಾಲ್ಕು ದೇಶಗಳು ಬ್ರೆಜಿಲ್ ಟರ್ಕಿಯಾ ನೆದರ್ಲ್ಯಾಂಡ್ಸ್ ಮತ್ತು ಮಾರಿಷಸ್ ಎಲ್ಲಾ ಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿವೆ ತಂಬಾಕು ನಿಯಂತ್ರಣದಲ್ಲಿ ಭಾರತದ ಪ್ರಗತಿ ಭಾರತದ ಉತ್ಪನ್ನಗಳ ಮೇಲೆ ತಂಬಾಕು ಉತ್ಪನ್ನಗಳ ಮೇಲೆ ಆರೋಗ್ಯ ಎಚ್ಚರಿಕೆ ಲೇಬಲ್ಗಳನ್ನು ಅಳವಡಿಸುವಲ್ಲಿ ಮತ್ತು ತಂಬಾಕು ಅವಲಂಬನೆ ಚಿಕಿತ್ಸೆಯನ್ನು ಒದಗಿಸುವಲ್ಲಿ ಭಾರತ ಉತ್ತಮವಾದ ಕೆಲಸ ಮಾಡಿದೆ ಭಾರತದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಸಿಗರೇಟ್ ಪ್ಯಾಕ್ಗಳು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಆರೋಗ್ಯ ಎಚ್ಚರಿಕೆಗಳನ್ನು ಹೊಂದಿದ್ದು ಈ ಮೂಲಕ ಎಚ್ಚರಿಕೆಯ ಲೇಬಲ್ ಗಾತ್ರದ ವಿಷಯದಲ್ಲಿ ದೇಶದಲ್ಲಿ ಅಗ್ರ ಹತ್ರಲ್ಲಿ ಇರಿಸಿದೆ ಭಾರತವು ಈ ಸಿಗರೇಟ್ಗಳ ಮಾರಾಟವನ್ನು ನಿಷೇಧಿಸಿದೆ ಮತ್ತು ಆರೋಗ್ಯ ಸೌಲಭ್ಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಧೂಮಾಪಾನ ನಿಷೇಧವನ್ನು ಜಾರಿಗೆ ತಂದಿದೆ ಭಾರತ ಸರ್ಕಾರದ ಉಪಕ್ರಮಗಳು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಟ್ರಾನಿಕ್ ಸಿಗರೇಟ್ ನಿಷೇಧ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ರಾಷ್ಟ್ರೀಯ ತಂಬಾಕು ಕ್ವಿಟ್ ಲೈನ್ ಸೇವೆಗಳು ಭಾರತದ ಕೇಂದ್ರ ಹಣಕಾಸು ಸಚಿವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಸಿಗರೇಟ್ಗಳ ಮೇಲಿನ ರಾಷ್ಟ್ರೀಯ ವಿಪತ್ತು ಅನಿಶ್ಚಿತ ಸುಂಕದಲ್ಲಿ ಹದಿನಾರು ಪರ್ಸೆಂಟ್ ಹೆಚ್ಚಳವನ್ನು ಘೋಷಿಸಿದ್ದಾರೆ ಭಾರತದ ಕೇಂದ್ರ ಆರೋಗ್ಯ ಸಚಿವಾಲಯವು ವಿಷಯ ಪ್ರದರ್ಶನದ ಸಮಯದಲ್ಲಿ ತಂಬಾಕು ಸಂಬಂಧಿತ ಆರೋಗ್ಯ ಎಚ್ಚರಿಕೆಗಳನ್ನು ಪ್ರದರ್ಶಿಸಲು ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ಗಳಿಗೆ ಹೊಸ ನಿಯಮಗಳನ್ನು ಪ್ರಕಟಿಸಿದೆ ನೈಜರ್ ನೈಜರ್ ಬುರ್ಕಿನಾ ಫಾಸೋ ಚಾಡ್ ಮಾಲಿ ಮೈಟಾನಿಯಾ ಮತ್ತು ಸೆನಗಲ್ಗೆ ನೆಲೆಯಾಗಿರುವ ಸಹೇಲ್ ಪ್ರದೇಶವು ರಾಜಕೀಯ ಅಸ್ಥಿರತೆ ಮತ್ತು ಜನಾಂಗೀಯ ಉದ್ವಿಗ್ನತೆಗೆ ಸಾಕ್ಷಿಯಾಗಿದೆ ದುರ್ಬಲ ಆಡಳಿತ ಭ್ರಷ್ಟಾಚಾರ ಮತ್ತು ಜನಾಂಗೀಯ ಘರ್ಷಣೆಗಳು ಸ್ಥಿರತೆಯನ್ನು ಮರುಸ್ಥಾಪಿಸುವ ನೆಪದಲ್ಲಿ ಮಿಲಿಟರಿ ಮಧ್ಯಸ್ಥಿಕೆಗಳಿಗೆ ಕಾರಣವಾಯಿತು ಎನ್ನಬಹುದು ನೈಜರ್ ಇದು ಪಶ್ಚಿಮ ಆಫ್ರಿಕಾದಲ್ಲಿ ನೆಲೆಗೊಂಡಿರುವ ಸಮುದ್ರವಿಲ್ಲದ ಸ್ಥಳಗಳಿಂದ ಆವೃತವಾದ ದೇಶವಾಗಿದೆ ಅಲ್ಜೀರಿಯಾ ಲಿಪಿಯಾ ಚಾಡ್ ನೈಜೀರಿಯಾ ಬೆನಿನ್ ಬುರ್ಕಿನಾ ಫಾಸೊ ಮತ್ತು ಮಾಲಿ ಗಡಿಯಲ್ಲಿರುವ ದೇಶಗಳು ತನ್ನ ಭೂಪ್ರದೇಶದ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜಾಗ ಸಹರಾ ಮರುಭೂಮಿಯಲ್ಲಿದೆ ನೈಜರ್ ನದಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಇದು ಪಶ್ಚಿಮ ಆಫ್ರಿಕಾದ ಅತಿ ದೊಡ್ಡ ದೇಶವಾಗಿದೆ ನೈಜರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಕೋವಾಸ್ ಅಥವಾ ಪಶ್ಚಿಮ ಆಫ್ರಿಕಾದ ರಾಜ್ಯಗಳ ಆರ್ಥಿಕ ಸಮುದಾಯ ನೈಜರ್ನ ದಂಗೆಯಲ್ಲಿ ಮಧ್ಯಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಇಕೋವಾಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಾಗೋಸ್ ಒಪ್ಪಂದದ ಮೂಲಕ ಅದರ ಸದಸ್ಯರ ನಡುವೆ ಆರ್ಥಿಕ ಏಕೀಕರಣವನ್ನು ಉತ್ತೇಜಿಸುವ ಆದೇಶದೊಂದಿಗೆ ಸ್ಥಾಪಿಸಲಾಯಿತು ಇದು ಹದಿನೈದು ಸದಸ್ಯರನ್ನು ಹೊಂದಿದೆ ಉದ್ದೇಶ ಒಂದೇ ಸಾಮಾನ್ಯ ಕರೆನ್ಸಿಯನ್ನು ಹೊಂದುವುದು ಮತ್ತು ಉದ್ಯಮ ಸಾರಿಗೆ ದೂರ ಸಂಪರ್ಕ ಶಕ್ತಿ ಆರ್ಥಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವಿಷಯಗಳಲ್ಲಿ ದೊಡ್ಡ ವ್ಯಾಪಾರದ ಗುಂಪನ್ನು ರಚಿಸುವುದು ಪ್ರಶ್ನೆ ಇತ್ತೀಚಿನ ವರ್ಷಗಳಲ್ಲಿ ಚಾಡ್ ಗಿನಿಯಾ ಮಾಲಿ ಮತ್ತು ಸುಡಾನ್ ದೇಶಗಳು ಅಂತಾರಾಷ್ಟ್ರೀಯ ಗಮನವನ್ನು ಈ ಕೆಳಗಿನ ಕಾರಣಕ್ಕೆ ಪಡೆದಿವೆ ಆಪ್ಷನ್ ಎ ಅಪರೂಪದ ಭೂಮಿ ಅಂಶಗಳ ಸಮೃದ್ಧ ನಿಕ್ಷೇಪಗಳ ಆವಿಷ್ಕಾರ ಆಪ್ಷನ್ ಬಿ ಚೀನೀ ಸೇನಾ ನೆಲೆಗಳ ಸ್ಥಾಪನೆ ಆಪ್ಷನ್ ಸಿ ಸಹಾರಾ ಮರುಭೂಮಿಯ ದಕ್ಷಿಣದ ವಿಸ್ತರಣೆ ಆಪ್ಷನ್ ಡಿ ಯಶಸ್ವಿ ದಂಗೆಗಳು ಉತ್ತರ ಆಪ್ಷನ್ ಡಿ ವಿಶ್ವ ಕೊಕೋಸ್ ದ್ವೀಪಗಳು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆಯ ವಿಮಾನಗಳು ಇತ್ತೀಚೆಗೆ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿರುವ ಆಸ್ಟ್ರೇಲಿಯಾದ ಕೊೋಸ್ ದ್ವೀಪಗಳಿಗೆ ಭೇಟಿ ನೀಡಿವೆ ದ್ವೀಪದ ಕುರಿತು ಸ್ಥಳ ಈಶಾನ್ಯ ಬಂಗಾಳ ಕೊಲ್ಲಿ ಮ್ಯಾನ್ಮಾರ್ನ ಯಾಂಗೋನ್ ಪ್ರದೇಶದ ಭಾಗವಾಗಿದೆ ನೆರೆಹೊರೆಯವರು ಈ ದ್ವೀಪ ಸಮೂಹದ ಉತ್ತರಕ್ಕೆ ಮ್ಯಾನ್ಮಾರ್ಗೆ ಸೇರಿದ ಪ್ರಿಪ್ಯಾರಿಸ್ ದ್ವೀಪವಿದೆ ದಕ್ಷಿಣಕ್ಕೆ ಭಾರತಕ್ಕೆ ಸೇರಿದ ಲ್ಯಾಂಡ್ ದ್ವೀಪವಿದೆ ಬಂಗಾಳಕೊಲ್ಲಿ ದ್ವೀಪಗಳು ಪಶ್ಚಿಮಕ್ಕೆ ಹಾಗೂ ಅಂಡಮಾನ್ ಸಮುದ್ರವು ಪೂರ್ವಕ್ಕೆ ಇದೆ ಕೊಕ್ಕೋ ದ್ವೀಪಗಳ ಇತಿಹಾಸ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಕೊಕ್ಕೋ ದ್ವೀಪಗಳನ್ನು ಜಪಾನಿನ ಪಡೆಗಳು ಆಕ್ರಮಿಸಿಕೊಂಡಿದ್ದವು ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಕೊಕ್ಕೋ ದ್ವೀಪಗಳೊಂದಿಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಕೀಯ ಅಧಿಕಾರವನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗಡಿಪಾರು ಮಾಡಿದ ನಂತರ ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು ಇದನ್ನು ಆಜಾದ್ ಹಿಂದ್ ಸರ್ಕಾರ ಎಂದು ಕರೆಯಲಾಯಿತು ಈ ಮೂಲಕ ರಾಜಕೀಯ ಅಧಿಕಾರ ವ್ಯಾಪ್ತಿಯು ನೇತಾಜಿ ಬೋಸ್ ಅಡಿಯಲ್ಲಿ ಉಳಿದುಕೊಂಡಿದ್ರೆ ಪ್ರಾದೇಶಿಕ ನಿಯಂತ್ರಣವು ಜಪಾನಿನ ನೌಕಾಪಡೆಯ ಅಡಿಯಲ್ಲಿ ಉಳಿಯಿತು ಈ ದ್ವೀಪಗಳು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಮರಣಿ ಪಡೆದಾಗ ಈಗ ಮ್ಯಾನ್ಮಾರ್ ಎಂದು ಕರೆಯಲ್ಪಡುವ ಬರ್ಮಾದ ಭಾಗವಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕ್ವೀಲಿಂಗ್ ದ್ವೀಪಗಳು ಆಸ್ಟ್ರೇಲಿಯಾದ ಪ್ರದೇಶವಾಯಿತು ಕೊಖೋ ದ್ವೀಪಗಳ ಪ್ರಾಮುಖ್ಯತೆ ಹಿಂದೂ ಮಹಾಸಾಗರದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾದ ಮಿಲಿಟರಿಗಳ ನಡುವೆ ಕಾರ್ಯತಂತ್ರ ವ್ಯಾಪ್ತಿಯು ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯನ್ನು ಬಲಪಡಿಸಲಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಹಕಾರವು ಭಾರತದ ಗಗನ್ಯಾನ್ ಮಿಷನ್ಗೆ ನಿಲ್ದಾಣ ಮತ್ತು ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ಬಳಸಲು ರನ್ವೇಯ ಯೋಜಿತ ನವೀಕರಣವನ್ನು ವಿಸ್ತರಿಸಿದೆ ಉದ್ದೇಶ ಹಿಂದೂ ಮಹಾಸಾಗರದಲ್ಲಿ ಹೆಚ್ಚಿದ ಚಿನಿ ನೌಕಾ ಉಪಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ಪ್ರದೇಶದಲ್ಲಿ ಮೇಲುಚಾರಣೆ ಮತ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ ಎರಡೂ ದೇಶಗಳು ಆಸ್ಟ್ರೇಲಿಯಾದಲ್ಲಿ ಜಪಾನ್ ಮತ್ತು ಯುಎಸ್ ಜೊತೆ ಮುಂಬರುವ ಮಲಬಾರ್ ಬಹುಪಕ್ಷೀಯ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸಲಿವೆ ಪ್ರಶ್ನೆ ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಕೊಕ್ಕೋ ದ್ವೀಪ ಆರ್ಕ್ಟಿಕ್ ದ್ವೀಪ ಸಮೂಹ ಬ್ಯಾಂಕ್ಸ್ ಐರ್ಲ್ಯಾಂಡ್ ಅಟ್ಲಾಂಟಿಕ್ ಮಹಾಸಾಗರ ಫ್ಲಾಕ್ಲ್ಯಾಂಡ್ ದ್ವೀಪ ಬಂಗಾಳ ಕೊಲ್ಲಿ ಬಾಗಿನ್ ದೀಪ ಕೆನಡಿಯನ್ ಹೈ ಆರ್ಕ್ಟಿಕ್ ಪ್ರದೇಶ ಸರಿಯಾದ ಉತ್ತರ ನಾಲ್ಕು ಅಟ್ಲಾಂಟಿಕ್ ಮಹಾಸಾಗರ ಆರ್ಕ್ಟಿಕ್ ದ್ವೀಪ ಸಮೂಹ ಫ್ಲಾಕ್ಲ್ಯಾಂಡ್ ದ್ವೀಪ ಕೆನಡಿಯನ್ ಹೈ ಆರ್ಟಿಕ್ ಪ್ರದೇಶ ಸರಿಯಾದ ಕ್ರಮ ನೈಜರ್ ದಂಗೆ ನೈಜರ್ ಬುರ್ಕಿನಾ ಫಾಸೋ ಚಾರ್ಡ್ ಮಾಲಿ ಮಾಲ್ಟಾನಿಯಾ ಮತ್ತು ಸೆನಗಲ್ಗೆ ನೆಲೆಯಾಗಿರುವ ಸಹೇಲ್ ಪ್ರದೇಶವು ರಾಜಕೀಯ ಅಸ್ಮಿರತೆ ಮತ್ತು ಜನಾಂಗೀಯ ಉದ್ವಿಗ್ನತೆಗೆ ಸಾಕ್ಷಿಯಾಗಿದೆ ಕಾರ್ಬನ್ ಲೈಟ್ ಮೆಟ್ರೋ ಪ್ರಯಾಣ ಎಂದ್ರೇನು ಸುದ್ದಿಯಲ್ಲಿದೆ ಏಕೆ ಇತ್ತೀಚೆಗೆ ದೆಹಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಮೆಟ್ರೋ ರೈಲನ್ನು ಬಳಸುವುದರಿಂದ ಎಷ್ಟು ಗಮನಾರ್ಹ ಮಟ್ಟದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬಹುದೆಂದು ಗ್ರಾಹಕರಿಗೆ ತಿಳುವಳಿಕೆ ನೀಡಲು ಕಾರ್ಬನ್ ಲೈಟ್ ಮೆಟ್ರೋ ಟ್ರಾವೆಲ್ ಎಂಬ ಶ್ರೇಷ್ಠ ಉಪಕ್ರಮವನ್ನು ಅನಾವರಣಗೊಳಿಸಿದೆ ಕಾರ್ಬನ್ ಲೈಟ್ ಮೆಟ್ರೋ ಪ್ರಯಾಣ ಇದು ಕಾರ್ಬನ್ ಉಪಕ್ರಮಿದ್ದು ಸಾರ್ವಜನಿಕರು ಮೆಟ್ರೋ ರೈಲು ಸೇವೆಗಳನ್ನು ಬಳಸುವುದರಿಂದ ಎಷ್ಟರ ಮಟ್ಟಿಗೆ ಹೊರಸೂಸುವಿಕೆಯ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿನ ಅದರ ಕೊಡುಗೆ ಎಷ್ಟಿದೆ ಎಂದು ತಿಳಿಸುತ್ತದೆ ಈ ಉಪಕ್ರಮದೊಂದಿಗೆ ದೈನಂದಿನ ಪ್ರಯಾಣಿಕರು ತಮ್ಮ ಪ್ರಯಾಣದ ಸಾರಿಗೆಯಾಗಿ ಮೆಟ್ರೋವನ್ನು ಬಳಸುವ ಆಯ್ಕೆಯ ಸರಳ ಹೆಜ್ಜೆಯಿಂದ ಸರಾಸರಿ ಎಷ್ಟು ಪ್ರಮಾಣದ ಹೊರಸೂಸುವಿಕೆ ಆಗ್ತಿದೆ ಎಂದು ತಿಳಿಯಬಹುದು ಯಾಂತ್ರೀಕೃತ ಸಾರಿಗೆಗಳಿಗೆ ಬದಲಾಗಿ ಪರಿಸರ ಸ್ನೇಹಿ ಸಾರಿಗೆ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಪ್ರಯಾಣಿಕರನ್ನು ಮನವೊಲಿಸುವ ಗುರಿಯನ್ನು ಹೊಂದಿದೆ ಇದರಿಂದ ಸ್ವಚ್ಛ ಮತ್ತು ಹೆಚ್ಚು ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳಬಹುದಾಗಿದೆ ಈ ಉಪಕ್ರಮವು ಭಾರತ ಸರ್ಕಾರದ ಮಿಷನ್ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ ಅದಕ್ಕೆ ಅನುಗುಣವಾಗಿದೆ ಈ ಪ್ರಯೋಜನವನ್ನು ಯಾರು ಪಡೆಯಬಹುದು ಕೋಡ್ ಹೊಂದಿರುವ ಟಿಕೆಟ್ಗಳೊಂದಿಗೆ ಪ್ರಯಾಣಿಸುತ್ತಿರುವ ಜನರಿಗೆ ಈ ಸೌಲಭ್ಯ ದೊರೆಯುತ್ತದೆ ಮೆಟ್ರೋ ಪ್ರಯಾಣದಿಂದ ಇಳಿಕೆಯಾದ ಹೊರಸೂಸುವಿಕೆಯ ಮಾಹಿತಿಯನ್ನು ಡಿಜಿಟಲ್ ಕೋ ಟಿಕೆಟ್ಗಳು ಮತ್ತು ಭೌತಿಕ ಟಿಕೆಟ್ಗಳಲ್ಲಿ ಪ್ರದರ್ಶಿಸಲಾಗುವುದು ದೆಹಲಿಯ ಎನರ್ಜಿ ಅಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ನಡೆಸಿದ ಸಮಗ್ರ ಸಂಶೋಧನೆಯು ಈ ಉಪಕ್ರಮವನ್ನು ಬೆಂಬಲಿಸಿದೆ ರಸ್ತೆ ಸಾರಿಗೆಯ ಬದಲಾಗಿ ಮೆಟ್ರೋ ರೈಲುಗಳನ್ನು ಬಳಸುವುದರಿಂದ ಸುಮಾರು ಮೂವತ್ತೆರಡು ಪಾಯಿಂಟ್ ಮೂರೆಂಟು ಗ್ರಾಮ್ಗಳಷ್ಟು ಹೊರಸೂಸುವಿಕೆಯನ್ನು ಸಿಒ ಹೊರಸೂಸುವಿಕೆ ತಗ್ಗಿಸುತ್ತದೆ ಮಿಷನ್ ಲೈಫ್ ಪರಿಸರಕ್ಕಾಗಿ ಜೀವನ ಶೈಲಿ ಪರಿಸರದ ಸಂರಕ್ಷಣೆ ಮತ್ತು ಘೋಷಣೆಯಲ್ಲಿ ವೈಯಕ್ತಿಕ ಹಾಗೂ ಸಮುದಾಯ ಮಟ್ಟದಲ್ಲಿ ಕ್ರಮ ತೆಗೆದುಕೊಳ್ಳುವಂತೆ ಮಾಡಲು ಭಾರತದ ನೇತೃತ್ವದ ಜಾಗತಿಕ ಸಾಮೂಹಿಕ ಚಳುವಳಿಯಾಗಿದೆ ನಂಬರ್ ಎರಡ್ ಸಾವಿರದ ಗ್ಲಾಸ್ಗೋನಲ್ಲಿ ನಡೆದ ಇಪ್ಪತ್ತಾರನೇ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಮಂತ್ರಿ ಅವರು ಪ್ರಾರಂಭಿಸಿದರು ಈ ಕಾರ್ಯಕ್ರಮವು ಒಂದು ಶತಕೋಟಿ ಭಾರತೀಯರನ್ನು ಮತ್ತು ಇತರ ರಾಷ್ಟ್ರಗಳ ಜನರನ್ನು ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸಜ್ಜುಗೊಳ್ಳುವಂತೆ ಆಶಿಸುತ್ತದೆ ಈ ಜಾಗತಿಕ ಆಂದೋಲನವು ವಿಶ್ವದಾದ್ಯಂತ ರಾಷ್ಟ್ರಗಳು ಮತ್ತು ವ್ಯಕ್ತಿಗಳು ತೆಗೆದುಕೊಂಡ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಮತ್ತು ಹವಾಮಾನ ಪ್ರಕ್ರಿಯೆಗೆ ತೆಗೆದುಕೊಂಡ ಜದ್ಬಾರಿಯುತ ನಿರ್ಧಾರಗಳ ಬಗ್ಗೆ ತಿಳಿಸುತ್ತದೆ ಈ ಉಪಕ್ರಮವು ಹವಾಮಾನ ಬದಲಾವಣೆ ವಿರುದ್ಧದ ಹೋರಾಟವನ್ನು ಪ್ರತಿಷತ್ತಾತ್ಮಕವಾಗಿಸುತ್ತದೆ ಇದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯದೊಂದಿಗೆ ತಮ್ಮ ಕೊಡುಗೆಯನ್ನು ನೀಡಬಹುದಾಗಿದೆ ಇದು ಮಾದರಿಯನ್ನು ಉತ್ತೇಜಿಸುತ್ತದೆ ಅಂದರೆ ಪ್ರೊ ಪ್ಲಾನೆಟ್ ಪೀಪಲ್ ಎಂಬಂತಾಗಿದೆ ಭೂಮಿಯ ಪರನಿಂದ ಜನರು ಅಂದರೆ ಭೂಮಿಯ ಉಳಿತಿಗಾಗಿ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವ ಜನರು ಗ್ರಹದ ಜೀವನ ಶೈಲಿ ಗ್ರಹಕ್ಕಾಗಿ ಜೀವನ ಶೈಲಿ ಮತ್ತು ಗ್ರಹದಿಂದ ಜೀವನ ಶೈಲಿ ಎಂಬ ಮೂಲಭೂತ ತತ್ವಗಳನ್ನು ಆಧರಿಸಿ ಕಾರ್ಯನಿರ್ವಹಿಸುತ್ತದೆ ಜೈಮೆಂಕ್ ಸುದ್ದಿಯಲ್ಲಿದೆ ಏಕೆ ಇತ್ತೀಚೆಗೆ ವಿಜ್ಞಾನಿಗಳ ತಂಡವು ಮಣಿಪುರದ ಜೈಮ್ಯಾಂಗ್ ಸರೋವರದಲ್ಲಿ ಹೊಸ ಜಾತಿಯ ಸಲಾಮಂಡರ್ ಟೈಲೋಟೋಟ್ರಿಟನ್ ಜೈಮೆಂಗ್ ಅನ್ನು ಪತ್ತೆ ಹಚ್ಚಿದ್ದಾರೆ ವೈಶಿಷ್ಟ್ಯಗಳು ಇದು ಮಧ್ಯಮ ಗಾತ್ರದ ಸಲಾಮಂಡರ್ ಆಗಿದೆ ದಪ್ಪ ಹಾಗೂ ವಿಶಾಲವಾದ ತಲೆ ದುಂಡಗಿನ ಮೂತಿ ಮತ್ತು ಎಲುಬುಗಳು ಉತ್ತಮವಾಗಿ ಬೆಳೆದ ಸಗುಟಲ್ ಪರ್ವತದಂತಿರುವ ಭಾಗವು ಕಿರೀಟದಂತೆ ಕಂಗೊಳಿಸುತ್ತಿವೆ ಈ ಪ್ರಾಣಿಯ ಕಾಲುಗಳು ಚಿಕ್ಕದಾದ ಮತ್ತು ಸೊಗಸಾಗಿ ರೂಪುಗೊಂಡಿದ್ದು ದೇಹವನ್ನುೊಟ್ಟುಗೂಡಿಸಿದಾಗ ಪರಸ್ಪರ ಅತಿಕ್ರಮಿಸುವುದಿಲ್ಲ ಜೈಮೆಂಗ್ ಸರೋವರ ಇದು ಕೊಂಪೆಂಗ್ ಪರ್ವತ ಶ್ರೇಣಿಗಳ ಮೇಲೆ ನೆಲೆಗೊಂಡಿದೆ ಲಿಯಾಂಗ್ ಮೈನಾಗ ಉಪಭಾಷೆಯಲ್ಲಿ ಜೈಮೆಂಗ್ ಎಂದರೆ ಒಗಟ್ಟು ಅಥವಾ ರಹಸ್ಯ ಸರೋವರದ ಹೆಚ್ಚಿನ ಭಾಗವು ಮೂಲತಃ ಕಳೆಗಳಂತಹ ದಪ್ಪ ಹುಲ್ಲಿನಿಂದ ಕೂಡಿದ ಜೌಗು ಪ್ರದೇಶವಾಗಿದ್ದು ರೀಡ್ಸ್ ಹಾಗೂ ಹಸಿರು ಪಾಸಿಗಳಿಂದ ಆವೃತವಾಗಿದೆ ದೇವಿಕಾ ನದಿ ಪುನಶ್ಚೇತನ ಯೋಜನೆ ಸುದ್ದಿಯಲ್ಲಿದೆ ಏಕೆ ದೇವಿಕಾ ನದಿ ಪುನಶ್ಚೇತನ ಯೋಜನೆಯು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ಮೂರರ ಹೊತ್ತಿಗೆ ಪೂರ್ಣಗೊಳ್ಳುವ ಹಂತದಲ್ಲಿದೆ ಯೋಜನೆಯ ಕೆಲಸವನ್ನು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಷ್ಟೀಯ ನದಿ ಸಂರಕ್ಷಣಾ ಯೋಜನೆಯ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಯೋಜನೆಯ ಬಗ್ಗೆ ಈ ಉಪಕ್ರಮವು ನಮಾಮಿ ಗಂಗಾ ಅಭಿಯಾನದಿಂದ ಪ್ರೇರಿತವಾಗಿದೆ ಇದು ಪವಿತ್ರ ದೇವಿಕಾ ನದಿಯ ಶುದ್ಧತೆ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ ಇದು ದ್ರವತ್ಯಾಜ್ಯ ನಿರ್ವಹಣೆಯ ಮೇಲೆ ಗಮನ ಹರಿಸುತ್ತದೆ ಮನೆಗಳನ್ನು ಸಂಪರ್ಕಿಸುವ ಪೈಪ್ಗಳು ಮತ್ತು ಮ್ಯಾನ್ ಹೋಲ್ಗಳ ಜಾಲವನ್ನು ಸ್ಥಾಪಿಸುತ್ತದೆ ಧನ ಸಹಾಯ ಯೋಜನೆಯು ನೂರ ತೊಂಬತ್ತು ಕೋಟಿಗಿಂತ ಹೆಚ್ಚಿನ ಹೂಡಿಕೆಗಳನ್ನು ಪಡೆದಿದೆ ಹಂಚಿಕೆಯನ್ನು ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶದ ನಡುವೆ ತೊಂಬತ್ತು ಹತ್ತು ಅನುಪಾತದಲ್ಲಿ ಹಂಚಿಕೊಳ್ಳಲಾಗಿದೆ ದೇವಿಕಾ ನದಿ ಮೂಲ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ ಜಿಲ್ಲೆ ಪಾಕಿಸ್ತಾನದಲ್ಲಿ ರಾವಿ ನದಿಯೊಂದಿಗೆ ವಿಲೀನಗೊಳ್ಳುತ್ತದೆ ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆ ಎನ್ಆರ್ಸಿಪಿ ನದಿಗಳ ಮಾಲಿನ್ಯವನ್ನು ತಡೆಗಟ್ಟುವ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪ್ರಾರಂಭಿಸಲಾದ ಕೇಂದ್ರ ಅನುದಾಯದ ಯೋಜನೆಯಾಗಿದೆ ರಾಷ್ಟೀಯ ನದಿ ಸಂರಕ್ಷಣಾ ಯೋಜನೆ ಮತ್ತು ರಾಷ್ಟೀಯ ಗಂಗಾ ನದಿ ಜಲಾನಯನ ಪ್ರಾಧಿಕಾರದ ಅಡಿಯಲ್ಲಿ ನದಿ ಸಂರಕ್ಷಣೆಗಾಗಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುತ್ತಿದೆ ಗಂಗಾ ನದಿಯ ಪುನಶ್ಚೇತನ ರಕ್ಷಣೆ ಮತ್ತು ನಿರ್ವಹಣೆಗಾಗಿ ರಾಷ್ಟೀಯ ಮಂಡಳಿ ಎಂದು ಕರೆಯಲ್ಪಡುವ ರಾಷ್ಟೀಯ ಗಂಗಾ ಮಂಡಳಿಯು ಎನ್ಆರ್ಜಿಜಿಎ ಹಾಗೂ ಬದಲಿಸಿ ಅದರ ಸ್ಥಾನವನ್ನು ಪಡೆದಿದೆ ದೇವಿಕಾ ನದಿ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಈ ಯೋಜನೆಯು ಕೆಳಗಿನ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಗೋವಾ ಆಪ್ಷನ್ ಎ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಅಂತಾರಾಷ್ಟೀಯ ಪ್ರಚಲಿತ ಘಟನೆಗಳು ಅರ್ಬನ್ ಟ್ವೆಂಟಿ ಪ್ರಾಮಿಸ್ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಅರ್ಬನ್ ಟ್ವೆಂಟಿ ಶೃಂಗಸಭೆ ನಡೆಯಿತು ಇದು ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ನಡೆಯಲಿರುವ ಜಿ ಟ್ವೆಂಟಿ ರಾಷ್ಟಗಳ ಮುಖ್ಯಸ್ಥರು ಮತ್ತು ಸರ್ಕಾರಿ ಶೃಂಗಸಭೆಯ ಶಿಫಾರಸು ದಾಖಲೆಯನ್ನು ಪ್ರಕಟಣೆ ಮಾಡುವ ಮೂಲಕ ಕೊನೆಗೊಂಡಿತು ಅರ್ಬನ್ ಟ್ವೆಂಟಿ ಶೃಂಗಸಭೆ ನಗರಸಮಸ್ಥೆಗಳ ಕುರಿತು ಇಪ್ಪತ್ತು ಸದಸ್ಯರ ನಡುವೆ ಚರ್ಚೆಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ಥಾಪಿಸಲಾಯಿತು ಮೊದಲ ಬಾರಿ ಇದನ್ನು ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ ನಗರದ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ನಗರ ರಾಜತಾಂತ್ರಿಕ ಉಪಕ್ರಮ ಮತ್ತು ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿಯನ್ನು ಕೊಂಡೊಯ್ಯುವಲ್ಲಿ ನಗರಗಳ ಪಾತ್ರವನ್ನು ಒತ್ತಿ ಹೇಳುವ ಸಾಮೂಹಿಕ ಸಂದೇಶವನ್ನು ಅಭಿವೃದ್ಧಿಪಡಿಸಿ ನಗರಗಳ ನಡುವೆ ಶಾಶ್ವತ ಅಭ್ಯಾಸವನ್ನು ಸ್ಥಾಪಿಸಲು ಶ್ರಮಿಸುತ್ತದೆ ಈ ಶೃಂಗಸಭೆಯಲ್ಲಿ ಪ್ರಕಟಿಸಿದ ಶಿಫಾರಸ್ಗಳು ಕಾರ್ಯಸೂಚಿಯು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಪರಿಸರ ಜರ್ಬಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು ನೀರಿನ ಭದ್ರತೆಯನ್ನು ಖಾತರಿಪಡಿಸುವುದು ಹವಾಮಾನ ಹಣಕಾಸನ್ನು ವೇಗಗೊಳಿಸುವುದು ಸ್ಥಳೀಯ ಸಂಸ್ಕೃತಿ ಮತ್ತು ಆರ್ಥಿಕತೆಯನ್ನು ಉತ್ತೇಜಿಸುವುದು ನಗರ ಆಡಳಿತಕ್ಕಾಗಿ ಚೌಕಟ್ಟನ್ನು ಮರುಶೋಧಿಸುವುದು ಡಿಜಿಟಲ್ ನಗರ ಭವಿಷ್ಯವನ್ನು ಯೋಜಿಸುವುದು ಮತ್ತು ವೇಗ ನೀಡುವುದು ಪ್ಲಾಸ್ಟಿಕ್ ಓವರ್ ಶೂರ್ ದಿನ ಇದನ್ನು ದೇಶದ ಅಸಮರ್ಪಕ ತ್ಯಾಜ್ಯ ನಿರ್ವಹಣಾ ಸೂಚಂಕ ಎಂಡಬ್ಲ್ಯೂಐ ಮಿಸ್ ಮ್ಯಾನೇಜ್ಡ್ ವೇಸ್ಟ್ ಇಂಡೆಕ್ಸ್ ಅನ್ನು ಆಧರಿಸಿ ನಿರ್ಧರಿಸಲಾಗುತ್ತದೆ ತ್ಯಾಜ್ಯ ನಿರ್ವಹಣೆ ಸಾಮರ್ಥ್ಯ ಮತ್ತು ಪ್ಲಾಸ್ಟಿಕ್ ಬಳಕೆಯ ನಡುವಿನ ಅಂತರವನ್ನು ಓಜೋನ್ ಎಂದು ಕರೆಯಲಾಗುತ್ತದೆ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ ಇದನ್ನು ಸ್ವಿಸ್ ಮೂಲದ ಸಂಶೋಧನಾ ಸಹ ಸಂಸ್ಥೆ ಅರ್ಥ ಆಕ್ಷನ್ ಬಿಡುಗಡೆ ಮಾಡಿದೆ ವರದಿಯ ಪ್ರಮುಖ ಸಂಶೋಧನೆಗಳು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹೆಚ್ಚುವರಿ ಅರವತ್ತೆಂಟು ಕೋಟಿ ಆರುನೂರ ನಲವತ್ತೆರಡು ಒಂಬೈನೂರ ತೊಂಬತ್ತೊಂಬತ್ತು ಟನ್ಗಳಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರವನ್ನು ಪ್ರವೇಶಿಸಲಿದೆ ಇದು ತೀವ್ರ ಪ್ಲಾಸ್ಟಿಕ್ ಮಾಲಿನ್ಯದ ಬಿಕ್ಕಟ್ಟನ್ನು ಸೂಚಿಸುತ್ತದೆ ಹನ್ನೆರಡು ದೇಶಗಳು ವಿಶ್ವದ ಶೇಕಡ ಐವತ್ತೆರಡು ಪ್ರತಿಶತ ಅಸಮರ್ಪಕ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಕಾರಣವಾಗಿದೆ ಚೀನಾ ಬ್ರೆಜಿಲ್ ಇಂಡೋನೇಷ್ಯಾ ಜೊತೆಗೆ ಭಾರತವು ಈ ಸಾಲಿಗೆ ಸೇರಿದೆ ಅತ್ಯಧಿಕ ಅಸಮರ್ಪಕ ತ್ಯಾಜ್ಯ ಶೇಕಡಾವಾರು ಹೊಂದಿರುವ ಮೂರು ದೇಶಗಳು ಆಫ್ರಿಕಾಕ್ಕೆ ಸೇರಿರುವ ಮೊಜಾಂಬಿಕ್ ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ನೈಜೀರಿಯಾ ತೊಂಬತ್ತೊಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಮತ್ತು ಕೀನಿಯಾ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಭಾರತಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ಅಂಶಗಳು ಭಾರತವು ಶೇಕಡ ತೊಂಬತ್ತೆಂಟು ಪಾಯಿಂಟ್ ಐದು ಐದು ಪರ್ಸೆಂಟ್ ರಷ್ಟು ತ್ಯಾಜ್ಯ ಉತ್ಪತ್ತಿ ಮಾಡುವುದರೊಂದಿಗೆ ಐನಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಭಾರತದ ಪ್ಲಾಸ್ಟಿಕ್ ಓವರ್ ಶೂಟ್ ದಿನವು ಜನವರಿ ಆರು ಎರಡ್ ಸಾವಿರದ ಇಪ್ಪತ್ಮೂರರಂದು ಸಂಭವಿಸಿದೆ ಭಾರತದ ಪ್ರತಿ ವ್ಯಕ್ತಿಯ ಬಳಕೆ ಐದು ಪಾಯಿಂಟ್ ಮೂರು ಕೆಜಿ ಇದು ಜಾಗತಿಕ ಪ್ರತಿ ವ್ಯಕ್ತಿ ಬಳಕೆಯ ಸರಾಸರಿ ಇಪ್ಪತ್ತು ಪಾಯಿಂಟ್ ಒಂಬತ್ತು ಕೆಜಿಗಿಂತ ಗಮನಾರ್ಹವಾಗಿ ಕಡಿಮೆಯಾಗಿದೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ಸರ್ಕಾರದ ಉಪಕ್ರಮಗಳು ಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಯ ಕುರಿತು ರಾಷ್ಟ್ರೀಯ ಡ್ಯಾಶ್ ಬೋರ್ಡ್ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಾಜೆಕ್ಟ್ ಎಂಆರ್ಇಪಿಎಲ್ಎನ್ ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆಯ ಹಿಂದಿನ ವರ್ಷದ ಪ್ರಶ್ನೆಗಳು ಪರಿಸರಕ್ಕೆ ಬಿಡುಗಡೆಯಾಗುವ ಮೈಕ್ರೋಬೀಡ್ಗಳ ಬಗ್ಗೆ ಏಕೆ ಹೆಚ್ಚಿನ ಆತಂಕವಿದೆ ಆಪ್ಷನ್ ಎ ಅವುಗಳನ್ನು ಸಮುದ್ರ ಪರಿಸರ ವ್ಯವಸ್ಥೆಗಳಿಗೆ ಹಾನಿಕಾರಕವೆಂದು ಪರಿಗಣಿಸಲಾಗ್ತದೆ ಅವು ಮಕ್ಕಳಲ್ಲಿ ಚರ್ಮದ ಕ್ಯಾನ್ಸರ್ ಅನ್ನು ಉಂಟು ಎಂದು ಪರಿಗಣಿಸಲಾಗಿದೆ ಆಪ್ಷನ್ ಎರಡು ಆಪ್ಷನ್ ಸಿ ನೀರಾವರಿ ಜಮೀನುಗಳಲ್ಲಿನ ಬೆಲೆ ಸಸ್ಯಗಳಿಂದ ಹೀರಲ್ಪಡುವಷ್ಟು ಚಿಕ್ಕದಾಗಿದೆ ಆಪ್ಷನ್ ಡಿ ಅವುಗಳನ್ನು ಹೆಚ್ಚಾಗಿ ಆಹಾರ ಕಲಬೆರಕೆಗಳಾಗಿ ಬಳಸಲಾಗ್ತದೆ ಉತ್ತರ ಎ ಅವುಗಳನ್ನು ಸಮುದ್ರ ಪರಿಸರ ವ್ಯವಸ್ಥೆಗಳಿಗೆ ಹಾನಿಕಾರಕವೆಂದು ಪರಿಗಣಿಸಲಾಗುತ್ತದೆ ಅಧ್ಯಯನ ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆ ನಿಯಮಗಳು ಸುದ್ದಿಯಲ್ಲಿದೆ ಏಕೆ ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯು ನಿಯಮಗಳ ಅನುಸರಣೆಗಾಗಿ ಭಾರತದಲ್ಲಿನ ಉಷ್ಣ ವಿದ್ಯುತ್ ಸ್ಥಾವರಗಳು ಫ್ಲೂ ಗ್ಯಾಸ್ ಡಿಸಲರೈಸೇಷನ್ ಉಪಕರಣಗಳನ್ನು ಅಳವಡಿಸಿಕೊಳ್ತಿವೆ ಗಡುವು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿದ್ಯುತ್ ಸಚಿವಾಲಯವು ಸಲ್ಫರ್ ಹೊರಸೂಸುವಿಕೆಯನ್ನು ಕಡಿತಗೊಳಿಸಲು ಎಫ್ಜಿಡಿ ಸ್ಥಾಪಿಸಲು ಕಲ್ಲಿದ್ದಲು ಉರಿಯುವ ವಿದ್ಯುತ್ ಸ್ಥಾವರಗಳಿಗೆ ಗಡುವನ್ನು ಎರಡು ವರ್ಷಗಳವರೆಗೆ ವಿಸ್ತರಿಸಿದೆ ಎಫ್ಜಿಡಿಯನ್ನು ಸ್ಥಾಪಿಸಲು ವಿದ್ಯುತ್ ಸ್ಥಾವರಗಳ ವರ್ಗೀಕರಣ ಎ ರಾಷ್ಟೀಯ ರಾಜಧಾನಿ ಪ್ರದೇಶದಿಂದ ಅದರ ಸುತ್ತಲಿನ ಹತ್ತು ಕಿಲೋಮೀಟರ್ ಒಳಗಿನ ಅಥವಾ ಒಂದು ಮಿಲಿಯನ್ಗಿಂತ ಅಧಿಕ ಜನಸಂಖ್ಯೆ ಹೊಂದಿರುವ ನಗರಗಳು ಕಾಲಮಿತಿ ಮೂವತ್ತೊಂದರ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಗವಿ ತೀವ್ರ ಕಲುಷಿತಗೊಂಡ ಪ್ರದೇಶಗಳ ಹತ್ತು ಕಿಲೋಮೀಟರ್ ತ್ರಿಜ್ಯದೊಳಗಿನ ನಗರಗಳು ಅಥವಾ ನಿರ್ಲಕ್ಷಿಸಲ್ಪಟ್ಟ ನಗರಗಳು ಕಾಲಮಿತಿ ಮೂವತ್ತೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವರ್ಗ ಸಿ ಎ ಮತ್ತು ಬಿ ವರ್ಗಗಳಿಂದ ಹೊರಗುಳಿಯಲ್ಪಟ್ಟ ಇತರೆಲ್ಲ ಪ್ರದೇಶಗಳು ಕಾಲಮಿತಿ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಫ್ಲೂ ಗ್ಯಾಸ್ ಡಿಸೆಲರೈಸೇಷನ್ ಇದು ಪಳೆಯುಳಿಕೆ ಇಂಧನ ಶಕ್ತಿ ಕೇಂದ್ರಗಳ ನಿಷ್ಕಾಸ ಹೊರಸೂಸುವಿಕೆಯಿಂದ ಸಲ್ಫರ್ ಸಂಯುಕ್ತಗಳನ್ನು ತೆಗೆದುಹಾಕುವ ಪ್ರಕ್ರಿಯೆ ಆಗಿದೆ ಇದನ್ನು ಹೀರಿಕೊಳ್ಳುವ ವಸ್ತುಗಳನ್ನು ಅಳವಡಿಸುವ ಮೂಲಕ ಮಾಡಲಾಗ್ತದೆ ಇದು ಫ್ಲೂ ಗ್ಯಾಸ್ ನಿಂದ ತೊಂಬತ್ತೈದು ಪರ್ಸೆಂಟ್ ಸಲ್ಫರ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕಬಲ್ಲದು ಫ್ಲೂ ಗ್ಯಾಸ್ ಇದು ಕಲ್ಲಿದ್ದಲು ತೈಲ ನೈಸರ್ಗಿಕ ಅನಿಲ ಅಥವಾ ಮರದಂತಹ ಪಳೆಯುಳಿಕೆ ಇಂಧನಗಳನ್ನು ಶಾಖ ಅಥವಾ ಶಕ್ತಿಗಾಗಿ ಸಿಡುವುದರಿಂದ ಹೊರಸೂಸಲ್ಪಡುವ ಅನಿಲವಾಗಿದೆ ಸಲ್ಫರ್ ಡೈಆಕ್ಸೈಡ್ ಪ್ರಮುಖ ಮೂಲ ಪಳೆಯುಳಿಕೆ ಇಂಧನಗಳ ಸಿಡುವಿಕೆ ಮಾನವನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದು ಜಾಗತಿಕವಾಗಿ ವರ್ಷಕ್ಕೆ ನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಸಾವುಗಳಿಗೆ ಕಾರಣವಾಗುತ್ತದೆ ಎಂದು ಡಬ್ಲ್ಯೂಹೆಚ್ಒ ಅಂದಾಜಿಸಿದೆ ಟು ಹೊರಸೂಸುವಿಕೆಯನ್ನು ನಿಯಂತ್ರಿಸಲು ಭಾರತ ಕೈಗೊಂಡ ಅಕ್ರಮಗಳು ವಾಯುಗುಣಮಟ್ಟ ಸೂಚ್ಯಂಕ ಎಕ್ಯುಐ ಎಂಟು ಮಾಲಿನ್ಯ ಕರಕಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಅವುಗಳೆಂದರೆ ಪಿಎಂ ಟೂ ಪಾಯಿಂಟ್ ಫೈವ್ ಟೆನ್ ಅಮೋನಿಯಾ ಸೀಸಾ ಸಾರಜನಕ ಆಕ್ಸೈಡ್ಗಳು ಸಲ್ಫರ್ ಡೈಆಕ್ಸೈಡ್ ಓಝೋನ್ ಮತ್ತು ಕಾರ್ಬನ್ ಮಾನಾಕ್ಸೈಡ್ ನೆನಪಿಡುವುದು ಹೇಗೆ पीएम टू पॉइंट फै पीएम टेन टू ओनू कॉबन मोनाक्सईड कार्बन एनच्री ए गमन कर्बन डईआक्सईड राष्ट्रीय वायुमट गुणम्प निग कार्यक्रम याशनल ऐर् क्वालिटी मानिटरी प्रोग्रां एनएि ಎನ್ಎಂಪಿ ಅಡಿಯಲ್ಲಿ ಎಲ್ಲಾ ಸ್ಥಳಗಳಲ್ಲಿ ನಿರಂತರ ಮೇಲ್ವಿಚಾರಣೆಗಾಗಿ ನಾಲ್ಕು ವಾಯು ಮಾಲಿನ್ಯಕಾರಕಗಳಾದ ಎಸ್ಒ ಎನ್ಒು ಟೆನ್ ಮತ್ತು ಪಿಎಂಟು ಪಾಯಿಂಟ್ ಫೈವ್ ಅನ್ನು ಗುರುತಿಸಲಾಗಿದೆ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಕೇಳಲಾದ ಹಿಂದಿನ ವರ್ಷದ ಪ್ರಶ್ನೆ ಪೂರ್ವಭಾವಿ ಪರೀಕ್ಷೆ ತಾಮ್ರ ಕರಗಿಸುವ ಸ್ಥಾವರಗಳ ಕುರಿತು ಆತಂಕವಿರುವುದು ಏಕೆ ಮಾರಕ ಪ್ರಮಾಣದ ಕಾರ್ಬನ್ ಮೊನೊಕ್ಸೈಡ್ ಅನ್ನು ಪರಿಸರಕ್ಕೆ ಬಿಡುಗಡೆ ಮಾಡಬಹುದು ಆಪ್ಷನ್ ಒಂದು ತಾಮ್ರದ ಸ್ಲಾಗ್ ಪರಿಸರಕ್ಕೆ ಕೆಲವು ಭಾರವಾದ ಲೋಹಗಳ ಸೋರಿಕೆಗೆ ಕಾರಣವಾಗಬಹುದು ಆಪ್ಷನ್ ಟು ಅವು ಸಲ್ಫರ್ ಡೈಆಕ್ಸೈಡ್ ಅನ್ನು ಮಾಲಿನ್ಯಕರವಾಗಿ ಬಿಡುಗಡೆ ಮಾಡಬಹುದು ಕೆಳಗೆ ನೀಡಿದ ಆಯ್ಕೆ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಎ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಬಿ ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಸಿ ಒಂದು ಮತ್ತು ಮೂರು ಮಾತ್ರ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಪ್ಲಾಸ್ಟಿಕ್ ಓವರ್ಶೂಟ್ ದಿನ ಸುದ್ದಿಯಲ್ಲಿದೆ ಏಕೆ ಇತ್ತೀಚೆಗೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಪ್ಲಾಸ್ಟಿಕ್ ಓವರ್ಶೂಟ್ ದಿನವನ್ನಾಗಿ ಆಚರಿಸಲಾಯಿತು ಪ್ಲಾಸ್ಟಿಕ್ ಓವರ್ಶೂಟ್ ದಿನ ಪ್ಲಾಸ್ಟಿಕ್ ತ್ಯಾಜ್ಯದ ಉತ್ಪಾದನಾ ಪ್ರಮಾಣವು ಜಾಗತಿಕ ತ್ಯಾಜ್ಯ ನಿರ್ವಹಣಾ ಸಾಮರ್ಥ್ಯವನ್ನು ಮೀರಿದ ವರ್ಷದ ಹಂತ ದಿನಗಳಿಗೆ ಸೂಚಿಸುತ್ತದೆ